ನಮ್ಮ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಬೆಂಗಳೂರು ಉಸ್ತುವಾರಿ ಆಗಿರುವಂತಹ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪಕ್ಷದ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಎಸ್ ಮಂಜುನಾಥ್ರನ್ನ ನಾವು ವೇದಿಕೆ ಮೇಲೆ ಹಾಗೆ ನಮ್ಮ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಕಾರ್ಯದರ್ಶಿ ಸಂಘಟನ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಕೃಷ್ಣ ವಿವಿ ಅವರನ್ನ ನಾನು ಸ್ವಾಗತ. ಹಾಗೆ ಬೆಂಗಳೂರು ಪೂರ್ವ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪುಷ್ಪಾಲ ಅವರನ್ನ ನಾನು ವೇದಿಕೆ ಗೌರವಿಸ್ತಾ ಇದ್ದೀನಿ. ಹಾಗೆ ನಮ್ಮ ಬೆಂಗಳೂರು ಎಸ್ ಸಿ ಎಸ್ ಟಿ ಘಟಕದ ಉಸ್ತುವಾರಿಯಾಗಿರುವಂತಹ ಶ್ರೀ ಮೋಹನ್ ಕುಮಾರ್ ಅವರು ಕೂಡ ನಾನು ವೇದಿಕೆ ಗೌರವಿಸ್ತಾ ಇದ್ದೀನಿ. ಸ್ವಾಗತ ನಿಮ್ಗೆ. ಅಲ್ಲಿ ಬಂದಿರ್ತಕ್ಕಂತಹ ಎಲ್ಲ ನಮ್ಮ ಬೆಂಗಳೂರು ಪೂರ್ವ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರುತ್ತಾ ನಿಮ್ಗೆಲ್ಲರಿಗೂ ಈಗ ಮೊದಲಿಗೆ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಕಳೆದ 4.5 ವರ್ಷಗಳಿಂದ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಹಲವು ಮೊದಲುಗಳನ್ನು ದಾಟ್ಕೊಂಡು ಬಂದಿದೆ. ಈ ಹಿಂದೆ ನಾವು ಕೇರಪುರದಲ್ಲಿ ನಮ್ಮ ಬೈರತಿ ಭಾಗದಲ್ಲಿ ಒಂದು ಆಫೀಸ್ ಕಚೇರಿಯನ್ನು ಓಪನ್ ಮಾಡಿದ್ವಿ ಮತ್ತು ಬೆಂಗಳೂರಿನ ಹಲವಾರು ಜಾಗಗಳು ನಮ್ಮ ಕಚೇರಿಗಳಿಗೆ ಓಪನ್ ಆಗಿದೆ. ಆದರೆ ಈ ಭಾಗದಲ್ಲಿ ಈ ಪೂರ್ವ ಭಾಗದಲ್ಲಿ ಪೂರ್ವ ಭಾಗಕ್ಕೆ ಗಾಂಧಿನಗರ, ಶಿವಾಜಿನಗರ, ಕೇರಪುರ, ಮಹದೇವಪುರ ಮತ್ತು ಸರ್ವಾಗ್ ನಗರ ಮತ್ತು ಶ್ರೀರಾಮ್ ನಗರ ಇವೆಲ್ಲದಕ್ಕೂ ಒಂದು ಕಚೇರಿ ಆಗ್ಬೇಕಾಗಿತ್ತು. ಅದು ಇವತ್ತು ಆಗ್ತಾ ಇದೆ. ಸೊ ಅದು ಸಾಧ್ಯವಾಗಿರೋದು ನಿಮ್ಮೆಲ್ಲರ ಸಹಕಾರದಿಂದ. ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಈಗ ಈ ಸಭೆಯನ್ನು ಕುರಿತು ನಮ್ಮ ಪೂರ್ವ ಜಿಲ್ಲೆಯ ಸಾರಿ ಬೆಂಗಳೂರು ಉಸ್ತುವಾರಿಗಳಾಗಿರುವಂತಹ ಶ್ರೀ ಮಂಜುನಾಥ್ ಅವರು ಮಾತನಾಡುತ್ತಿದ್ದ ನಾನು ಕೇಳ್ಕೊಳ್ತೇನೆ. ಬೆಂಗಳೂರು ಪೂರ್ವ ಜಿಲ್ಲೆಯ ಕಾರ್ಯಾಲಯ ಉದ್ಘಾಟನೆಗೆ ಆಗಮಿಸಿರುವಂತ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಕೃಷ್ಣ ರೆಡ್ಡಿ ಅವರೇ, ಹಿಂದಿನ ಕ್ಯಾರಪುರಂ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ಆರೋಗ್ಯ ಸ್ವಾಮಿ ಅವರೇ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣ ಅವರೇ, ಹಾಗೆ ಬೆಂಗಳೂರು ಪೂರ್ವ ಜಿಲ್ಲೆಯ ಅಧ್ಯಕ್ಷ ಆಗಿರುವಂತಹ ಪುಷ್ಪ ಅವರೇ, ಹಾಗೆ ಬೆಂಗಳೂರು ಪೂರ್ವ ಜಿಲ್ಲೆಯ ಬರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕೆಆರ್ಪುರಂ, ಪುಲಿಕೇಶಿ ನಗರ, ಸರ್ವಜ್ಞನಗರ, ಸಿ ವಿ ರಾಮನ್ ನಗರ, ಮಹದೇವಪುರ, ಶಿವಾಜಿನಗರ, ಶಾಂತಿನಗರ ಇಂದ ಆಗಮಿಸಿರುವಂತಹ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಭಾಗದ ಸಾರ್ವಜನಿಕರು, ಕಳೆದ ಚುನಾವಣೆಯ ನಂತರ ರಾಜ್ಯಾದ್ಯಂತ ಕೆಆರ್ಎಸ್ ಪಕ್ಷದ ಘಟಕಗಳ ಪುನರ್ರಚನೆಯನ್ನ ಮಾಡ್ತಾ ಬಂದಿದೆ. ರಾಜ್ಯ ಸಮಿತಿಯಿಂದ ಹಿಡ್ಕೊಂಡು ಆನಂತರ ಜಿಲ್ಲಾ ಸಮಿತಿಗಳು, ಆನಂತರ ತಾಲೂಕು ಸಮಿತಿಗಳು, ವಿಧಾನಸಭಾ ಕ್ಷೇತ್ರಗಳ ಸಮಿತಿಗಳು, ಆನಂತರ ಯುವ ಘಟಕ, ಅಂಗಘಟಕಗಳಾಗಿರುವಂತಹ ಯುವ ಘಟಕ, ಮಹಿಳಾ ಘಟಕ, ಬೇರೆ ಬೇರೆ ಇತರೆ ಅಲ್ಪಸಂಖ್ಯಾತ ಘಟಕಗಳ ಕೆಳಗನ್ನ ಪುನರ್ರಚನೆ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಬೆಂಗಳೂರು ಮಹಾನಗರವನ್ನ ಸಂಘಟನೆ ದೃಷ್ಟಿಯಿಂದ 4 ಜಿಲ್ಲೆಗಳನ್ನಾಗಿ ವಿಭಜಿಸಿ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಪೂರ್ವ ಮತ್ತು ಪಶ್ಚಿಮ ಹಾಗೆ 28 ಕ್ಷೇತ್ರಗಳ 4 ವಿಭಾಗಗಳನ್ನ ಮಾಡಿ ಈ ಭಾಗದಲ್ಲಿ ಪೂರ್ವ ಜಿಲ್ಲೆಯ ವಿಭಾಗಗಳಾಗಿ ಈಗ ನಾನು ಏನು ಹೇಳಿದ ವಿಧಾನಸಭಾ ಕ್ಷೇತ್ರಗಳು 7 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಂತಹ ಪೂರ್ವ ಜಿಲ್ಲೆಯ ಸಮಿತಿ ರಚನೆ ಆಗಿದೆ.
ಆ ಸಮಿತಿಯ ಸದಸ್ಯರ ಅಭಿಪ್ರಾಯ ಮತ್ತು ಸಂಘಟನೆಯ ಸದಸ್ಯರುಗಳ ಕ್ರೋಢೀಕರಣದ ನಂತರ ಅಭಿಪ್ರಾಯಗಳ ನಂತರ ಈ ಎಲ್ಲ ಭಾಗಗಳ ಶಿವಾಜಿನಗರ ಹೊರತುಪಡಿಸಿ ಉಳಿದೆಲ್ಲ ವಿಧಾನಸಭಾ ಕ್ಷೇತ್ರಗಳ ಪದಾಧಿಕಾರಿಗಳ ಆಯ್ಕೆಯಾಗಿದೆ. ಈ ಎಲ್ಲ ಪದಾಧಿಕಾರಿಗಳಿಗೆ ಇದೇ ಸುತ್ತಮುತ್ತಲಿರುವಂತಹ ಕ್ಷೇತ್ರ ಬರುತ್ತಾ ಇರೋದ್ರಿಂದ ನಮ್ಮ ರಾಜ್ಯ ಮತ್ತೆ ಕೇಂದ್ರ ಕಚೇರಿಯಲ್ಲಿದೆ, ಅದು ತುಂಬಾ ದೂರ ಆಗ್ತಾ ಇದೆ. ಅವರು ಇಲ್ಲಿ ಹತ್ತಿರದಲ್ಲಿ ಒಂದು ಕಚೇರಿ ಅಂತ ಇದ್ರೆ ಅದರ ಉಪಯೋಗ ಮಾಡಿಕೊಂಡು ಹೆಚ್ಚಿನ ಸಮಯವನ್ನು ಪಕ್ಷ ಸಂಘಟನೆಗೆ ಮತ್ತೆ ಪಕ್ಷದ ಆಯೋಜನೆಗಳಿಗೆ ಅಭಿಯಾನಗಳಿಗೆ ಚರ್ಚೆ ಮಾಡಿ ಒಂದು ಕಾರ್ಯೋನ್ಮುಖರಾಗೋಕ್ಕೆ, ಹಾಗೆ ಸದಸ್ಯರುಗಳನ್ನು ಸುತ್ತಮುತ್ತ ಸದಸ್ಯರುಗಳನ್ನು ಕರ್ಕಮಂದಿ ಕಚೇರಿ ಸೇರಿಸೋದಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ಈ ಒಂದು ಈ ಭಾಗದ ಒಂದು ಕೇಂದ್ರ ಸ್ಥಾನದಲ್ಲಿರೋ ಕೇರ್ ಫೋರಂನಲ್ಲಿ ಇವತ್ತು ಈ ಕಚೇರಿ ಉದ್ಘಾಟನೆ ಆಗಿದೆ. ಈ ಕಚೇರಿಯ ಉದ್ಘಾಟನೆಯ ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ರಾಜ್ಯ ಸಂಘಟನಾ ಸಂಸ್ಥೆ ಆರೋಗ್ಯ ಸಮಿತಿಕೊಂಡಿದ್ದಾರೆ. ಅವರಿಗೆ ನಾನು ಶುಭಾಶಯಗಳನ್ನು ಅಭಿನಂದನೆಗಳನ್ನು. ಈ ಜಿಲ್ಲೆಯ ರಚನೆ ನಂತರ ಏನು ಪುಷ್ಪಾ ಅವರು ಜಿಲ್ಲಾಧ್ಯಕ್ಷರು ಹಾಗೆ ಶ್ರೀನಿವಾಸ್ ಅವರು ಪ್ರಧಾನ ಕಾರ್ಯದರ್ಶಿ ಆದ ನಂತರ ಅವರ ಪರಿಶ್ರಮದಿಂದ ಈ ಕ್ಷೇತ್ರದಲ್ಲಿ ಇಡೀ ಏನು ಉಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಲವಾರು ಸಭೆಗಳನ್ನ ಕಚೇರಿಗಳನ್ನ ಖುದ್ದಾಗಿ ಮಾಡಿ ಅವರು ಈ ಒಂದು ಎಲ್ಲ ಅಭಿವೃದ್ಧಿ ರಕ್ಷಣೆ ಮಾಡೋದ್ರಲ್ಲಿ ತುಂಬಾ ಶ್ರಮ ವಹಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಈ ಕಚೇರಿಯನ್ನ ಸದ್ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಪಕ್ಷದ ವಿಷಯಗಳನ್ನ ಪಕ್ಷದ ಕಾರ್ಯಕ್ರಮಗಳನ್ನ ಈ ಭಾಗದ ಜನರಿಗೆ ತಲುಪಿಸೋದು, ಹಾಗೆ ಈ ಭಾಗದ ಜನ ಸಾರ್ವಜನಿಕರು ಏನು ತಮ್ಮ ದಿನನಿತ್ಯದ ತೊಂದರೆಗಳನ್ನ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳನ್ನ ಪಡೆಯಲಿಕ್ಕೆ ವಂಚಿತರಾಗಿದ್ದಾರೆ ಅವರೆಲ್ಲರ ಆ ಮೂಲಭೂತ ಸೌಕರ್ಯಗಳನ್ನ ಹಾಗೆ ಸಾರ್ವಜನಿಕವಾಗಿರುವಂತಹ ಹಿತಾಸಕ್ತಿಯ ವಿಷಯಗಳನ್ನ ತಗೊಂಡು ಆ ಮೂಲಕ ಸಾರ್ವಜನಿಕರ ಕುಂದುಕೊರತೆಗಳ ಪರಿಹಾರ ಮಾಡೋದ್ರ ಮೂಲಕ ಪಕ್ಷಕ್ಕೆ ಅವರನ್ನೆಲ್ಲ ಸಂಘಟಿಸಿದ ಆಹ್ವಾನಿಸಿದ ಪಕ್ಷ ಬೆಳೆಯೋದಕ್ಕೆ ಇವೆಲ್ಲ ನೀವು ಸದ್ಬಳಕೆ ಮಾಡಿಕೊಳ್ಬೇಕು. ಹಾಗೆ ಈ ಭಾಗದ ಅಧಿಕಾರಿಗಳು ಈಗಾಗಲೇ ನಮ್ಮ ಕೆಆರ್ಎಸ್ ಪಕ್ಷದ ಬೆಳವಣಿಗೆಯನ್ನ ನೋಡಿ ಇವತ್ತು ರಾಜ್ಯಾದ್ಯಂತ ಯಾವುದೇ ಸರ್ಕಾರಿ ಕಚೇರಿ ಅಧಿಕಾರಿಗಳು ಕೆಆರ್ಎಸ್ ಪಕ್ಷ ಗೊತ್ತಿಲ್ಲ ಅನ್ನುವಂಥದ್ದಿಲ್ಲ. ನಾನು ಬಹಳಷ್ಟು ಜನ ನೂರಾರಲ್ಲ ಸಾವಿರಾರು ಜನ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೀನಿ, ಫೋನಲ್ಲಿ ಒಂದು ತುಂಬಾ ಜನ ಮಾತಾಡಿದ್ದೀನಿ. ಅವ್ರು ಕೆಆರ್ಎಸ್ ಪಕ್ಷ ಅಂತ ಹೇಳಿದ ತಕ್ಷಣ ನಿಜಕ್ಕೂ ಹೇಳಿ ಸರ್ ಅಂತ ಹೇಳ್ತಾರೆ. ಸೊ ಆ ಮಟ್ಟದ ಗೌರವವನ್ನು ಕೊಡದಂತ ವ್ಯವಸ್ಥೆ ಇವತ್ತು ರಾಜ್ಯ ಮಟ್ಟದಲ್ಲಿ ಕೆಆರ್ಎಸ್ ಪಕ್ಷದ ಪರಿಣಾಮ ಆಗಿ ಕೆಲಸ ಮಾಡಿದೆ. ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ರಾಜ್ಯಾದ್ಯಂತ ಸಂಚರಿಸಿ ತಾಲೂಕು ಕಚೇರಿಗಳಾಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಈ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಭಿಯಾನ ಮಾಡೋದ್ರ ಮೂಲಕ ಕೆಆರ್ಎಸ್ ಪಕ್ಷದ ಸ್ವಚ್ಛ ಪ್ರಾಮಾಣಿಕ ಆ ಒಂದು ಉದ್ದೇಶಗಳನ್ನ ಸಾರ್ವಜನಿಕವಾಗಿ ಸರ್ಕಾರಿ ಅಧಿಕಾರಿಗಳಲ್ಲಿ ತುಂಬುತ್ತಾ ಅದರ ಏನು ಅವರ ಅಕೌಂಟೆಬಿಲಿಟಿ ಏನು ಕೆಲಸ ಮಾಡಬೇಕಾಗಿರುವಂತಹ ದಕ್ಷತೆಗಳನ್ನ ಪ್ರಶ್ನೆ ಮಾಡ್ತಾ ನಾವು ಇದು ಮಾಡಿದ್ರ ಪರಿಣಾಮವಾಗಿ ಜೊತೆನಲ್ಲಿ ಅವೆಲ್ಲರ ಪರಿಣಾಮವಾಗಿ ಒಂದು 60-70 ಕೇಸುಗಳು ಹಾಕಿಸಿಕೊಂಡ ನಂತರ ಇವತ್ತು ಸಾರ್ವಜನಿಕವಾಗಿ ಇಡೀ ರಾಜ್ಯಾದ್ಯಂತ ಕೆಆರ್ಎಸ್ ಪಕ್ಷ ಎಲ್ಲ ಸರ್ಕಾರಿ ಅಧಿಕಾರಿಗಳು ಪ್ರಮುಖವಾಗಿ ನಮ್ಮನ್ನು ಗುರುತಿಸಿ ಇವತ್ತು ಗೌರವ ಕೊಡುವಂತಹ ಸ್ಥಿತಿಗೆ ನಾವು ಬೆಳೆದಿದ್ದೀವಿ. ಇದು ಕೆಆರ್ಎಸ್ ಪಕ್ಷದ ಹೆಮ್ಮೆ ಮತ್ತು ತಾಕತ್ತು. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಈ ಪಕ್ಷ ಬೆಳೀತಾ ಇರುವಂತಹ ವೇಗವನ್ನ ಇಟ್ಕೊಂಡು ನೀವು ಕೂಡ ನಿಮಗಿರುವಂತಹ ಏನು ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದೆ ವಿಧಾನಸಭಾ ಕ್ಷೇತ್ರವಾರ ಸಮಿತಿಗಳನ್ನು ತಗೊಂಡಿದ್ದೀರಾ, ನೀವೆಲ್ಲರೂ ಇಷ್ಟೇ ಸಮಯವನ್ನ ಒಂದಷ್ಟು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಕನಿಷ್ಠ ಅಲ್ಲಿ ಸಮಯ ಕೊಡೋದ್ರ ಮೂಲಕ ಅಲ್ಲಿರೋ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು. ಹಾಗೆ ವೈಯಕ್ತಿಕವಾಗಿ ನೀವು ಕೂಡ ಮುಂದಿನ ನಾಯಕರಾಗಿ ನಾಯಕರಾಗಿದ್ದರೆ ಘೋಷಣೆ ಆಗಿರೋದ್ರಿಂದ ಆ ನಾಯಕತ್ವವನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರ ಮೂಲಕ ನೀವು ಆಯ್ಕೆಯಾಗಿ ಏನು ಸಾರ್ವಜನಿಕರು ಅಪೇಕ್ಷೆ ಪಡ್ತಿದ್ದಾರೆ ಆ ಎಲ್ಲರ ಇಷ್ಟಗಳನ್ನ ನೆರವೇರೋದ್ರ ಮೂಲಕ ನೀವು ಸಕ್ರಿಯ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಅವರು ಎರಡನೇ ದಿನ ಮಾತಾಡಬೇಕಾಯ್ತು, ಆದ್ರೆ ಈ ಕಚೇರಿಯ ವಿಶೇಷತೆ ಏನು ಅಂತ ಅವ್ರ ಕಡೆಯಿಂದನೇ ಮಾತಾಡಿದೆ. ಈಗ ಇದೇ ಭಾಗದ ನಮ್ಮ ರಾಷ್ಟ್ರ ಪಕ್ಷದ ಕಾರ್ಯಕರ್ತರಾಗಿರುವಂತಹ ಮತ್ತು ಸಂಘಟನೆ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಕೃಷ್ಣ ಅವರು ಎರಡು ಮಾತಾಡಬೇಕಾಯ್ತು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಕೃಷ್ಣ ವಿಪ್ಪ ಅಂತೀನಿ. ನಾವು ಇದು ದೇವಸ್ಥಾನದ ವಾರ್ಡ್ ನಮ್ದು ಕೂಡ ನಾನು ಸೆಕೆಂಡ್ ಪಾರ್ಟಲ್ಲಿ ಇರ್ತೀನಿ.
ಹಲವು ವರ್ಷಗಳಿಂದ ನಾವು ಹತ್ತು ಮೂರು ವರ್ಷದಿಂದ ನಾವು ಈ ಭಾಗದಲ್ಲಿ ಈ ಪಕ್ಷದ ಸಂಘಟನೆ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಆರೋಗ್ಯದವರು ಮತ್ತು ನಾನು ಇಲ್ಲಿ ಯಾರೋ ಕಾರ್ಯಕರ್ತರು ಇದ್ದಾಗ ನಾವು ಈ ಸಂಘಟನೆ ಮಾಡಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಇಲ್ಲಿ ಬಿ ಬಿ ಎಂಪಿ ಅಧಿಕಾರಿಗಳು ಅನೇಕ ಕೆಲಸಗಳನ್ನು ಮಾಡಿದ್ದೀವಿ. ಆದರೆ ಇಲ್ಲಿ ಭಾಳ ಜನ ಸಮಸ್ಯೆ ಕೇಳ್ತಾ ಇದ್ರು, ಇಂದು ಆ ಕಚೇರಿ ಎಲ್ಲಿದೆ ಈ ಭಾಗದಲ್ಲಿ ಅಂತ ನಾನು ಕೇಳ್ತಾ ಇದ್ದಾವೆ. ನಿಮ್ದು ಎಲ್ಲಿದ್ದ ಆಫೀಸ್ ನಾವು ಪರಿಚಯಿಸುತ್ತೆ, ನಾವು ರಾಜನಗರ ಅಥವಾ ಜಯನಗರ ಅಂತ ಇತ್ತು. ಸೊ ಅಲ್ಲಿದ್ದು ಆಫೀಸ್ ಕೊಡ್ತಾ ಇದ್ವಿ. ಸೊ ಅಲ್ಲಿಗೆ ಅವ್ರು ಹೋಗೋಕಾಗದೆ ಕೆಲವೊಬ್ರು ಹೆಂಗೆ ಫೋನಲ್ಲೇ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಾ ಇದ್ರು. ಇದ್ರ ಮುಂದೆ ನಾವು ಬೆಂಗಳೂರಿನ ಎಂಟು ಡಿವಿಜನ್ ಆಗಿ ಮಂಜುನಾಥ್ ಅವರ ಅಧ್ಯಕ್ಷತೆಯಾಗಿ ಮಾಡಿದ್ವಿ. ಅವಾಗ ಕೂಡ ಬೇರೆ ಒಂದು ಆಫೀಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ. ಅದಾದ ನಂತರ ಒತ್ತೂರಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ. ಕಚೇರಿ ಉದ್ಘಾಟನೆ ಆಗ್ತಾ ಇದೆ, ಅದಾದ್ಮೇಲೆ ಕೆಲಸಗಳು ಆಗ್ತಿಲ್ಲ, ಅದನ್ನು ಸ್ವಲ್ಪ ಬೇಸರ ಇಟ್ಟಿದ್ದೀನಿ. ಪುಷ್ಪ ಮಾಡಲು ಹೇಳಿದೆ ನಾನು, ನಾವು ನಿರಂತರವಾಗಿ ಬೇಗ ಸಿಂಪಡಿಸಲು ಅನುಮತಿ ಕೊಟ್ಟರೆ ಈಗ ನಿರಂತರವಾಗಿ ಆಫೀಸ್ ಇದ್ದು ನಮ್ಮ ರಾಜ್ಯ ಸಮಿತಿ ಕಚೇರಿ ಮಾಡ್ತಾರೆ. ಆದ್ರಿಂದ ನಾವು ಯಾರು ಗಡಿಗಳ ಇದ್ದಾಗ ಆಫೀಸ್ ಮಾಡಬೇಕು. ಅದರಿಂದ ಆಫೀಸ್ ಆದಮೇಲೆ ನಾವು ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕಿದ್ದು, ನಾವು ಇಲ್ಲಿ ಕಚೇರಿ ಇದೆ ನಮ್ಮದು ಅಂತ. ಅವಾಗ ಕಚೇರಿಗೆ ಅಂತ ಬಂದಾಗ ಜನ ನಮ್ಮ ತಾವಾಗೆ ಬರ್ತಾರೆ, ಅಥವಾ ನಮಗೆ ಇದನ್ನು ಲಾಭದಾಯಕನೂ ಆಗುತ್ತೆ, ನಾವು ಜನರಿಗೆ ತುಂಬ ಹತ್ರ ಆಗ್ತೀವಿ. ಸೊ ಆ ರೀತಿಯಲ್ಲಿ ನಾವು ಕೆಲಸ ಮಾಡೋಣ. ಸೊ ಇಲ್ಲಿ ಈ ಭಾಗದಲ್ಲಿ ಒಂದು ಕಚೇರಿ ಆಗಿದ್ದು ನಮಗೆ ತುಂಬ ಸಂತೋಷ. ಹಲವು ಸಮಸ್ಯೆಗಳಿದೆ ಇಲ್ಲಿ, ಸರ್ಕಾರಿ ಅಧಿಕಾರಿಗಳು ಕೂಡ ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ. ಇವಾಗಲೂ ಕೂಡ ನಮಗೆ ಫೋನ್ ಬರ್ತಾ ಇರುತ್ತೆ ಪೊಲೀಸ್ ಠಾಣೆಯಿಂದ, ಅದರಿಂದ ಇದು ಅಂತೇಳಿ ನಮಗೆ ಎಷ್ಟು ಸಾಧ್ಯವಾಗುತ್ತದೆಲ್ಲ ಇಲ್ಲಿನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಸೊ ಈ ಭಾಗದಲ್ಲಿ ತಾಲೂಕು ಕಚೇರಿ ಒಂದೇ ಇರೋದು. ಸೊ ಕ್ಯಾಪ್ಟನ್ ಒಂದೇ, ನಾನು ಕೂಡ ಹಿಂದೆ ಇಲ್ಲಿ ಪುಷ್ಪ ಅವ್ರಿಗೆ ಹೇಳಿದ್ದೆ, ನಮ್ಮ ತಾಲೂಕು ಕಚೇರಿಯಲ್ಲಿ ಪ್ರತಿ ವಾರ ಸುದ್ದಿಸಿಕಾದ್ರೂ ನಾವು ಕುತ್ಕೊಂಡು ಅಲ್ಲಿ ಕೆಲಸ ಮಾಡೋಣ ಅಂತೇಳಿ ಇದ್ರ ಮುಂಚೆ ಆರೋಗ್ಯ ಸಭೆಯವರು ಮಾಡಿಸ್ತಾ ಇದ್ರು. ಅದೇ ರೀತಿಯಾಗಿ ಈಗ ಆರೋಗ್ಯ ಸಭೆಯವರು ಬೇರೆ ಬೇರೆ ಜಿಲ್ಲೆ ಉಸ್ತುವಾರಿ ಆಗಿದ್ದರಿಂದ ಅವ್ರಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಈಗ ಆರೋಗ್ಯ ಸಭೆಯವರು ಕೂಡ ಒಂದಿಷ್ಟು ಉದ್ಯೋಗ ತಗೊಂಡಿರಿಂದ ಇದು ಸ್ವಲ್ಪ ಸುಲಭ ಆಗುತ್ತೆ ನಮಗೆಲ್ಲ. ನಾನು ಕೂಡ ಇಲ್ಲೇ ಇರ್ತೀನಿ. ಸೊ ಕನಿಷ್ಠ ಒಂದು ವಾರಕ್ಕೊಂದು ಒಮ್ಮೆ ಆದರೂ ನಾವು ತಾಲೂಕು ಕಚೇರಿ ಅಥವಾ ಯಾವುದಾದ್ರು ಕಚೇರಿಗಳನ್ನ ಭೇಟಿ ಮಾಡಿ ಸೊ ಇಲ್ಲಿ ಪಕ್ಷ ಸಂಘಟನೆ ಮಾಡೋಣ. ಇಲ್ಲಿ ನಮಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ, ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಗೆ ಗೊತ್ತಿರೋ ಅವರ ಕಷ್ಟ ಬೀಜಿ ಗುರುತಿಸಿ ನಮ್ಗೆ ಮಾತಾಡಿಸ್ ಭಾಳ ಜನ ಇದ್ದಾರೆ. ಆಮೇಲೆ ಅದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಳೋಣ. ಆಮೇಲೆ ಇದು ಒಳ್ಳೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಪಕ್ಷ ನಾವೆಲ್ಲ ಒಂದಿಷ್ಟು ಕೆಲಸ ಮಾಡೋಣ. ಅದಕ್ಕೆ ನನಗಂತೂ ಎಮ್ಮೆ ಈ ಪಕ್ಷದ ಬಗ್ಗೆ ಅಂತಿ ಈ ವಿಚಾರವಾಗಿ ಕೆಲಸ ಮಾಡ್ತಾ ಇರೋದು ನನಗೆಲ್ಲ ಒಂದಿಷ್ಟು ಖುಷಿ ಇದೆ. ನಾನು ಏನೇನು ಹೆಚ್ಚು ಹೇಳೋಕ್ಕಲ್ಲ, ನನ್ನ ಅಧ್ಯಕ್ಷ ಹೇಳಿದ್ರೆ ಮುಗಿದಿದ್ದು ಅಥವಾ ಆರೋಗ್ಯ ಸಭೆ ಮಾತಾಡ್ತಾರೆ. ನಾನು ಎರಡು ಮಾಸ ಕೃಷ್ಣವ್ರು ಹೇಳಿದಾಗೆ ಈ ಭಾಗದಲ್ಲಿ ಕಚೇರಿ ಆಗ್ಬೇಕಾಯ್ತು. ಹಲವಾರು ಜನರು ಮೊದಲಿಗೆ ಕೇಳೋದು ಈ ಕಚೇರಿ ಎಲ್ಲಿದಪ್ಪ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ರಾಜನಗರ ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ಅದ್ರ ಹೇಳ್ತಾ ಇದ್ದೆ ರಾಜನಗರ ಅಂತ ಇದ್ರು ಎಲ್ಲರೂ. ಸೊ ಹಾಗಾಗಿ ಈ ಭಾಗದಲ್ಲಿ ನಾವು ಈಗ ನಮ್ಮ ಪೂರ್ವ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪುಷ್ಪರ ನೇತೃತ್ವದಲ್ಲಿ ಇಲ್ಲಿ ನಡೆಯೋದು ನಿರಂತರವಾಗಿ ಕೆಲಸ ಮಾಡಬೇಕು ಮಾಡ್ತಾರೆ. ಆದ್ರೆ ಅವ್ರೊಬ್ಬರೇ ಮಾಡೋಕ್ಕಾಗಲ್ಲ, ಅವ್ರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡ್ರೆ ಮಾತ್ರ ಈ ಪೂರ್ವ ಜಿಲ್ಲೆಯ ಕಚೇರಿ ನಿರಂತರವಾಗಿರುತ್ತೆ. ಇದು ಕೇರ್ಪುರ ಮಾತ್ರ ಅಲ್ಲ, ಪಕ್ಕದಲ್ಲಿರುವಂತಹ ಮಹದೇವಪುರ, ಸುಬ್ರಹ್ಮಣ್ಯನಗರ ಮತ್ತು ಶಾಂತಿನಗರ, ಶಿವಾಜಿನಗರ ಎಲ್ಲದನ್ನು ಹತ್ರ ಆಗುತ್ತೆ. ಹಾಗಾಗಿ ಇಲ್ಲಿ ಆಗಿದೆ ಕೆಲಸವನ್ನು ಮಾಡ್ತೀವಿ. ನಾವು ಶ್ರೀಕೃಷ್ಣ ಅವ್ರಿಗೆ ಹೇಳ್ತಾ ಇದ್ವಿ, ಅವರು ಕೂಡ ಆಗಾಗ ಬರಬೇಕು ಈ ಕಚೇರಿಗೆ ಬಂದು ತಮ್ಮ ಸಮಯವನ್ನು ಇಲ್ಲಿ ಕಳೀಬೇಕು, ಆಗ ನಮಗೆ ಕೆಲಸ ಆಗುತ್ತೆ ಅಂತ ಹೇಳ್ತಾ ನಾನು ಮುಂದೆ ಇದೇ ಭಾಗದ ಇಲ್ಲಿ ಪೂರ್ವ ಜಿಲ್ಲೆಯ ಅಧ್ಯಕ್ಷ ಆಗಿರುವಂತಹ ಶ್ರೀ ಕೃಷ್ಣ ಅವರು ಯಾರು ಮಾತಾಡೋ ಭಾಗಕ್ಕೆ ನಾನು ಕೇಳ್ಕೊಂಡೆ. ನನಗೆ ಆಯ್ಕೆ ಮಾಡಿದ ಕಂಪನಿಯಿಂದ ನನಗೆ ಆಯ್ಕೆ ಮಾಡಿದ ಎಲ್ಲರೂ ನಾನು ತುಂಬ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಗೆಲ್ಲ ನಾನು ಫೋನ್ ಮಾಡಿರುವ ಎಲ್ಲ ಆಯ್ಕೆ ಮಾಡಿದ್ರು, ನನ್ನ ಜೊತೆಗೆ ನಾನು ಒಬ್ಬರೇ ಏನು ಮಾಡಿದ್ರಲ್ಲ, ನೀವೆಲ್ಲ ಟೀಮ್ ಬರ್ತು, ನೀವೆಲ್ಲ ನೀವು ನನಗೆ ಕೋಪರೇಟ್ ಮಾಡಿದ್ರು. ಉದ್ದೇಶಿಸಿ ಮಾತಾಡಿದ ಶ್ರೀಮತಿ ಪುಷ್ಪ ಅವರಿಗೆ ಧನ್ಯವಾದ. ಈಗ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತಹ ಶ್ರೀ ಕೃಷ್ಣ ರೆಡ್ಡಿ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಮಾತಾಡಬೇಕೆಂದು ನಾನು ಕೇಳ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ
ಬೆಂಗಳೂರು ಪೂರ್ವ ಜಿಲ್ಲೆಯ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಅಧ್ಯಕ್ಷರಾಗಿರುವಂತಹ ಪುಷ್ಪಾರಣ್ಣವರೇ, ರಾಜ್ಯ ಕಾರ್ಯದರ್ಶಿಗಳು ಮತ್ತು ಬೆಂಗಳೂರು ನಗರ ಮತ್ತು ಶಿವಮೊಗ್ಗ ಸಂಘಟನಾ ಜಿಲ್ಲೆಗಳ ಉಸ್ತುವಾರಿ ಆಗಿರುವಂತಹ ಮಂಜುನಾಥ್ ಅವರೇ, ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಹಿಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ, ಈಗ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಆರೋಗ್ಯ ಸ್ವಾಮಿ ಅವರೇ. ಹಾಗೆಯೇ ಈ ಭಾಗದಲ್ಲಿ ತಮ್ಮದೇ ಒಂದು ಉದ್ಯಮವನ್ನು ನಡೆಸ್ತಾ ಪಕ್ಷಕ್ಕೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ತಾ ಈಗ ಹಾಲಿ ಸಂಘಟನಾ ಕಾರ್ಯದರ್ಶಿಯಾಗಿ ದಾವಣಗೆರೆ ಮತ್ತು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಆಗಿರುವಂತಹ ಕೃಷ್ಣ ಬಿಬಿ ಅವರೇ, ರಾಜ್ಯ ಕಾರ್ಯನಿರ್ವಾಹಕ ಅಂದರೆ ವರ್ಕಿಂಗ್ ಕಮಿಟಿಯ ಸದಸ್ಯರಾಗಿರುವಂತಹ ಮೋಹನ್ ಕುಮಾರ್ ಅವರೇ, ಮತ್ತು ಈ ಬೆಂಗಳೂರು ಪೂರ್ವ ಸಂಘಟನಾ ಜಿಲ್ಲೆಯ ವಿವಿಧ ಪದಾಧಿಕಾರಿಗಳೇ ಮತ್ತು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪದಾಧಿಕಾರಿಗಳೇ ಮತ್ತು ಬಂಧುಗಳೇ, ಇದು ಒಂದು ಸಂತೋಷದ ಸಮಯ. ಈಗಾಗಲೇ ಹೇಳಿದಾಗೆ ನಾವು ಈ ಭಾಗದಲ್ಲಿ ಎರಡು ಮೂರು ಕಚೇರಿಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ತೆರೆದಿದ್ವಿ, ಆದರೆ ಒಂದು ಕಚೇರಿ ಆದ ಮೇಲೆ ಅದು ಕಟ್ಟಡ ಅಲ್ಲ, ಒಂದು ಕೋಣೆ ಕಟ್ಟಡ ಅಲ್ಲ. ನಾವು ಮರದ ಕೆಳಗಡೆ ಕೂತ್ಕೊಂಡು ಕಚೇರಿ ಮಾಡುತ್ತೀವಿ ಅಂದ್ರೂ ಕಚೇರಿನೇ. ಎಷ್ಟೋ ಕಡೆಗಳಲ್ಲಿ ತಾಲೂಕು ಆಫೀಸ್ಗಳ ಮುಂದೆ, ಸಬ್ ರಿಜಿಸ್ಟರ್ ಆಫೀಸ್ಗಳ ಮುಂದೆ ಅಲ್ಲಿ ರೀಡ್ ರೈಟರ್ಸ್ ಒಂದು ಸಣ್ಣದೊಂದು ಟೇಬಲ್ ನೆಲದ ಮೇಲೆ ಕೂತ್ಕೊಂಡು ಮಾಡ್ತಾರೆ, ಅದು ಕಚೇರಿ. ಹಾಗಾಗಿ ಕಚೇರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಬೇಕು, ಯಾರು ಬೇಕು ಅಣ್ಣ, ಜನ ಬೇಕು. ಕಚೇರಿಗಳು ಇರ್ತವೆ, ಜಾಗಗಳು ಏನು ನಾಲ್ಕು ಗೋಡೆಗಳ ಮಧ್ಯೆ ಇರುವಂತ ಕೋಣೆ ಇರುತ್ತೆ ಹೋಗುತ್ತೆ, ಆದ್ರೆ ಜನ ಬೇಕು. ಹಾಗಾಗಿ ಹಿಂದೆ ಕಚೇರಿ ತೆರೆದಂತ ಸಂದರ್ಭದಲ್ಲಿ ಒಂದಷ್ಟು ಪೂರ್ವ ಸಿದ್ಧತೆಗಳಾಗಿದ್ರು ಪ್ರಪಂಚದಲ್ಲಿ ಬೇರೆ ಬೇರೆ ನಡೀತಾ ಇರುತ್ತೆ ಹಲವು ಘಟನೆಗಳು ವಿಚಾರಗಳು, ಮತ್ತೆ ನಮ್ಮ ನಮ್ಮ ಸಂಬಂಧಗಳು, ಸಂತೋಷ ದುಃಖ. ಹಾಗಾಗಿ ನಮ್ಮ ಏನು ಮನಸ್ಥಿತಿ ಇರುತ್ತೆ ಅದು ಬದಲಾಗ್ತಾ ಇರುತ್ತೆ. ಇವತ್ತು ಗಾಡಿ ಬರ್ತಾ ನೀವ್ಯಾರಾದ್ರೂ ಗಾಡಿಲಲ್ಲಿ ಯಾರಾದ್ರೂ ಒಬ್ಬ ಏನೋ ಸಣ್ಣದಾಗಿ ತಗಲಿಸಿದ್ರೆ, ನೀವು ಅವನ ಮೇಲೆ ಬೈದ್ರೆ, ಅಥವಾ ಅವ್ನು ನಿಮ್ಮನ್ನೇನಾದ್ರು ಕೆಟ್ಟದಾಗ ಅಂದ್ರೆ ನಿಮ್ಗೆ ಬರಬೇಕು ಅಂತ ಅನ್ಸೋದಿಲ್ಲ ಅನ್ಸುತ್ತಾ? ಮೊದಲೇ ಒಂದು ಅರ್ಧ ಜನಕ್ಕೆ ತಪ್ಪಿಸ್ಕೊಂಡ್ರೆ ಸಾಕು ಅನ್ಸ್ತಾ ಇರುತ್ತೆ, ಸಾಧ್ಯ ಇನ್ನೊಂದಾಯ್ತು ಸತ್ಯನೇ ಹೇಳ್ಬೋದು ಅರ್ಧ ಆರಾಮಾಗಿ ಸತ್ಯ ಅದನ್ನು ಬಂದು ಅಲ್ಲಿ ಯಾವನೋ ತಗಲಿಸ್ಬಿಟ್ಟ ಗಾಡಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು, ಹಾಗಾಗಿ ವಾಪಸ್ ಹೋಗ್ಬಿಟ್ಟೆ ಸರ್. ಹಾಗಾಗಿ ಕ್ಷಣದಲ್ಲಿ ನಮ್ಮದು ಮನಸ್ಥಿತಿಗಳು ಬದಲಾಗ್ತಾ ಇರುತ್ತೆ. ಅಂತದನ್ನು ನಾವು ಈ ದೇಹವನ್ನ ಹೊತ್ಕೊಂಡು ಇಲ್ಲಿ ತಳ್ಕೊಂಡು ಬಂದು ಕಚೇರಿಯಲ್ಲಿ ಕೂತ್ಕೊಳ್ಳುವಂಥದ್ದು ಸಣ್ಣ ವಿಚಾರ ಅಲ್ಲ. ಹಾಗಾಗಿ ಕಚೇರಿ ಇವತ್ತೇನು ತೆಗೆದಿದ್ದೀರ ಒಂದು ಹಂತಕ್ಕೆ ಸಂತೋಷ, ಆದ್ರೂ ನೀವು ಇಷ್ಟ ಜನ ಬಂದಿರುವಂತಹದ್ದು ಮತ್ತೆ ಮುಂದೆ ಭಾಗದಲ್ಲಿ ಇಲ್ಲಿಂದ ಒಂದು 4-5 kilometers ಪಾಸ್ ಅಥವಾ ಬಹುತೇಕ ಇರುವಂತಹ 4-5 kilometers ಅಲ್ಲಿ ಒಂದು ಬಹುಶಃ ಒಂದು 7 kilometers ರೇಡಿಯಸ್ ಹಾಕೊಂಡ್ರೆ ಇಡೀ 7 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಬಹುತೇಕವಾಗಿ ಒಂದು 3-4 ತುಂಬಾ ದೊಡ್ಡ ಕ್ಷೇತ್ರ ಮಹದೇವಪುರ, ಹಾಗೇನೆ ಕೆಆರ್ಪುರಮ್ ಬಹಳ ದೊಡ್ಡ ಕ್ಷೇತ್ರ. ಇನ್ ಪಕ್ಕ ಇಲ್ಲಿಂದ ಒಂದು 1-2 kilometers ಸೀತಾರಾಮನಗರ ಏನೋ ಶುರುವಾಗುತ್ತೆ, ಈ ಕಡೆ ಸುರಮನಗರ, ಇನ್ನೊಂದು 4 kilometers ಆ ಕಡೆಗೆ ಎಲ್ಲ ಹೋದ್ರೆ ನಾವು ಶ್ರೀಟಿ ಸರ್ಕಲ್ ವಿವೇಕಾನಂದ ಇದ್ದು ಹೋದ್ರೆ ಅಲ್ಲಿಂದ ಶಿವಾಜಿನಗರ ಅವೆಲ್ಲ ಶುರುವಾಗುತ್ತೆ. ಹಾಗಾಗಿ ಇದೊಂದು ರೀತಿನಲ್ಲಿ ಒಂದು ತರ ಸೆಂಟ್ರಲ್ ಪ್ಲೇಸ್ ಅಲ್ಲಿದೆ. ಮೆಟ್ರೋ ಬಯಲು ತುಂಬಾ ದೂರ ಇಲ್ಲ, 2 kilometers ಮೆಟ್ರೋಗೆ 2 kilometers ಟೀಮ್ ಫ್ಯಾಕ್ಟ್ ಹತ್ರ ಇಳ್ಕೊಂಡ್ರೆ ಆರಾಮಾಗಿ ಬೇರೆ ಕಡೆಯಿಂದ ಬರುವಂತವ್ರು ಬರಬಹುದು. ಹಾಗಾಗಿ ಜಾಗ ಒಳ್ಳೇದಿದೆ, ಬಾಡಿಗೆನೂ ತುಂಬಾ ಜಾಸ್ತಿ ಇಲ್ಲ, ಜಾಸ್ತಿನೇ ನಮಗ್ ಜಾಸ್ತಿನೇ ನಮ್ಮ ಪಕ್ಷಕ್ಕೆ, ಆದರೆ ಏರಿಯಾಗೆ ಅದು ನೋಡೋದೇ ತುಂಬಾ ಜಾಸ್ತಿ ಏನು ಇಲ್ಲ ಅನಿಸುತ್ತೆ. ತುಂಬಾ ಏನು ಬಸ್ ಸ್ಟ್ಯಾಂಡಿಂದ ಕೆಆರ್ಪುರಂ ಸೆಂಟ್ರ್ ಇದರಿಂದ ಹತ್ರ ಏನು 3-4 minutes 5 minutes ವಾಕ್ ಅಷ್ಟೆ. ಬಹಳ ಒಳ್ಳೆ ಜಾಗ ಇದೆ ಮತ್ತೆ ವಿಶಾಲವಾಗಿದೆ. ನಾವು ಬಹುಶಃ ಇಷ್ಟಿತ್ತೇನೋ ನಮ್ಮ ಹಳೆ ಆಫೀಸ್ ಇಲ್ಲ, ಸ್ವಲ್ಪ ಸೇರಿದ್ರೆ ಅಷ್ಟಿತ್ತು ಅನ್ಸುತ್ತೆ, 350 square feet. ಅದರಲ್ಲಿ ಒಂದು ಒಳ್ಳೆ ಪಕ್ಷ ಕಟ್ಟಿದ್ವಿ, 6 ಕೇಸುಗಳು ಹಾಕ್ಸ್ಕೊಂಡ್ವಿ, ರಾಜ್ಯಾದ್ಯಂತ ನೂರಾರು ಜನರನ್ನ ರಾಜಕೀಯವಾಗಿ ಜನರ ಮುಂದೆ ನಿಲ್ಲಿಸಿದ್ವಿ. ಈ ಟಿ ಶರ್ಟ್ ನೋಡಿದ್ರೆ ಅದನ್ನೇನೋ ಒಂಥರ ಬೆಂಕಿ ನೋಡಿದಂಗೆ, ಸತ್ಯ ನ್ಯಾಯದ
ಬೆಳಕು ನೋಡ್ದಂಗೆ ಜನಕ್ಕೆ ಕಾಣಿಸೋ ಹಾಗೆ ಮಾಡಿದ್ವಿ ಸಣ್ಣ ಕಚೇರಿಯಲ್ಲಿ. ಸೊ ಕಚೇರಿ ಸಣ್ಣದು, ಕಚೇರಿಯಲ್ಲಿ ಏನು ಅಂತಹದ್ದು ಇರಲಿಲ್ಲ, ಆದರೆ ಕಚೇರಿಯಲ್ಲಿ ಇದ್ದಂಥ ಜನ ಜೋರಾಗಿದ್ರು, ಆತ್ಮಸ್ಥೈರ್ಯ ಇತ್ತು, ನಮಗೆ ಸತ್ಯ ನ್ಯಾಯ ನೀತಿ ಧರ್ಮ ನಮ್ಮ ಆಯುಧಗಳಾಗಿತ್ತು, ಈಗಲೂ ಅವೇ ನಮ್ಮ ಆಯುಧಗಳು. ಆದರೆ ಈಗ ಕಚೇರಿ ಆಗ್ತಾ ಇದೆ, ಹೆಚ್ಚೆಚ್ಚು ಜನ ಬರ್ತಾ ಇದ್ದಾರೆ, ನಾವು ಸೈನಿಕರು ಒಂದು ಸೈನ್ಯ ಆಗ್ತಾ ಇದ್ದೀವಿ, ಆಗಿದ್ದೀವಿ. ಈಗ ಮೊದಲೊಂದು ಸಣ್ಣ 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 ಗುಂಪುಗಳು, ತಂಡಗಳು, ಈಗ ಒಂದು ಸೈನ್ಯನೇ ನಮ್ಮದು. ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಿದ್ಧಗಳನ್ನ ಮಾಡ್ತಾ ಇದ್ದಾಗ ಸಣ್ಣ ಸಣ್ಣ ನೆಲೆಯಿಂದನೇ ಸೈನ್ಯಗಳು 500,000 2,000 5,000 ಜನನ ಸೇರಿಸಿದಂಥವನು ಒಂದು ಇವತ್ತು ನಮ್ಮ ಬೆಂಗಳೂರು ಬೆಂಗಳೂರು ಜಿಲ್ಲೆ ತುಮಕೂರು ಇಷ್ಟೆಲ್ಲ ಜಾಗನ ಒಂದು 5,000 ಸೈನ್ಯ ಇದ್ದ ಪಾಳೆಗಾರ, ಒಬ್ಬ ಸಾಮಂತ, ಒಬ್ಬ ದಂಡನಾಯಕ, ಒಂದು 2-3 ಜಿಲ್ಲೆಗಳ ಇವತ್ತೇನು ಜಾಗಗಳಿದೆ ಇಷ್ಟಕ್ಕೆ ರಾಜ ಆಗಿರ್ತಾ ಇದ್ದ, ಪಾಳೆಗಾರನ ರಾಜನ ಆಗಿರ್ತಾ ಇದ್ದ, ಬೇಕಾಗಿ 4,000-5,000 ಜನ ಅಷ್ಟೇ ಸೈನಿಕರು. ಹಾಗಾಗಿ ಇವತ್ತೇನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತಿರುವಂತಹ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಈ ಆಯುಧವನ್ನ ಬಳಸ್ಕೊಂಡು ದೊಡ್ಡ ಸೈನ್ಯ ಚಾಮರಾಜ್ ನಗರಕ್ಕೆ ಹೋದ್ರೆ ನಮ್ಮವರಿದ್ದಾರೆ, ಬೀದರ್ ಹೋದ್ರೆ ಇದ್ದಾರೆ, ಗುಲ್ಬರ್ಗಾಗ್ ಹೋದ್ರೆ ಇದ್ದಾರೆ, ಈ ಕಡೆ ಕಾರವಾರಕ್ಕೆ ಹೋದ್ರೆ ಇದ್ದಾರೆ, ಮುಂದಕ್ಕೆ ನಗ್ಲಿ ಅಂತ ಇನ್ನು ಮುಳಬಾಗಲ ಹತ್ರ ಇದ್ದಾರೆ. ರಾಜ್ಯದ ಎಲ್ಲಿಲ್ಲ, ಕೊಡಗಿಂದ ಹಿಡಿದು ಕಾರವಾರದ ತನಕ, ಬೀದರ್ಗಿಂದ ಹಿಡಿದು ಬಳ್ಳಾರಿ ತನಕ, ಕೋಲಾರದಿಂದ ಹಿಡಿದು ಕಾರವಾರದ ತನಕ ಇದ್ದಾರೆ. ಹಾಗಾಗಿ ರಾಜ್ಯವ್ಯಾಪಿಯಾಗಿ ಇವತ್ತೊಂದು ಸೈನ್ಯ ಆಗಿದೆ, ಬಹಳ ಕಷ್ಟಪಟ್ಟಿದ್ದಾರೆ, ನಾನು ಸೇರಿದಂತೆ ಜನ ಬಹಳ ಕಷ್ಟಪಟ್ಟಿದ್ದಾರೆ. ಎಲ್ರಿಗಿಂತ ಹೆಚ್ಚಿನ ಕಷ್ಟ ಅಂದರೆ ಪೊಲೀಸರಿಗೆ ನ್ಯಾಯ ನೀತಿಗಳು ಅಂತ, ಅಥವಾ ಅವರಿಂದ ನ್ಯಾಯ ನೀತಿ ಕೇಳುವಂತೆ, ನಾನು ನ್ಯಾಯವನ್ನು ನಡ್ಕೊಳ್ರಪ್ಪ ಅಂತ ಪೊಲೀಸರು ಕೇಳೋದೇ ದೊಡ್ಡ ಅಪರಾಧ ಅಲ್ಲೇನ. ಪ್ರತಿಯೊಬ್ಬರು ನಾನು ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ಯಾವ ಕುಟುಂಬದಲ್ಲಿ ಬರ್ತಾಯಿತ್ತು ನನಗೆ ಬುದ್ಧಿನಗೆ, ನನ್ನ ಮಗು ಸತ್ತೋಗಿದೆ ಬದುಕೊಡು ಗೌತಮ ಬುದ್ಧ ಅಂತ ಕೇಳಿದಂತ ಹೆಣ್ಮಗಳು ಏನು ವಿಜಯ ಬಾಯಿಲೇ ಇದೆ. ಬುದ್ಧ ಯೋಚನೆ ಮಾಡಿ ಹೇಳ್ತಾನೆ, ಹೋಗಮ್ಮ ಬದುಕಿಸ್ತೀನಿ, ಖಂಡಿತ ಬದುಕಿಸ್ತೀನಿ, ಏನೋ ನೋಡ್ ಮಾಡೋಣ. ಆದರೆ ಯಾರ ಮನೆಯಲ್ಲಿ ಇಲ್ಲಿ ತನಕ ಯಾವೊಂದು ಸಾವಾಗಿಲ್ವೋ ಆ ಮನೆಯಿಂದ ಸಾಸಿವೆ ತಗೊಂಡು ಬಾ ಅಂತ ಹೌದು ಅಂದ್ಕೊಂಡು ಹೋಗ್ತಾಳೆ. ಮನುಷ್ಯ ಆದ ಮೇಲೆ ಅಷ್ಟೊತ್ತಿಗೆ 2.5 ಲಕ್ಷ ವರ್ಷಗಳಾಗಿತ್ತು ಭೂಮಿ ಮೇಲೆ ನಮ್ಮಂಥವ್ರು ನಡೆದಾಡೋಕ್ಕೆ, ಈ ತರಹಕ್ಕೆ ನಾವು ವಿಕಾಸವಾಗಿ ನಡೆದಾಡೋದ್ರವಾಗಿ 2.5 ಲಕ್ಷ ವರ್ಷಗಳಲ್ಲಿ ಆತಾರೋ ಮುಕ್ತಾತನೋ. ನಾನು ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದೆ, ಹೇಳಿದೆ ಒಂದು ವಿಚಾರ, ನಮ್ಮ ಅಜ್ಜಿ ಸತ್ತಿದ್ದಕ್ಕೆ ನಾನು ಹುಟ್ಟಿದ್ದು ಅಂತ. ನಮ್ಮ ಅಜ್ಜಿ 42 ವರ್ಷಕ್ಕೆ ಸತ್ತೋಗಿದ್ದು, ಅವಳೇನಾದರೂ ಸ್ವಲ್ಪ ದೀರ್ಘಾಯುಷಿ ಆಗಿದ್ದಿದ್ರೆ ನೋಡಿ ಪ್ರಪಂಚದಲ್ಲಿ ನಮ್ಮ ಜೀವನದಲ್ಲಿ ದುರಂತಗಳು ವಿಚಿತ್ರಗಳು ವಿಚಾರಗಳು ಹೇಗಿರುತ್ತೆ ಅಂತ. ಆಕೆಗೆ ಕ್ಯಾನ್ಸರ್ ಬಂದು 42-43 ವರ್ಷಕ್ಕೆ ನಾವು ಸತ್ತೋದು. ನಮ್ಮ ಅಪ್ಪನಿಗೆ ಆಗ ಇನ್ನೂ ಚಿಕ್ಕ ವಯಸ್ಸು 18-19 ವರ್ಷ, ನಮ್ಮಪ್ಪನಿಗೆ ಆಗ 21-22 ವರ್ಷಕ್ಕೆ ಮದುವೆ ಮಾಡೋದು. ಮನೇಲಿ ಯಾರೂ ಇಲ್ಲ, ಜಮೀನಿದೆ, ಆಸ್ತಿ ಪಾಸ್ತಿ ಇದೆ, ಮನೇಲಿ ಅಡುಗೆ ಮಾಡೋದಕ್ಕೆ ಇರೋದಕ್ಕೆ ಯಾರು ಹೆಣ್ಮಕ್ಳು ಇಲ್ಲ ಅಂತೇಳಿ. ನಮ್ಮ ತಾತ ನಮ್ಮ ಚಿಕ್ಕಪ್ಪ ಇಂಜಿನಿಯರಿಂಗ್ ಓದ್ತಾ ಇದ್ರು, ನಮ್ಮ ತಾತ ಸರಿಯಾಗಿ ಮನೇಲಿ ಇರ್ತಾ ಇರಲಿಲ್ಲ, ನಮ್ಮ ಮುತ್ತಜ್ಜಿ ಒಬ್ಬಿದ್ರು ಅವ್ರಿಗೇನು ಸ್ವಲ್ಪ ಆರೋಗ್ಯವಾಗಿ ಅಷ್ಟು ಇರಲಿಲ್ಲ. ಹಾಗಾಗಿ ನಮ್ಮಪ್ಪ ಅವರೇ ಜಮೀನ್ ನೋಡ್ಕೊಳ್ಬೇಕಾಗಿತ್ತು. ಇನ್ನು 18-19 ವರ್ಷದ ಹುಡುಗ ಮನೇಲಿ ಅವರೇ ಅಡುಗೆ ಮಾಡ್ಕೊಳ್ಬೇಕಾಗಿತ್ತು. ಕೂಲಿಗಳು, ಆಳು ಕಾಳುಗಳು, ಜಮೀನು, ಉಳುಮೆ ಎಲ್ಲ ಇತ್ತಲ್ವಾ. ಹಾಗಾಗಿ 22 ವರ್ಷಕ್ಕೆ ನಮ್ಮ ಅಪ್ಪನ ಮದುವೆ ಮಾಡಿದ್ರು. ನಮ್ಮ ಅಜ್ಜಿ ಇದ್ರೆ ನಮ್ಮ ಅಪ್ಪನಿಗೆ 22 ಮದುವೆ ಆಗ್ತಾ ಇತ್ತ. ನಮ್ಮ ಅಪ್ಪನಿಗೆ 22 ಅಲ್ಲ 26 ಮದುವೆ ಆಗಿದ್ರು ನಮ್ಮಮ್ಮ ನಮ್ಮ ಅಪ್ಪನ ಮದುವೆ ಆಗೋದಕ್ಕೆ ಆಗ್ತಾನೆ. ಯಾಕಂದ್ರೆ ನಮ್ಮ ಅಜ್ಜಿಗ ನಮ್ಮಮ್ಮಗೆ ಅಷ್ಟೊತ್ತಿ ಇನ್ಯಾಕಿನ ಮದುವೆ ಆಗಿರ್ತದೆ ಆಗ್ಬೇಕಾಗಿತ್ತು. ಯಾಕಂದ್ರೆ ಆಗ 17-18 ವರ್ಷಕ್ಕೆ ಮದುವೆಗಳು ಆಗ್ತಾ ಇತ್ತು. ನಮ್ಮಮ್ಮನಿಗೆ 18 ವರ್ಷ, ನಮ್ಮ ಅಪ್ಪನಿಗೆ 22 ವರ್ಷ. ಜೀವನ ನೋಡಿ, ನಮ್ಮ ತಾತನ ಮೊದಲ ಹೆಂಡತಿ ನಮ್ಮ ತಾಯಿಯ ಅಮ್ಮನ ಇದು ಗಂಡ, ನಮ್ಮ ತಾತನ ತಾಯಿ ಕಡೆ ನನ್ನ ತಾತನ ಮೊದಲ ಹೆಂಡತಿ ಸಾಯಿದೆ ಇದ್ದಿದ್ರು ನಾನು ಹುಡ್ತಾ ಇರಲಿಲ್ಲ. ಯಾಕಂದ್ರೆ ಅವನಿಗೆ ಮೊದಲ ಹೆಂಡತಿ ಸತ್ತೋಗಿದ್ದಕ್ಕೆ ನಮ್ಮ ಅಜ್ಜಿನ ನಮ್ಮ ತಾತ ನಮ್ಮ ತಾಯಿಯ ತಾಯಿನ ನಮ್ಮ ಅಜ್ಜ ಮದುವೆ ಆಗಿದ್ದು. ಈ ಕಡೆ ನಮ್ಮ ಮುತ್ತಜ್ಜ ಆತ ಇಲ್ಲೇ ಬೆಳ್ತೂರು ವೆಟ್ಫೀಲ್ಡ್ ಹತ್ರ, ಅಲ್ಲೇ ಅಲ್ಲಿಂದ ಊರಿಲ್ಲಿ ನಮ್ಮ ಅವರ ಸೋದರತೆ ಏನೋ ಅವ್ರ ಅಪ್ಪ ಅಮ್ಮ ಎಲ್ಲ ಸತ್ತೋದ್ಮೇಲೆ ಸೋದರತೆ ಏನೋ ಸಮಸ್ಯೆ ಆಗಿ ಊರು ಬಿಟ್ಟು ಬಂದು ಇಲ್ಲೇ ಒಂದು 8 ವರ್ಷ ಇಲ್ಲೇ ಬೆಳ್ತೂರಲ್ಲಿ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ ನಮ್ಮ ಮುತ್ತಜ್ಜ. ಹಾಗಾಗಿ ನಮ್ಮ ಊರಿಗೆ ನಮ್ಮ ಮನೆಯವರಿಗೆ ಎಲ್ರಿಗೂ ಬೆಳ್ತೂರು ವಂಶಸ್ಥರು ಅನ್ನೋದು. ನಮ್ದು ವಂಶಂದ್ರನೇ ಆದ್ರು ನಮ್ಮ ತಾತ ಇಲ್ಲಿ ಬಂದು ವಾಪಸ್ ಊರು ಬಂದಿದ್ದರಿಂದ ಕೂತಿಡಿಯೋದಕ್ಕೆ ಬೆಳ್ತೂರು ಮನೆಯಪ್ಪ ಅಂತ ಇದ್ರು.
ಆತ ಅಲ್ಲಿರೋ ಯಾರ ಮನೆಯಲ್ಲಿ ಕೆಲಸಕ್ಕೆ ಇತ್ತು ಅಥವಾ ಯಾರ ಮನೆಯಲ್ಲಿ ನಿಜ ಕೆಲಸಕ್ಕೆ ಇದ್ದಿದ್ದು ಊರು ಬಿಟ್ಟು ಬಂದು ತನ್ನದೇ ಒಂದು 15-20 ಎಕರೆ ಆಸ್ತಿ ಇದ್ರು ಇಲ್ಲಿ ಬಂದು ಯಾರದ ಮನೆಯಲ್ಲಿ ಇದ್ದ ಬೆಟ್ಟೂರಲ್ಲಿ. ಮನೆಗೆ ಆ ಮನೆಯಲ್ಲಿ ಒಂದು ಹೆಣ್ಮಗಳನ್ನ ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿ ಮೊದಲು ಹೆಣ್ಣು ಹೆಣ್ಮಕ್ಳು ಮಾಡಲಿ ಬಂತೆ. ಮನೆಗೆ ನಮ್ಮ ತಾತ ಸರಿಯಾಗಿ ತಿರುಗಿ ಬಿದ್ದಾಗ ಇನ್ನೊಂದು ಹೆಣ್ಮಗಳನ್ನ ಮದುವೆ ಮಾಡಿ ಕಳಿಸಿದ್ರು. ಆಕೆ ದುರಾದೃಷ್ಟ ಅಥವಾ ನಾವು ಹುಟ್ಟಬೇಕಾಗಿತ್ತೇನೋ, ಆಕೆ ನಮ್ಮ ಮುತ್ತಜ್ಜನ ಮೊದಲ ಹೆಂಡತಿ ಹೆಣ್ಮಕ್ಳು ಎರಡು ಮಕ್ಕಳು ಏನೋ ಏನೋ ಆಗಿ ಸತ್ತೋದ್ರು ಏನು ಅಂತ ನಾನು ಯಾಕೆ ಅಂತ ವಿಚಾರಿಸ್ಕೊಳ್ಳೋಣ. ಸರಿಯಾಗಿ ನನ್ಗೆ ಜ್ಞಾಪಕ ಇಲ್ಲ. ಆಗ ನಮ್ಮ ಮುತ್ತಜ್ಜಿ ಎರಡನೇ ಮದುವೆ, ನಮ್ಮ ಮುತ್ತಾತ ನಮ್ಮ ಮುತ್ತ ನನ್ನ ಮುತ್ತಜ್ಜನ ಮದುವೆ ಆಗಿಲ್ಲ ಅಂದ್ರೆ ನಾನು ಹುಟ್ಟಿದ್ನ? ನಮ್ಮ ತಾತ ನಮ್ಮ ಮುತ್ತಜ್ಜನ ಮೊದಲೇ ಮಗು ಹೆಂಡತಿ ಬದುಕ್ತಿದ್ ಹುಟ್ಟಿದ್ವಾ? ಇಲ್ಲ. ಹಾಗೆ ಜೀವನದಲ್ಲಿ ತುಂಬಾ ವಿಚಿತ್ರ ಇದು. ನಾವು ಎಲ್ಲ ಯೋಚನೆ ಮಾಡಿದಾಗ ಯಾವ ವಿಚಾರ ಕೇಳ್ತಾ ಇದ್ದೀನಿ ನಾನು? ಯಾರ ಮನೆಯಲ್ಲಿ ಸಾವಿರೋ ಅವ್ರ ಮನೆಯಿಂದ ಗೌತಮಿ ಪಿಸಾ ಗೌತಮಿ ಅಂತ ಪಿಸಾ ಪಿಸಾ ಅಂತ ಹೆಸರು ಗೌತಮ ಬುದ್ಧ ಹೇಳ್ತದೆ ಹೋಗಿ ಯಾರ ಮನೇಲಿ ಸಾವಿರೋ. ಹಾಗೇನೆ ನಮ್ ಸಾವಿರೋದಲ್ಲ, ಯಾರ್ಯಾರೋ ಸಾವು ನಮ್ಮ ಹುಟ್ಟಕ್ ಕಾರಣ. ತುಂಬಾ ನನಗೆ ತುಂಬಾ ಆಶ್ಚರ್ಯ ಆಘಾತ ಒಂದು ರೀತಿ ವಿಚಿತ್ರ ಅನ್ಸೋದು. ನಮ್ಮ ಅಜ್ಜಿ ಇನ್ನೊಂದು 4-5 ವರ್ಷ ಗೊತ್ತಿದ್ರೆ ನಾನು ಹುಟ್ಟೋದಿಕ್ಕೆ ಆಗ್ತಾ ಇರ್ಲಿಲ್ಲ, ಹುಟ್ಟಾನು ಇರ್ಲಿಲ್ಲ. ಹಾಗಾಗಿ ಕೊನೆಗೆ ಆಕೆ ಗೊತ್ತಾಯ್ತು ಪಿಸಾ ಗೌತಮಿಗೆ ಜ್ಞಾನೋದಯ ಆಗಲಿಲ್ಲ. ಹುಟ್ಟಿದ ಮೇಲೆ ಒಂದೇ ಗ್ಯಾರಂಟಿ, ಯಾವುದು? ಸಾವು. ಹುಟ್ಟಿದ ಮೇಲೆ ಸಾವು ಗ್ಯಾರಂಟಿ. ಹಾಗೆ ನಮ್ಮ ರಾಜ್ಯದಲ್ಲಿ ಇವತ್ತು ನಾವು ಗಮನಿಸಿದಾಗ ಯಾವ ಕುಟುಂಬದಲ್ಲಿ ಒಬ್ರು ಪೊಲೀಸ್ರಿಂದ ತೊಂದರೆಗೊಳಗಾಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಎಲ್ಲೋ ಗಾಡಿ ನಿಂತ್ಕೊಂಡಿರ್ತಾರೆ, ಎಲ್ಲೋ ಬೈದಿರ್ತಾರೆ, ಇನ್ನೊಂದೇನೋ ಅವಮಾನ ಆಗಿರ್ತಾರೆ. ಯಾರು ಒಬ್ರಿಗಾದ್ರೂ ಇಂಥ ಕುಟುಂಬದಲ್ಲಿ ಇವರು ಧೈರ್ಯದಿಂದ ಆಚೆ ಓಡಾಡ್ತಾರೆ, ಒಬ್ರು ಇಲ್ಲಿ ತನಕ ಒಬ್ಬ ಪೊಲೀಸಿಂದ ಬಯಸ್ಕೊಂಡಿಲ್ಲ ಅನ್ನುವಂತ ಪರಿಸ್ಥಿತಿ ಇದೆಯಾ? ನಮ್ಮ ದೇಶದಲ್ಲೂ ಇಲ್ಲ, ನಮ್ಮ ರಾಜ್ಯದಲ್ಲಂತೂ ಇಲ್ವೇ ಇಲ್ಲ. ಹಾಗಾಗಿ ನಾವು ಪೊಲೀಸರ ವಿಚಾರಕ್ಕೆ ಪೊಲೀಸರಿಗೆ ಏನ್ ಕೇಳ್ತಾ ಇದ್ವಿ? ಅಪ್ಪ ನ್ಯಾಯಾಲಯದಿಂದ ನಡ್ಕೊಂಡ್ರಯ, ಸಂಬಳದ ಕೆಲಸ ಮಾಡಿ, ಸುಲಿಗೆ ಮಾಡಬೇಡಿ, ರೌಡಿಸಂ ಮಾಡಬೇಡಿ, ಇದೇ ತಾನೇ ಹೇಳ್ತಾ ಇದ್ದಿದ್ದು. ಪೊಲೀಸರು ಅನ್ನೋದೇನಕ್ಕೆ? ಕಳ್ಳತನ ತಡೆಯೋಕೆ, ಕೊಲೆ ಅಪರಾಧಗಳನ್ನ ತಡೆಯೋದಿಕ್ಕೆ, ಮಾಡಿರೋರನ್ನ ಜೈಲ್ಗೆ ಹಾಕೋದಿಕ್ಕೆ? ಯಾವನಾದ್ರು ರೌಡಿ ಬಂದ ಎಲ್ಲಿ ಮಾಮೂಲು ಕೊಡು ಅಂತ ಕೇಳಿದ್ರೆ ಅಂತ ಒಂದು ಹೇಳ್ಕೊಂಡು ಹೋಗಿ ಕೇಸ್ ಹಾಕಿ ಶಿಕ್ಷೆ ಕೊಡ್ಸೋದಿಕ್ಕಲ್ವಾ? ಇವತ್ತು ಅವೆಲ್ಲ ಯಾರು ಮಾಡ್ತಿದ್ದಾರೆ? ಹಿಂದೆ ಭಗವಾನ್ ರಾಮಚಂದ್ರ, ಎಂ ಪಿ ಜಯರಾಜ್ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಗುಂಡಾಗಳು, ಅದ ರೌಡಿಗಳು, ಗುಂಡಗಳೆಲ್ಲ ಅವರು ರೌಡಿಗಳು, ಒಂದು ಧಾನಗಳು. ಭತ್ವಾ ಸರ್ ಎಂ ಪಿ ಜಯರಾಜ್ ತಮ್ಮ ನನ್ನ ಕ್ಲಾಸ್ಮೇಟ್ ಆಗಿದ್ದ ಹೈಸ್ಕೂಲಲ್ಲಿ. ಎಂ ಪಿ ಜಯರಾಜ್ ಬದುಕಿದ್ದಾಗಲೇ ಎಂ ಪಿ ಜಯರಾಜ್ ನನ್ಗೆ ಜ್ಞಾಪಕ ಇದೆ. ಅಲ್ಲಿ ಎಂ ಪಿ ಜಯರಾಜು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಉಪಚುನಾವಣೆ ತರಕ್ಕೆ ಬಂತು. ಅದು ಉಪಚುನಾವಣೆ ಎಲ್ಲ ಅದು ಎಲೆಕ್ಷನ್ ಮುಂದಕ್ಕೋಯ್ಲ, ಎಲೆಕ್ಷನ್ ಮುಂದಕ್ಕೋಯ್ತು. ಆಮೇಲೆ ಆ ಎಲೆಕ್ಷನ್ ಅಲ್ಲಿ ಜಯರಾಜು ಹುಲಿ ಏನು ಸಿಂಬಲ್ ಅದಕ್ಕೆ ಜೀಪ್ ಮೇಲೆ ಹುಲಿ ನಿಲ್ಲಿಸ್ಕೊಂಡು ಪ್ರಚಾರ ಬಂದಿದ್ದ. ಆವತ್ತು ಪ್ರಾಣಿಗಳನ್ನೆಲ್ಲ ಈ ತರಕ್ಕೆ ಬಳಸ್ಬೋದಿತ್ತು. 1979 ನಾನು ಹೇಳ್ತಿರೋದು, ನಾನು ಅದೇ ಅವ್ರ ಮನೆಯಿಂದ ಏನೊಂದು 1.5 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ನಮ್ಮ ಹೈಸ್ಕೂಲ್ ಇದ್ದಿದ್ದು ಮಿಷನ್ ಗಾರ್ಡನ್ ಅಲ್ಲಿ. ಅವ್ರನ್ನೆಲ್ಲ ಅವಾಗೇನು ಯಾರಾದ್ರೂ ಸೈಟ್ಗಳು ಖಾಲಿ ಇದ್ರೆ ಅವ್ರೇನಾದ್ರು ಇನ್ನೊಂದು ಯಾರಾದ್ರೂ ಕಾಂಪೌಂಡ್ ಹಾಕೊಂಡಿದ್ರೆ ಅವ್ರನ್ನ ಖಾಲಿ ಮಾಡಿಸೋದು, ಯಾಕಂದ್ರೆ ಯಾರೋ ಬಾಡಿಗೆ ಕೊಟ್ಟಿರ್ತಾರೆ. ಅವಾಗೇನೋ ಟೆನೆನ್ಸ್ ಬೇರೆ ಬೇರೆ ಇದ್ರಲ್ಲಿ ಬಾಡಿಗೆ ಮನೆಯವ್ರಿಗೆ ಖಾಲಿ ಮಾಡಿಸೋದಿಕ್ಕೆ ಓನರ್ಗಳು ಕಷ್ಟ ಆಗ್ತಿತ್ತು. ಅವರು ಓನರ್ಗಳು ಬಾಡಿಗೆ ಕೊಟ್ಟರು ಒಂದು ರೀತಿಯಲ್ಲಿ ಬಾಡಿಗೆ ಅವರು ಅಂಗಲ್ಲಿ ಇರ್ತಿದ್ರು ಅವಾಗ. ಹಾಗಾಗಿ ಓನರ್ಗಳು ಯಾರೋ ಹೋಗ್ಬೇಕು ಅವಾಗ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟರೆ ಜಯರಾಜ್ ಮತ್ತು ಅವ್ರಿಗೆ ಅವ್ರು ಬಂದು ಯಾರು ಬ್ರೋಡಿಗಳು ಕಳಿಸಿ ಖಾಲಿ ಮಾಡ್ಬೇಕಿಲ್ಲ ಅಂದ್ರೆ ಅಂತ ಹೇಳಿದ್ರೆ ಸಾಕು, ಇವರು ಮನೆಯವರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾರಾದ್ರೂ ಸ್ವಲ್ಪ ಗುಂಡಾಗಿರಿ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಅವಾಗ ಪೊಲೀಸ್ ಹೇಳೋದಕ್ಕಿಂತ ಜಾಸ್ತಿ ಇವ್ರು ಹೇಳ್ತಾ ಇದ್ರು. ಇವಾಗ ಅದರ ಗುಂಡಾಗಳು ರೌಡಿಗಳು ಮಾಡ್ತಾ ಇರೋದನ್ನ ಯಾರು ಮಾಡ್ತಾ ಇದಾರೆ? ನಮ್ಮ ರಾಜ್ಯದಲ್ಲಿ ದಾಖಲೆ ಆಗಿದೆ, ಅವೆಲ್ಲ ಕೋರ್ಟ್ಗಳಲ್ಲಿ ದಾಖಲೆ ಆಗಿದೆ. ಸರ್ಕಾರದ ಆದೇಶಗಳಲ್ಲೇ ಮೆಮೋಗಳಲ್ಲಿಯೇ ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗೆಲ್ಲ ನಡೀತಾ ಇದೆ ಅಂತ. ನಾವು 2 ವರ್ಷದಿಂದ ಇಲ್ಲೇ ಯಾವ್ದಾದ್ರು ಮಾರತ್ತಹಳ್ಳಿನ ಪೊಲೀಸ್ ಸ್ಟೇಷನ್ ಅಲ್ಲ ಹೆಚ್ಚಿನ ಪೊಲೀಸ್ ಸ್ಟೇಷನ್ ಅವನ ಯಾವನೊಬ್ಬ ಕಿಶೋರ್ ಅಂತ ಅವನ ಇದ್ನಲ್ಲ ACP ಅವನಿಗೆ ನೀನು ಇಂತ ಅಕ್ಕ ಕೆಲಸ ಮಾಡ್ತಿದ್ಯಾ ಅಂತ ಬೆಂಗಳೂರಿನ ಕಮಿಷನರ್ ಒಂದು ಲೆಟರ್ ಬರೆದಿದ್ರು ಅಲ್ವಾ? ಕಮಿಷನರ್ ಬರೆದಿರೋದಲ್ಲ, ಕಮಿಷನರ್ಗೆ ಇವ್ರು ಬರೆದಿರೋದು ದೂರುಗಳ ಪ್ರಾಧಿಕಾರ, ಪೊಲೀಸ್ ದೂರುಗಳ ಪ್ರಾಧಿಕಾರದವರು ಆ ಕಮಿಷನರ್ಗೆ ಇಂತ ಅಯೋಗ್ಯ ಕೆಲಸ ಮಾಡ್ತಾನೆ, ದೂರು ಬಂದಿದೆ ನೋಡಿ, ಪೊಲೀಸ್ ಸ್ಟೇಷನ್ಗಳು ಇವತ್ತು ರಿಯಲ್ ಎಸ್ಟೇಟ್ ಅಡ್ಡಗಳಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಮ್ಗೆ ಬಹಳ ದೊಡ್ಡ ಸವಾಲಾಗಿತ್ತು ಪೊಲೀಸರನ್ನ ಬದಲಾವಣೆ ಮಾಡೋದು. ಆದ್ರೆ ಇವತ್ತು ಬಹಳ ಪೊಲೀಸರು ಬದಲಾಗಿದೆ.
ಯಾರು ಉದ್ಯೋಗ ಮಾಡ್ತಿರ್ತಾರೋ, ಯಾರು ಕೆ ಆರ್ ಎಸ್ ಪಾರ್ಟಿ ಅವರು ಇದ್ದಾರೋ ಆಗ್ತಾ ಇದೆ. ಈಗಲೂ ನಿನ್ನೆ ತಾನೇ ಯಾರೋ ಒಂದು ಕೇಳಿದ್ದಕ್ಕೆ ಎಲ್ಲೋ ಒಂದು ಸಂಡೂರ್ ಹತ್ರನೋ ಬಳ್ಳಾರಿ ಹತ್ರನೋ ಒಬ್ಬರ್ಯಾರೋ ಹೋಗಿ ಯಾವುದೋ ಒಂದು ವಾಹನ ದುರ್ಬಳಕೆ ಆಗ್ತಾ ಇದೆ ಅಂತ ಕೇಳಿದ್ದಕ್ಕೆ ಪೊಲೀಸ್ ಕಳಿಸಿ ನಿನ್ನ ನಿಮ್ಮಲ್ಲಿ ಎಫ್ಐಆರ್ ಮಾಡ್ತೀನಿ ಅಂತೇಳಿ ಎದುರಿಸಿದಾರಂತೆ. ಎಫ್ಐಆರ್ ಆಗಿದೆಯೋ ಏನೋ ಗೊತ್ತಿಲ್ಲ. ಹೀಗೆ ಇವಾಗಲೂ ಒಂದು ಸುಳ್ಳು ಕೇಸುಗಳು ಹಾಕ್ತಾನೆ ಇದ್ದಾರೆ. ಆದ್ರೆ ಒಂದು ಹಂತಕ್ಕೆ ಯಾರೋ ಧೈರ್ಯವಾಗಿ ನಾನು ಎಲ್ಲದಕ್ಕೂ ಸಿದ್ಧಾಗಿ ನಾನೇನು ಕೆಟ್ಟ ಮಾತು ಬಯೋದಿಲ್ಲ, ಕೈ ಒತ್ತೋದಿಲ್ಲ, ಅಕಸ್ಮಾತ್ ಕೇಸ್ ಆದ್ರೆ ಆಗುತ್ತೆ ಬೇಕುಟ್ರೆ ಬೇರೆ ಹೊರ್ತೀನಿ, ಇಲ್ಲ ಜನ ಸಹ ಬೇರೆಲ್ಲಿ ಇರ್ತೀನಿ, ಒಂದು ಆದಾದ್ಮೇಲೆ ವಾರದಲ್ಲಿ ಒಂದು ಬೇರೆ ಸಿಗುತ್ತೆ, ಅದಾದ್ಮೇಲೆ ಸುಮ್ಮನೆ ಕೇಸ್ ಮಾಡಿ ಕೇಸ್ ನಡೀತಾ ಇರುತ್ತೆ, ಏನ್ ಆಗ್ಬಿಡುತ್ತೆ ಅನ್ಕೊಂಡ್ರೆ ಇವತ್ತಾಗ ಅನ್ಕೊಂಡಿರೋರು ಆರು ಜನ ಇದ್ದಾರೆ. ಹಾಗಾಗಿ ಇವತ್ತಿಗೂ ಪೊಲೀಸರಿಗೆ ಭಯ ಇದೆ ನಮ್ಮ ರಾಜ್ಯದಲ್ಲಿ. ಯಾರ ಬಗ್ಗೆ? ಸಂವಿಧಾನದ ಬಗ್ಗೆ, ಕಾನೂನಿನ ಬಗ್ಗೆ, ನ್ಯಾಯ ನೀತಿ ಧರ್ಮದ ಬಗ್ಗೆ ಇಲ್ಲ ಅವ್ರಿಗೆ. ಯಾರ ಬಗ್ಗೆ ಭಯ ಇದೆ? ಅದೇ ರೀತಿಯಲ್ಲಿ ಪೊಲೀಸಲ್ಲಿ ಪ್ರಾಮಾಣಿಕವಾಗಿರುವಂತವ್ರಿಗೆ ನಮ್ಮ ಬಗ್ಗೆ ಗೌರವ ಇದೆ. ನಾನು ಎಷ್ಟೋ ಕಡೆಗಳಲ್ಲಿ ಹೋದಾಗ ಕೆಲವೊಬ್ರು ನಾನು ಹಿಡ್ಕೊಂಡು ಇದೇನು ತಬ್ಕೊಂಡು ಇಚ್ಕಾಕ್ಬಿಡ್ತಾರೆ ಅನ್ನೋಷ್ಟು ಭಯ ಆಗಿದೆ ನನಗೆ. ಆ ರೀತಿ ಬಂದು ಅವ್ರಿಗೆ ಪೊಲೀಸು ಕಾನ್ಸ್ಟೇಬಲ್ಗಳಿಗೆ ಕೆಲವೊಬ್ರಿಗೆ ನನ್ನ ಜೊತೆ ಮಾತಾಡ್ತಿರೋ ಗೊತ್ತಿರ ಮೈ ರೋಮಾಂಚನ ಆಗ್ತಾ ಇರುತ್ತೆ ಅವ್ರಿಗೆ. ನಿಮ್ಮಿಂದ ನಮ್ಮ ಇಲಾಖೆ ಅಷ್ಟು ಪರವಾಗಿಲ್ಲ ಅಂತ ಮಾತಾಡ್ತಾರೆ ಅವ್ರು ಪೊಲೀಸರೇನು. ಪೊಲೀಸರೇನು ಓಪನ್ ಆಗಿ ನಾವು ಮಹಾಭಿಕ್ಷಾತ್ರ ಇನ್ನೊಂದು ಕಾಲ ಪಡ್ತಿದ್ದಾಗ ಓಪನ್ ಯೂನಿಫಾರ್ಮ್ ಅಂತ ಒಂದು ದೇಣಿಗೆ ಹಾಕಿದ್ದಾರೆ ನಮ್ಮ ಪಾರ್ಟಿಗೆ ಪೊಲೀಸರು. ನಾವು ಅವ್ರಿಗೆ ಕೇಳಿಲ್ಲ ಮಾಡಿಲ್ಲ ಎಷ್ಟೋ ಕಡೆಗಳಲ್ಲಿ ನಾವು ಕಾಫಿ ಟೀ ಕುಡಿಯುವಾಗ ಪೊಲೀಸರಿಗೆ ಹೋಗಿ ಹೋಟೆಲ್ಗಳು ಹೋಗಿ ಏನು ದುಡ್ಡು ಕೊಡ್ದಿರ ಅಲ್ಲಿ ಪಾರ್ಸಲ್ ತಗೊಂಡು ಬರ್ತಾರೆ ಅಂತ ನಾವು ಎಷ್ಟು ವಿಡಿಯೋಗಳು ಮಾಡಿಲ್ಲ. ಆದ್ರೆ ಪೊಲೀಸರು ನಾವು ಯಾವ್ದೋ ಹೋಟೆಲ್ ಕೂತ್ಕೊಂಡು ಕಾಫಿನೋ ಟೀನೋ ಅಲ್ಲಿ ನಿಂತಿದ್ರೆ ನಮ್ಗೆ ಬಂದು ಅವ್ರೇನೆ ಇಲ್ಲ ನಾನೇ ಕೊಡ್ತೀನಿ ಅಂತೇಳಿ ಏಯ್ ರಥ ತಗೋಬೇಡ ನನ್ನ ಹತ್ರ ತಗೋಬೇಡ ಅಂತ ಹೇಳಲ್ಲ, ರಥ ತಗೋಬೇಡ ನಾನು ಕೊಡ್ತೀನಿ ಅಂತ ಹೇಳಿ ಬಿಲ್ಕೊಟ್ಟಿದ್ದಾರೆ ಪೊಲೀಸರು. ಇಲ್ವಾ ಅನುಭವ ಬಂದಿದೆ ಅಲ್ವಾ? ಅದೇ ರೀತಿ ಸರ್ಕಾರಿ ನೌಕರರು. ಹೀಗೆ ಬಹಳಷ್ಟು ಒಳ್ಳೆ ಕೆಲಸಗಳು ರಾಜ್ಯಾದ್ಯಂತ ಆಗಿದೆ. ಆದ್ರೆ ನಾವು ರಾಜಕೀಯವಾಗಿ ಬಲ ಪಡ್ಕೊಳ್ಬೇಕು. ಈಗ ಸಾಮಾಜಿಕವಾಗಿ ಒಂದಷ್ಟು ಬಲ ಇದೆ ನಮಗೆ. ಈ ಟಿ ಶರ್ಟ್ಗೆ ಲಂಚ ಇಲ್ಲದೆ ಕೆಲಸ ಮಾಡಿಸ್ಕೊಳ್ಳುವಂತಹ ಅಧಿಕಾರ ಶಕ್ತಿ ಬಂದಿದೆ, ಜನಸಾಮಾನ್ಯರು ಬರಬೇಕು. ಅದೇ ರೀತಿಯಲ್ಲೇ ಇವತ್ತು ಕಳ್ಳರು ಕದೀಮರು ಸಮಾಜದ್ರೋಹಿಗಳು ಯಾರೆಲ್ಲ ನಮ್ಮ ನಾಯಕರಾಗಿದ್ದಾರೆ ಅವರನ್ನು ನಾವು ಮನೆ ಕಳಿಸ್ಬೇಕು. ಎಲ್ಲಿಂದ ಕಳಿಸೋದು? ಅದನ್ನ ಓಟಿಂದ ಅಲ್ವಾ? ಸೊ ಓಟಿಂದ ನಾವು ಕಳಿಸ್ಬೇಕು ಅಂದ್ರೆ ನಾವು ಬಹಳ ಜನರನ್ನ ಭೇಟಿ ಮಾಡಬೇಕು, ಜನರಿಗೆ ತಿಳುವಳಿಕೆ ಹೇಳಬೇಕು, ಮನವೊಲಿಸಬೇಕು, ಧೈರ್ಯ ತುಂಬಬೇಕು. ಮೊದಲೆಲ್ಲ ಯಾವನಾದ್ರೂ ಗುಂಡನ ರೋಡಿನ ಹೋಗ್ತಾ ಇದ್ರೆ ಅವನ ಕಡೆ ನೋಡಿದ್ರೆ ಸುಮ್ಮನೆ ತಲೆ ತಗ್ಸ್ಕೊಳ್ಳೋದು ಇನ್ನೊಂದ್ ಕಡೆ ಹೋಗ್ಬಿಡ್ತಾ ಇದ್ರು. ಬಹಳ ಹಿಂದೆ ದುಷ್ಟನಿಂದ ದೂರ ಆಗಿರುವಂತ ಇವಾಗ ಆ ಲೋಕಲ್ ಪುಡಾರಿ ಗುಂಡ ರೌಡಿ ಅವರೆಲ್ಲ ಇವತ್ತು ರಾಜಕಾರಣಿಗಳು ಹಾಕ್ಬಿಟ್ಟಿದ್ರೆ ಮತ್ತೆ ರೌಡಿಗಳು ಪುಡಾರಿಗಳನ್ನು ಚೆನ್ನಾಗಿ ಹೋಗೋದ್ರಿಂದ ಬಂದ ತಕ್ಷಣ ಹಣ ನಮಸ್ಕಾರ ಹೆಂಗಂತಾರಪ್ಪ ಹಣ ನಮಸ್ಕಾರ ಜನ ಇವತ್ತು ಆ ಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಅದು ರಾಜಕಾರಣಿಗಳು ಬಂದ್ರೆ ಅಂತೂ ಧರಾ ಅವ್ರಿಗೊಂಥರ ಖುಷಿ. ಅವನು ಎಷ್ಟು ಹಲ್ಕ ಅಂತ ಗೊತ್ತಿರಲ್ಲ, ಗೊತ್ತಿರಲ್ಲ ಗೊತ್ತಿರುತ್ತೆ. ಅವನ ಎಂತ ಕಳ್ಳ ಕದೀಮ ಅಂತ ಗೊತ್ತಿರುತ್ತೆ, ಎಂತ ದಗಲ್ಬಾಜಿ ಅಂತ ಗೊತ್ತಿರುತ್ತೆ. ಆದ್ರೂ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು, ಕದೀಮರು, ಕೇಡಿಗಳು, ರೌಡಿಗಳು, ಗೂಂಡಾಗಳು ಇಂಥವ್ರು ಅಂದ್ರೆ ಜನ ಇವತ್ತು ಕಾಮಿಡಿ ಮಾಡೋದು ತುಂಬಾ ಇಷ್ಟ, ಬಹಳ ಚೆನ್ನಾಗಿ ಆಕ್ಟ್ ಮಾಡ್ಬೋದು ಅಲ್ವಾ? ಚೆನ್ನಾಗಿ ಮಾಡ್ತೀನಿ, ಮಾಡಬಾರ್ದು ಅಂತ ಮಾಡಲ್ಲ ಅಷ್ಟೇ, ಇಲ್ಲಾಂದ್ರೆ ನಾನು ಕಾಮಿಡಿಯನ್ ಕಾಮಿಡಿಯನ್ ಆಗ್ಬಿಡ್ತೀನಿ. ನಾವು ಒಂದು ಒಳ್ಳೆ ರಾಜಕಾರಣ ಒಳ್ಳೆ ಸಮಾಜ ಕಟ್ಟೋಣ ಅಂತ ಹೋಗ್ತಾ ಇದೀವಿ, ಜನ ಮನರಂಜಿಸೋದಲ್ಲ ನಮ್ಮ ಕೆಲಸ ಅಲ್ಲ ಅಂತ. ಏನು ಜನದ್ದು ನಾವನ್ನು ಕೂಡ ಜನ ಹಂಗೆ ಇದ್ವಲ್ಲ ಅಲ್ಲಪ್ಪ, ನಾವೇನು ಹುಟ್ಟದಾಗಿಂದ ಕೆ ಆರ್ ಎಸ್ ಪಕ್ಷಕ್ಕೆ ಕೊಟ್ಟು ಹಾಕಿದೀವ? ನಾನು ಕರ್ನಾಟಕದಲ್ಲಿ ಜೆ ಸಿ ಪಿ ಅಂತ ಏನಿದ್ರು ಜೆ ಸಿ ಪಿಗಳಿಗೆಲ್ಲ ಹಾಕಿದ್ದೀನಿ, ಒಂದೊಂದಕ್ಕೆ ಎರಡು ಸಲ ಮೂರು ಸಲ ಹಾಕಿದ್ದೀನಿ. ನಾನು 17 ವರ್ಷಕ್ಕೇನೆ ಇವತ್ತು ಬಿಜೆಪಿ ಅಂತ ಬಿಜೆಪಿ ಪಾರ್ಟಿಯ ಬೂತ್ ಏಜೆಂಟ್ ಆಗಿದ್ದೆ. 17 ವರ್ಷಕ್ಕೆ ನನ್ಗೆ ಓಟಿಗೆ ಬಂದ್ಬಿಡ್ತು ಅಂದ್ರೆ ಅವತ್ತು ರಿಜಿಸ್ಟರ್ ಮಾಡ್ಬಿಟ್ಟು ಬಂದ್ಬಿಡ್ತು. 17-18 ವರ್ಷ 18 ತುಂಬೋದಕ್ಕೆ ಮೊದಲೇ ನನಗೆ ಓಟಿಂಗ್ ಬಂದ್ಬಿಡ್ತು. ಆದ್ರೆ ಓಟ್ ಬಂದಿತ್ತಲ್ಲ ವೋಟರ್ ಐ ಡಿ ಇದ್ರೆ ಸಾಕು, ಹೋಗಿ ಬೂತಲ್ಲಿ ಕೂತ್ಕೊಂಡು ನಮ್ಮೂರಲ್ಲಿ ಯಾವ ನಮ್ಮ ಬೂತ್ಗೆ ಸುಳ್ಳು ಹೆಸರಲ್ಲಿ ಕಳ್ಳ ಹೆಸರಲ್ಲಿ ಏನು ಬೋಗಸ್ ಓಟ್ ಹಾಕೋ ಬರ್ತಾ ಎಲ್ಲರೂ ಹಿಡಿದಾಗ್ಬಿಟ್ಟಿದೆ ಅವತ್ತು ಮೊದಲ ಎಲೆಕ್ಷನ್ ಅಲ್ಲದೆ 17 ವರ್ಷಕ್ಕೇನೆ. ಮೊದಲ ಓಟಿಕರ ಕೂತಲ್ಲಿ ನಾವು ಕೂತಿರ್ತೀವಿ, ಬಂದ ಯಾವನೊಬ್ಬ ಇಲ್ಲ ರಮೇಶ್ ಅನ್ಕೊಂಡು ಅಲ್ಲಿ ನೋಡಿದ್ರೆ ರಮೇಶ್ ಅಂತ ಅವ್ರು ಹೇಳ್ದ, ನೋಡ್ತೀನಿ ರಮೇಶ್ ಪಕ್ಕದಲ್ಲಿ 56 ವರ್ಷ ಇದೆ, ಇವ್ ನೋಡಿದ್ರೆ 25 ವರ್ಷದ ಹುಡುಗ, ಏನಪ್ಪ ನಿಮ್ಮ ಅಭ್ಯಾಸಗಳು? ಅವನು ತಮ್ಮಣ್ಣ ಅಂತ, ಇಲ್ಲಿ ನೋಡಿದ್ರೆ ಬೊಮ್ಮಣ್ಣ ಅಂತ, ಏನೋ ಒಂದಿದೆ ಇಲ್ಲ ಇಲ್ಲ ಪ್ರಕಾಶ ಮನಿಯಪ್ಪನ ಏನೋ ಇದೆ,
ಏನ್ ಸುಳ್ಳೇಳ್ತಾ ಇದೀಯಾ, ಎಲ್ಲಿ ಪೊಲೀಸ್ ಅಂತಿದ್ದೆ. ಅವನು ಚಕಪರ ಚಕಪರ ಅಂತ ಓಡ್ತಾ ಇದ್ದ. 17 ವರ್ಷ ಅವನು ನನಗಿಂತ 5 ವರ್ಷ ಇದವರು. ಊರಲ್ಲಿ ಕಾಡು ಬೇರೆ ಬೇರೆ ಪಾರ್ಟಿ ಅವರು ದುಡ್ಡು ಕೊಟ್ಟು ಇನ್ನೊಂದು ಕೊಟ್ಟು ಗೋವ ಸೋಡಕ್ಕೆ ಕಳಿಸ್ತಾ ಇದ್ರು. ಆವತ್ತೆ ನಮ್ಮಲ್ಲಿ ಜನ ಗೊತ್ತಾಗಿದ್ದು, ನಮ್ಮ ಪೊಲೀಸ್ ಬೂತಲ್ಲಿ ಬೇರೆ ಬೇರೆ ಇದ್ದಲ್ಲಿ ಓಹೋ ನಾವು ಏನಂತಾರೆ ಇವ್ರನ್ನ ಗೋವ ಸೋಡಕ್ಕೆ ಬಂದು ಅಂತ ಹೀಗೆ ಹಿಡಿಯೋದು ಅಂತ ಗೊತ್ತಾಗಿದೆ. ಆವತ್ತೇ ಅವನು ಅವನ ಅಂದ್ಮೇಲೆ ಆವಾಗಲೇ ಒಂದಷ್ಟು ಜನ ಬೇರೆ ಬೇರೆ ಪಾರ್ಟಿ ಅವರು ಏನು ನಾವು ಕಳಿಸಿದ್ರು ನೋಡ್ಕೊಂಡು ದಳ್ಳಿಗೆ ನಮ್ಮ ಅಮ್ಮ ಹೇಳ್ದಂಗೆ ದಳ್ಳಿಗೆ ಅದರಲ್ಲ ದಾಸ ದಾಳಿಗೆ ಅದರಲ್ಲಿ ನಾವು ಗಗಟ್ಟೆಗೆ ಎದುರ್ತೀವಿ. ಆವತ್ತಿಗೆ ನಾನು 7 ವರ್ಷಕ್ಕೇನೆ ಎದುರಿರಲಿಲ್ಲ. ಆದರೆ ಇವತ್ತು ನಾವು ಸಮಾಜನ ಸರಿ ಮಾಡಬೇಕು, ಅದ್ರ ಮೂಲಕ ನಾವು ಒಂದಷ್ಟು ಸಾರ್ಥಕವಾದ ಸಂತೋಷ ಬದುಕಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಮ್ಮ ಮುಂದಿನ ತಲೆಮಾರುಗಳಿಗೆ ಒಂದು ಒಳ್ಳೆ ಸಮಾಜ ಬಿಟ್ಟೋಗ್ಬೇಕು ಅಂದ್ರೆ ನಾವು ರಾಜಕೀಯವಾಗಿ KRS ಪಕ್ಷ ಬಲ ಪಡ್ಕೊಳ್ಬೇಕು. ಬೇರೆ ಯಾವ ಪಕ್ಷದಿಂದನೂ ಕರ್ನಾಟಕದಲ್ಲಿ ರಾಜಕೀಯವನ್ನ ಶುದ್ಧಿ ಮಾಡಕ್ ಸಾಧ್ಯ ಇಲ್ಲ. ಅವ್ರು ಶುದ್ಧಿ ಮಾಡ್ತಾರೆ ನಮ್ಮಿಂದ ಚೆನ್ನಾಗಿ ಮಾಡ್ತಾರೆ ಅವ್ರು ಅನ್ನೋಗಿದ್ರೆ ನಾವು ಜಗತ್ತು ಸೇರ್ಕೊಂಡ್ಬಿಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ 4ನೇ ಪ್ರಮುಖ ಪಕ್ಷ KRS ಪಕ್ಷ ಇದ್ದಾರೆ. ನಮಗಿಂತ ದುಡ್ಡಲ್ಲಿದ್ದಾರೆ ಕೆಲವೊಂದಷ್ಟು ಪಕ್ಷಗಳು. ಬೆಂಗಳೂರಲ್ಲೇ ಕೋಟ್ಯಾಂತರ ರೂಪಾಯಿ ಆಸ್ತಿಗಳಲ್ಲಿ ಒಂದೊಂದು 20 ಕೋಟಿ 30 ಕೋಟಿ 50 ಕೋಟಿ ರೂಪಾಯಿ ಆಸ್ತಿಗಳ ಆಫೀಸ್ಗಳಿದೆ ಕೆಲವೊಂದು ರಾಜಕೀಯ ಪಕ್ಷಗಳಿಗೆ. ಕೆಲವೊಂದು ರಾಷ್ಟ್ರೀಯ ಪಕ್ಷಗಳು ಇವೆ. ಈ JCB ಎಲ್ಲ ನಾನು ಹೇಳ್ತಿರೋದು ಬೇರೆ 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 ಪಕ್ಷಗಳಿವೆ. ಅವ್ರು ಕೆಲವೊಂದು ಆಸ್ತಿ ಇಲ್ಲ, ಬೆಂಗಳೂರಲ್ಲಿ 45 ಕೋಟಿ ರೂಪಾಯಿ ಆಸ್ತಿಗಳಿದೆ, ಅವ್ರು ಆಫೀಸ್ಗಳಿದೆ. ಇನ್ನೊಂದು ಕೆಲವೊಂದಕ್ಕೆ ಬೇರೆ ಬೇರೆ ಕಡೆಯಿಂದ ದುಡ್ಡು ಬರುತ್ತೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ರಾಜ್ಯವ್ಯಾಪಿಯಾಗಿ ಒಂದು ಒಳ್ಳೆಯ ರಾಜಕಾರಣ, ಒಳ್ಳೆಯ ಮೌಲ್ಯ ಮತ್ತೆ ನುಡಿದಂತೆ ನಡೆಯೋದಕ್ಕೆ ಪ್ರಯತ್ನಿಸ್ತಿರುವ ಅದೇ ರೀತಿ ನಡೀತಾ ಇರುವಂತಹ ಪಕ್ಷ ಯಾವ್ದಾದ್ರಿದ್ರೆ ಅದು KRS ಪಕ್ಷ. ಪಕ್ಷಕ್ಕೊಂದು ಶಕ್ತಿ ಇದೆ, ಬಳಸ್ಕೊಳ್ಳಿ. ನೀವು ಬೆಳೀರಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ನಾಯಕರಾಗಿ. ಅದಕ್ಕೊಂದಷ್ಟು ಶಿಸ್ತು ಶೀಲ ಏನ್ ಹೇಳಿ, ಶೀಲ ಮತ್ತು ಶಿಸ್ತು ಬೆಳೆಸ್ಕೊಳ್ಬೇಕಪ್ಪ. ಏನ್ ಶೀಲ ಅಂದ್ರೆ ಕ್ಯಾರೆಕ್ಟರ್, ನುಡಿದಂತೆ ನಡೆಯೋದು. ನಾವು ಹಲವಾರು ನಾನೇನೆ ಬೇರೆ ಯಾರು ಪಕ್ಷದ ಅಧ್ಯಕ್ಷನಾಗಿ ನಾನೇನೆ ಈ JCB ಅಂತ 3 ಪಕ್ಷಗಳಿಗೆ ಓಟ್ ಹಾಕಿದೀನಿ. ಒಂದಲ್ಲ ಒನ್ ಟೈಮ್ ಪ್ರಚಾರನೂ ಮಾಡಿದ್ದೀನಿ. ರಾಜಕೀಯವಾಗಿ ನಾವು ಒಂದು ಪಕ್ಷದಲ್ಲಿ ಇದ್ದೇ ಇದ್ದಾಗ ಅಲ್ವಾ, ಯಾವ ಯಾವ ಸಂದರ್ಭಕ್ಕೆ ನಮ್ಮೂರಲ್ಲಿ ಏನೇನಾಗ್ಬೇಕಾಯ್ತು ಅದಕ್ಕೆ ಅದಕ್ಕೆ ನಾವು ಓಟ್ ಹಾಕ್ತಾ ನಮ್ಮೂರಿನ ರಾಜಕಾರಣ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತಾ ಇದ್ವಿ. ಹಾಗಾಗಿ ತುಂಬಾ ಬಹುಶಃ ಯಾರು ಒಬ್ರು ಇಬ್ರು ಇರ್ಬೋದೇನೋ ಅಥವಾ ಯಾರು ಇಲ್ವೇನೋ, ಇಲ್ಲ ನಾನು ಫಸ್ಟ್ ಟೈಮ್ ಓಟ್ ಹಾಕಿದ್ದೆ KRS ಪಾರ್ಟಿಗೆ ಅಂತ ಅವ್ರು ಯಾರು ಇದ್ದೀರಾ? ಇಲ್ಲೇ ಯಾವ್ದಕ್ಕೆ ಓಟ್ ಹಾಕಿರ್ಲೇಬೇಕಲ್ಲ ನಾವು. ಯಾರಾದ್ರೂ ಚಿಕ್ಕವ್ರು ಒಂದು 18-19 ವರ್ಷ ಹುಡುಗಿದ್ದಿದ್ರೆ ಇಲ್ಲ ನಾನು ಫಸ್ಟ್ ಟೈಮ್ ಓಟ್ ಹಾಕಿದ್ದು KRS ಪಾರ್ಟಿಗೆ ಅಂತ ಹೇಳ್ಬೋದು. ಚಿಕ್ಕವರೆಲ್ಲ ನಾವು ಬೇರೆಯವ್ರಿಗೆ ಹಾಕಿ ಇಲ್ಲಿ ತಂಗ್ ಬಿದ್ದಿರೋದಲ್ವಮ್ಮ. ರಾಜಕೀಯವಾಗಿ ನಾವು ಇರ್ಬೇಕು ಅನ್ಕೊಂಡು ಬೇರೆ ಬೇರೆ ಪಕ್ಷದಲ್ಲೂ ಇದ್ವಿ. ಆದ್ರೆ ನಾವು KRS ಪಕ್ಷಕ್ಕೆ ಬಂದಾಗ ಹೇಗಿರ್ಬೇಕು? KRS ಪಕ್ಷದ ರೀತಿಲಿ ಇರ್ಬೇಕು. ಇಲ್ಲೇ ನಾವು ಯಾವುದೇ ಪಕ್ಷದಲ್ಲಿ ಇರಲಿ, ಏನೇ ಕೆಲಸ ಮಾಡಿರಲಿ, ಇಲ್ಲಿ ಬಂದಾಗ ಇಲ್ಲಿ ಹೇಗಿರ್ಬೇಕು ಹಾಗೆ ಇರ್ಬೇಕು. ಶೀಲ ಶಿಸ್ತು. ನಾವು ಹಿಂದೆ ಅವರು ನಮ್ಮ ಪಕ್ಷ ಬರುವಂತ ಅವ್ರಿಂದ ಏನ್ ಮಾಡಿದ್ರು ನಮ್ಗೆ ಮುಖ್ಯ ಅಲ್ಲ. ಅವತ್ತೆ ಅವನು ಹಣ ಹಂಚೋದಿದ್ರೆ ಹಂಚಿರ್ತಾರೆ, ಎಂಡ ಕೂರ್ಸೋದ್ರೆ ಕೂರ್ಸಿರ್ತಾರೆ, ಇವನೇ ಬೊಕಸ್ ಓಟು ಹಾಕೋದ್ರೆ ಇವನ್ನ ಹೋಗಾಕಿರ್ತಾನೆ. ಆದ್ರೆ ನಮ್ಮ ಪಕ್ಷಕ್ಕೆ ಬಂದಾಗ ಅವ್ಯಾವ ಇಲ್ಲ. ಕಷ್ಟವೋ ಸುಖವೋ ಇವತ್ತು ಗೆಲ್ತೀವೋ ನಾಳೆ ಗೆಲ್ತೀವೋ, ಇವತ್ತಿಗೆ ನಾವು ಸಂಪಾದಿಸಿರುವಂತ ಗೌರವ, ಸಮಾಧಾನ, ಸಂತೃಪ್ತಿ ಕಡಿಮೆ ಅಲ್ಲ. ಇಲ್ಲ ಇದು ಕಡಿಮೆ, ನಾವಿನ್ನೂ ಜಾಸ್ತಿ ಆಗಬೇಕಿತ್ತು, ಮೆರಿಬೇಕಾಗಿತ್ತು, ಇನ್ನೊಂದೇನಾಗಬೇಕಾಗಿತ್ತು, ಇಷ್ಟೊತ್ತಿಗೆ ನಾವು ವಿಶ್ವವಿಖ್ಯಾತ ಆಗಬೇಕಿತ್ತು ಅಂತ ಏನು ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳು ತಪ್ಪಲ್ಲ. ಆದ್ರೆ ಇವತ್ತು ನಾವಿರೋದು ಇಷ್ಟೇ, ಇನ್ನು ಮುಂದಕ್ಕೆ ಬೆಳೀತಾ ಹೋಗ್ಬಹುದು, ಬೆಳೀತಾ ಹೋಗ್ಬೇಕು. ಆದ್ರೆ ಹೇಗೆ ಬೆಳಿಬೇಕು? ಹೀಗೆ ಬೆಳಿಬೇಕು, ಬೇರೆ ರೀತಿ ಅಡ್ಡದಾರಿ ಹಿಡಿಯೋ ಆಗಿಲ್ಲ. ಹಾಗಾಗಿ ಅಡ್ಡದಾರಿ ಹಿಡಿದಿರಾ? ಅಡ್ಡದಾರಿ ಹಿಡಿದ್ರೆ ಗೊತ್ತಾಗುತ್ತೆ, ಒಂದಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಗೊತ್ತಾಗುತ್ತೆ, ತೆಗಿತಾರೆ, ಅವಮಾನ ಆಗುತ್ತೆ, ಇನ್ನೊಂದಾಗುತ್ತೆ. ಹಾಗಾಗಿ ಅಂಥದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಬಂದವರು ಎಲ್ಲರೂ ಒಳ್ಳೆಯವರಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಮುಂದೆ ಯಾರಿರ್ತಾರೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಿಮ್ಮ ಸಮಿತಿಗಳು ಏನಿರ್ತವೆ, ಅವರನ್ನು ನೋಡಿ ಮಿಕ್ಕವರು ಕಲ್ತ್ಕೊಳ್ತಾರೆ. ಹಾಗಾಗಿ ಮುಖ್ಯವಾಗಿ ಪದಾಧಿಕಾರಿಗಳು ಗಂಭೀರವಾಗಿ ನ್ಯಾಯ ನೀತಿ ಧರ್ಮದಿಂದ ನಡ್ಕೊಳ್ಬೇಕು, ಜೊತೆ ಸೇರಿ ಒಂದು ತಂಡವಾಗಿ ಕೆಲಸ ಮಾಡಬೇಕು. ಅವೆಲ್ಲ ಮಾಡ್ತಾ ಹೋಗಿ ಪಕ್ಷಕ್ಕೆ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಏನಿಲ್ಲ ನಮ್ಮ ಕಾರಣದಿಂದಾಗಿ ಯಾವುದೋ ಒಬ್ಬ ಒಂದು 60-70 ವರ್ಷದ ಮುದುಕಿ ಒಬ್ಬ ಹೆಣ್ಮಗಳಿಗೆ ಯಾವುದೋ ಒಂದು ಸರ್ಕಾರದ ಒಂದು BPL ಕಾರ್ಡ್ ಸಿಕ್ತ, ಅಥವಾ ಮಾಸ ಅಂತ ನಿಂತೋಗಿತ್ತು ಬರೋದಿಕ್ಕೆ ಶುರುವಾಯ್ತಾ, ಇನ್ಯಾವುದೋ ಸರ್ಕಾರಿ ಕಚೇರಿ ಗಲೀತಾ ಇದ್ದಾರೆ, ನಮ್ಮ ಕಾರಣಕ್ಕಾಗಿ ಅವ್ರಿಗೊಂದಷ್ಟು ನ್ಯಾಯ ಸಿಕ್ತು ಅಂದ್ರೆ ಅದಕ್ಕಿಂತ ಈಶ ಸೇವೆ ಇದೆಯಾ?
ಜನಸೇವೆಯೇ ಜನಾರ್ದನ ಸೇವೆ. ಜನಾರ್ದನ ಅಂದ್ರೆ ದೇವ್ರ ತಾನೆ, ಈಶ ಅಂದ್ರೆ ಅದೇ ತಾನೆ, ಈಶ ಸೇವೆ ಅಂದ್ರೆ ಅದೇ ತಾನೆ. ನಮ್ ಕೈಯಿಂದ ನಮ್ಮಿಂದ ನಮ್ ಕಾಲಕ್ಕಾಗಿ ಯಾರಿಗೂ ಮಾಡಿದ್ರೆ ಒಳ್ಳೇದಾಗಿದೆ ಸಾಕು ಅಂದ್ಕೊಳ್ಳಿ. ಆದ್ರೆ ನಾವು ಅಲ್ಪತೃಪ್ತರಾಗಬಾರದು ಯಾವುದೇ ಕಾರಣಕ್ಕೂ. ಇವತ್ತಿರುವಂತ ಈ ಭ್ರಷ್ಟ ಅನೀತಿಯುತ ರಾಜಕಾರಣವನ್ನ ಜೆಸಿಬಿ ಪಕ್ಷದಂತೆ ನಾವೇನ್ ಹೇಳ್ತೀವಿ, ಇಂತ ಭ್ರಷ್ಟ ರಾಜಕಾರಣವನ್ನ ನಾವು ಸಹಿಸಿಕೊಂಡು ನಾವೊಳ್ಳೆ ಕೆಲಸ ಮಾಡ್ತೀವಪ್ಪ, ನಮ್ ಜನ ಸಪೋರ್ಟ್ ಮಾಡಿ ಬಿಡ್ಲಿ, ನಾವೇನು ನಾವು ಹಿಂಗೆ ಇರ್ತೀವಿ ಇಲ್ಲ, ಜನಾನು ನಮಗೆ ಬೆಂಬಲಿಸುವ ಹಾಗೆ ನೋಡ್ಕೊಳ್ಬೇಕು. ನಾವು ಜನಾನ ಬೆಂಬಲಿಸುವ ಹಾಗೆ ನಾವು ಕೇಳಬೇಕು, ಅವರನ್ನ ಒಳಗಡೆ ಕರ್ಕೊಳ್ಬೇಕು. ನಮ್ಮ ತಮ್ಮ ತಾನೆ ಸಮಾಜದಲ್ಲಿ ಇರೋರು ಪಕ್ಷ ಬೆಳೀತಾ ಇದೆ ಅಂದ್ರೆ ಹೇಗೆ? ನಾನು ಹೀರೋ ಆಗೋದ್ರಿಂದ ಪಕ್ಷ ಬೆಳೆಯುತ್ತಾ? ನಾನು ಲೀಡರ್ ಆಗೋದ್ರಿಂದ ಪಕ್ಷ ಬೆಳೆಯುತ್ತೆ. ಲೀಡರ್ ಅಂದ್ರೆ ಸುತ್ತಮುತ್ತ ಒಂದು 5-10 ಜನ ಜೊತೆಗಿರ್ತಾರೆ, ಅವನು ಅವಶ್ಯಕ್ಕೆ ನಡೀತಿರ್ತಾನೆ. ಹಾಗೆ ಪ್ರತಿಯೊಬ್ಬರು ಲೀಡರ್ ಆಗಿ ನಾಲ್ಕು ಜನಕ್ಕೆ ಜೊತೆ ಕರ್ಕೊಂಡು ಹೋಗಿ ಕೆಲವೊಂದ್ ಕಡೆ ನ್ಯಾಯ ಕೊಡಿಸೋದು, ನಾಲ್ಕು ಜನ ಪರವಾಗಿ ಮಾತಾಡೋದು, ಮತ್ತೆ ಆ ನಾಲ್ಕು ಜನ ನಿಮ್ಮ ಪರವಾಗಿರೋ ನಮ್ಮ ಪಕ್ಷ ಪರವಾಗಿರೋ ಮಾತಾಡೋಂಗೆ ಅವ್ರನ್ನ ಬೆಳೆಸೋದು. ಇವತ್ತು ನಮ್ಮ ಪಕ್ಷ ಕಡ್ದ ಕಾರಣಕ್ಕೆ ತಾನೆ ಇಷ್ಟೆಲ್ಲ ಜನಕ್ಕೆ ಇವತ್ತು ಒಂದ್ ಕಡೆಗೆ ಎಲ್ಲೋ ಹೋಗಿ ನ್ಯಾಯ ನೀತಿ ಕೇಳುವಂತದಕ್ಕಾಗಲ್ಲ. ನಿಮ್ಗೆಲ್ಲ ಪಕ್ಷ ಕಟ್ಟಿರ್ಲಿಲ್ಲ ಅಂದ್ರೆ, ಈ ಟಿ ಶರ್ಟ್ ಇಲ್ಲ ಅಂದಿದ್ರೆ, ನೀವು ಇವತ್ತು ಈ ಜೆ ಸಿ ಬಿ ಪಾರ್ಟಿ ಅವ್ರ ತರನೆ ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ಆಫೀಸ್ ಹೋದಾಗ ಕೆಲಸ ಅವ್ನು ಯಾವ ಲಂಚ ಕೆಲಸ ಮಾಡ್ಕೊಡ್ಲಿಲ್ಲ ಅಂದ್ರೆ ಕೆ ಆರ್ ಎಸ್ ಪಾರ್ಟಿ ಅವ್ರಿಗೆ ಹೇಳ್ತೀನಿ, ನಾನು ಕೆ ಆರ್ ಎಸ್ ಪಾರ್ಟಿ ಯಾರನ್ನೋದು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವತ್ತು ರಾಜ್ಯದಲ್ಲಿ ಹಲವಾರು ಕಡೆ ಗೌರ್ಮೆಂಟ್ ಆಫೀಸರ್ ಹೋಗಿ ಆಫೀಸರ್ ಹತ್ರ ಏನ್ ಹೇಳ್ತಾ ಇದಾರೆ, ನಾವು ಕೆ ಆರ್ ಎಸ್ ಪಾರ್ಟಿ ಅನ್ಕೊಳಲ್ಲ ಅಂತೀರ ಅಥವಾ ಕೆ ಆರ್ ಎಸ್ ಪಾರ್ಟಿಗೆ ಹೇಳ್ತೀನಿ ಮಕ್ಕಳ ನೀವು ಮಾಡಿಸ್ತೀನಿ ಅಂತಿದಾರೋ ಇಲ್ವ? ಆದ್ರೆ ನಾವು ಟಿ ಶರ್ಟ್ ಹಾಕೊಂಡಿರೋರು ನಮಗೆ ಇವತ್ತು ಪಕ್ಷ ಒಂದು ಶಕ್ತಿ ಕೊಟ್ಟಿದೆ ಅಲ್ವಾ? ಪಕ್ಷ ಕಟ್ಟಿದ್ರಿಂದ ತಾನೇ ಪಕ್ಷ ಇಷ್ಟೆಲ್ಲ ಕೆಲಸ ಮಾಡ್ತಾನೆ, ನಿಮಗೆಲ್ಲ ಶಕ್ತಿ ಬಂದಿರೋದು. ಈಗ ನಾವು ಆ ಶಕ್ತಿನ ಯಾರಿಗೆ ಕೊಡ್ಬೇಕು? ಜನಸಾಮಾನ್ಯರಿಗೆ. ಇಲ್ಲಿ ಯಾರು ಬಂದಿಲ್ವೋ ಅವರಿಗೆ, ನೂರು ಜನಕ್ಕೆ, ಸಾವಿರ ಜನಕ್ಕೆ, 10,000 ಜನಕ್ಕೆ ಆ ಶಕ್ತಿಯನ್ನ ಕೊಟ್ಟಾಗ ಅವ್ರು ನಮ್ಮ ಜೊತೆಗೆ ಬರ್ತಾರೆ. ಚುನಾವಣೆಗಳು ಇವತ್ತು ಕೆಟ್ಟೋಗಿವೆ, ರೂಪಿಯಲ್ಲದೆ ಜಾತಿಯಂತೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಹೌದು. ಆದರೆ ಒಂದು ಸಮಯ ಬರುತ್ತೆ, ಒಂದು ಸಮಯ ನಾವು ಕಾಯ್ಬೇಕು. ದುಡ್ಡು, ಹಣ, ಹೆಂಡ, ಜಾತಿ ಯಾವುದು ಲೆಕ್ಕ ಬರೋದಿಲ್ಲ, ಕ್ರಾಂತಿ ಆಗುತ್ತೆ. ಅದಕ್ಕೆ ನಾವು ಜನರನ್ನ ಜೊತೆಲಿ ಇಟ್ಕೊಂಡು ಜನರಿಗೆ ನಾಯಕತ್ವ ಕೊಡ್ತಾ, ಜನರಲ್ಲಿ ನಾಯಕತ್ವ ಬೆಳೆಸ್ತಾ, ನ್ಯಾಯ ನೀತಿ ಧರ್ಮದ ಬಗ್ಗೆ ಮಾತನಾಡ್ತಾ ಹೋಗ್ಬೇಕು. ಅದಾಗಬೇಕು ಅಂದ್ರೆ ಇಂಥ ಒಂದು ಕಚೇರಿಗಳನ್ನ ತೆಗಿಬೇಕು, ಕಚೇರಿಗೆ ರೆಗ್ಯುಲರ್ ಆಗಿ ಬರಬೇಕು, ಸಣ್ಣ ತನಗಳನ್ನ ಬಿಡಬೇಕು, ದೊಡ್ಡ ಮಾತುಗಳನ್ನ ಆಡಬೇಕು. ಯಾರನ್ನೋ ತಮಾಷೆ ಮಾಡ್ಕೊಂಡು ಹಂಗಿಸ್ಕೊಂಡು ಅಥವಾ ಇನ್ನೊಂದಿನ ಕಿತಾಪತಿ ಮಾಡ್ಕೊಂಡು ಗಲಾಟೆಗಳು ಮಾಡ್ಕೊಂಡು, ಅದು ಸಹಜವಾಗಿ ನಾವು ನಮ್ಮ ಬೇರೆ ಬೇರೆ ಅನುಭವಗಳಿಂದ ಅದಾಗಿರುತ್ತೆ. ಆದ್ರೆ ಇಲ್ಲಿಗೆ ಬಂದಾಗ ಅವೆಲ್ಲ ಕಡಿಮೆ ಮಾಡಿಕೊಂಡು ವಿಶ್ವಾಸದಲ್ಲಿ ನಗ್ತಾ ಕೆಲಸ ಮಾಡಿದ್ರೆ ನಾವು ಕೇಳ್ತೀವಿ, ಅಧ್ಯಕ್ಷರು ನಾವು ಕೇಳ್ತೀವಿ ಯಾಕ್ರಿ ಇವತ್ತಿಗೆ ಮಾಡ್ಬೇಕಾಗಿತ್ತು, ಯಾಕೆ ಮಾಡಿಲ್ಲ ಅಂತೀವಿ. ಅವ್ರ ಕಾರಣ ಸಕಾಲವಾಗಿದ್ರೆ ಸರಿ ಸರಿ ಪರವಾಗಿಲ್ಲ ಮುಂದಕ್ಕೆ ತಪ್ಪಿಸ್ಬೇಡಿ ಮಾಡಿ ಅಂತೀವಿ. ಇಲ್ಲ ಬೇರೆ ಯಾರೋ ಒಂದು ಆಫೆ ಕೊಟ್ಟರೆ ಅಮ್ಮ ತಾಯಿ ನೀವು ಬೇಡ ನಮಸ್ಕಾರ, ಬೇರೆ ಅವ್ರು ಇರ್ತಾರೆ ನಾವು ಅವ್ರ ಕೇರ್ ಮಾಡಿಸ್ತೀವಿ ಅಂತೀವಿ ಅಲ್ವಾ? ಅದು ಅವರೇನ ಸುಳ್ಳು ಹೇಳ್ದೈ ಏನ್ರಿ ನೀವು ಬದಲಾಗ್ರಿ ಸುಳ್ಳು ಹೇಳೋದು ಸರಿ ಅಂತೀವಿ ಅಂತೀವ ಇಲ್ವಾ? ಇವೆಲ್ಲ ಯಾಕಂದ್ರೆ ನೀವು ಪಕ್ಷ ಸದಸ್ಯರನ್ನ ತಿಳ್ಕೊಂಡು ಪದಾಧಿಕಾರಿ ಆದಾಗ ನೀವು ಒಂದಷ್ಟು ನಿಮ್ಮನ್ನ ಕೇಳುವಂತಹ ಅಧಿಕಾರವನ್ನು ನಮಗೆ ಕೊಡ್ತೀರಾ? ಕೇಳು ನಾವು ಸಹ ನಮ್ಮನ್ನ ಕೇಳುವಂತಹ ಅಧಿಕಾರವನ್ನ ನಿಮ್ಗೆಲ್ಲರಿಗೂ ಕೊಟ್ಟಿರ್ತೀವಿ, ರಾಜ್ಯದ ಜನರಿಗೂ ಕೊಟ್ಟಿರ್ತೀವಿ ಒಂದು ಪಕ್ಷದ ಪದಾಧಿಕಾರಿಗಳಾಗಿ. ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ದು ವಾಲಂಟಿಯರ್ ಆರ್ಗನೈಸೇಷನ್ ಪಾರ್ಟಿ ಆದ್ರೂ ನಾವು ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇತ್ತಾದ್ರೆ ಯಾವುದನ್ನು ಈ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಅಂತ ಏನ್ ಹೇಳ್ತೀವಿ ಅಂತ ಪಾರ್ಟಿಗಳನ್ನು ಹೇಳಲ್ಲ. ಅವ್ರಿಗೆ ಎಂತವ್ರು ಬೇಕು ನೆನ್ನೆ ನೋಡ್ತಾ ಇದ್ದೆ, ಯಾವ್ದೋ ಒಂದು ಪಾರ್ಟಿಯವರು ಎಲ್ಲೋ ರಾಮನಗರದಲ್ಲೋ ಎಲ್ಲೋ ಇನ್ನು ಯುವ ಅವರ ಪಕ್ಷದ ಯುವ ಕಾರ್ಯಕರ್ತರಿಗೆ ಟ್ರೈನಿಂಗ್ ಅಂತೆ, ಎಲ್ಲ ನೋಡಿದ್ರೆ ಗಾಂಧಿ ಪಕ್ಕ ಕೊಟ್ಟಿದ್ದಾರೆ. ಕಳ್ಳರು ಕದಿಮಿರುವಂತಹ ಪಾರ್ಟಿ, ಜೈಲ್ ಹೋಗಿ ಬಂದಿರೋದಿರುವಂತಹ ಪಾರ್ಟಿ ಅದು, ಎಲ್ಲ ನೋಡಿದ್ರೆ ಗಾಂಧಿ ಟೋಪಿ ಹಾಕೊಂಡ್ಬಿಟ್ಟು ಯುವ ಕಾರ್ಯಕರ್ತರಂತೆ. ಒಂದು ದಿವಸ ತಾಲೂಕು ಕಚೇರಿಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಎಲ್ಲೋ ಹೋಗಿ ಜನಸಾಮಾನ್ಯರಿಗೆ ಆತರ ಅನ್ಯಾಯವನ್ನ ಪ್ರಶ್ನೆ ಮಾಡಿಲ್ಲ ಅವರು. ಇವರೇ ಡೀಲರ್ಗಳು, ಬ್ರೋಕರ್ಗಳು, ಆಚಾರ ಅವನವನ ಒಬ್ಬ ಅಯೋಗ್ಯ ಹಲ್ಕ ನಾಲಾಯಕ್ಕು ಅಧಮ ಅದ್ಯಾವುದು ಬಸವಣ್ಣನ ಕಲ್ಯಾಣದ ಎಂಎಲ್ಎನಂತೆ. ಕಲ್ಯಾಣ ನಮಗೆ ದೊಡ್ಡ ಒಂಥರ ನಮಗೆ ಅದು ತೀರ್ಥ ಕ್ಷೇತ್ರ ಇದ್ದಂಗೆ, ಬಸವಣ್ಣನ ಕರ್ಮಭೂಮಿ ಕಲ್ಯಾಣ. ಅಲ್ಲಿನ ಎಂಎಲ್ಎ ಆಗಿರೋನು ಅವನು ಜಾಸ್ತಿ ಲಂಚ ಕೇಳಿದಾನೆ ಅಂತೇಳಿ ಇವನು ಬ್ರೋಕರ್, 10,000 ಮಾಡ್ಕೊಡ್ರಿ, 5,000 ಮಾಡ್ಕೊಡ್ರಿ, ಅವ್ನು 15,000 ಲಂಚ ಕೇಳಿದ್ರೆ ಅವ್ನು 5,000 ಮಾಡ್ಕೊಡ್ತಾನೆ. ಅವ್ನು ನಾಲಾಯ ಅವ್ರ ಎಂಎಲ್ಎನ ಅವ್ನು ಈ ಸರ್ಕಾರಿ ಜೀವನ ಸ್ಪೀಕರ್ ಮುಖ್ಯಮಂತ್ರಿ ಅವ್ರಿಗೆಲ್ಲ ಯೋಗ್ಯತೆಗಳಿದ್ರೆ ಅವ್ನು ಎಂಎಲ್ಎ ಮೇಲೆ ಸುಮಾರು ಕೇಸ್ ಹಾಕಿಸಿ ಜೈಲ್ ಆಗ್ತಾ ಇದ್ರು. ಅವನು ಒಪ್ಕೊಂಡಿದ್ರು, ಹೌದು ನಾನು ಹೇಳಿದೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ರು, ಒಪ್ಕೊಂಡಿದ್ರು ಹೌದು ನಾನು ಹೇಳಿದೆ ಅಂತ.
ಅನಿಷ್ಟೊತ್ತಿಗೆ ಈ 224 ಎಂಎಲ್ಎಗಳು ಏನಿದ್ದಾರೆ ಅಯೋಗ್ಯರು ನಾಲಾಯಕಗಳು, ಅವರು ಸಮಿತಿ ಅಲ್ಲೇನೆ ಸದನದಲ್ಲಿನೇ ಚರ್ಚೆ ಮಾಡಿ ಇಂತಹ ಅಯೋಗ್ಯ ನಮ್ಮ ಜೊತೆ ಕುತ್ಕೊಳ್ಳೋದು ನಾಲಾಯಕು ಅಂತ ಹೇಳಿ ಮಾಡಬೇಕಾಗಿತ್ತು, ಅವನನ್ನ ಎಂಎಲ್ಎನ ವಜಾ ಮಾಡಬೇಕಾಗಿತ್ತು. ಅನ್ನ ತಿನ್ನೋರು ಅದೇ ಮಾಡ್ತಾರೆ, ಅವ್ರು ತಿನ್ನೋದೇ ಅಮೇಧ್ಯ, ಅವ್ರಿಗೆ ಅಮೇಧ್ಯ ಅಂತ ಅನ್ನಿಸ್ತಾ ಇಲ್ಲ. ಒಬ್ಬ ಎಂಎಲ್ಎ ಆದವನು ಓಪನ್ ಆಗಿ ನಾನು ಹೌದು ಕಡಿಮೆ ಲಂಚ ತಗೊಂಡು ಮಾಡ್ಕೊಡು ಅಂತ ಹೇಳಿದ್ರೆ ಅಂತಂದ್ರೆ ನಮ್ಮಲ್ಲಿ ಯಾವತ್ತರ ನಮ್ಮ ಪಾರ್ಟಿಯವ್ರು ಯಾವತ್ತರ ಹೇಳಿದೀವ, ಏ ನಾಲಾಯ್ ಲಂಚ ತೆಗೆದುಕೊಂಡ್ರೆ ಬದ್ಮಾಶ್ ನಿನ್ ಅಪರಾಧಿ ಚೇರ್ ಮುಕ್ತಿ ಅಂದಿದೀವಿ ನಾವು. ನಾವು ಎಂಎಲ್ಎಗಳಲ್ಲ, ಏನೂ ಅಲ್ಲ, ನೀವೆಲ್ಲ ಅಂದಿಲ್ವೇನಪ್ಪ ಯಾರು ಲಂಚ ತಗೊಳ್ಳೋ ನಿಮ್ಮ ನೋಡಿ ಭಯ ಪಡ್ತಾ ಇಲ್ಲ. ಆದ್ರೆ ಎಂಎಲ್ಎ ಇವರು ತಗ ಹಿಡ್ಕ ಪಿಂಪು ಏನು ಅಧಿಕಾರಿಗಳಿಗೆ ಗಿರಾಕಿ ಹುಡುಕೊಡೋದು, ಅದ್ರಲ್ಲಿ ಸ್ವಲ್ಪ ಇವ್ನು ಸ್ವಲ್ಪ ಚೌಕಾಶಿ ಅವ್ನು ಸ್ವಲ್ಪ ಚೌಕಾಶಿ ಮತ್ತೆ ಇವನೊಂದಷ್ಟು ಇಟ್ಕೊಳ್ಳೋದು. ತುಂಬಾ ಬೇಸರ ಬೇಕು ಅಂತ ನಾನು ರೆಕಾರ್ಡ್ ಆಗಲಿ ಅಂತಲೇ ಹೇಳ್ತಾ ಇದ್ದೀನಿ. ಇವೆಲ್ಲ ಚಾರಿತ್ರಿಕ ಸಂಗತಿಗಳು, ಎಲ್ಲ ನಾವೇನ್ ಮಾತಾಡ್ತೀವಿ ರೆಕಾರ್ಡ್ ಆಗ್ತಾ ಇರುತ್ತೆ, ಆ ಎಚ್ಚರಿಕೆಯಲ್ಲ ಮಾತಾಡ್ತೀವಿ. ಹಾಗಾಗಿ ಇವನ್ನೆಲ್ಲ ನಾವೆಲ್ಲಿ ಕಳಿಸ್ಬೇಕು, ಎಲ್ಲಿ ಕಳಿಸ್ಬೇಕು, ಆತ್ಮಹತ್ಯೆ ಕಳಿಸ್ಬೇಕು. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಕೆಲಸ ಮಾಡಬೇಕು, ನಿರಂತರವಾಗಿ ಕೆಲಸ ಮಾಡಬೇಕು. ಇಲ್ಲಿ ಬಂದಾಗ ಗಾಡಿ ಕೆರಡೆ ಕಾಡಿ ನಿಲ್ಸ್ಬಿಟ್ಟು ಆ ಕಡೆ ಕಡೆ ಆಗಿಲ್ಲ ಅನ್ನೋದು ನೋಡಿ ಮೆತ್ತಿಗೆ ಒಳಗಡೆ ಇಂದ ಟಿ ಶರ್ಟ್ ತೆಗೆದುಕೊಂಡು ಮೆಟ್ಲ ಹತ್ರ ಬಂದು ಹಾಕೊಳ್ಳೋದಲ್ಲ ಅಲ್ಲಪ್ಪ. ನಮ್ಮ ಪಾರ್ಟಿ ಬಂದಿದ್ದೆ ನಮ್ಮ ಅಧ್ಯಕ್ಷರು ಕೇಳ್ತಾರೆ ಎಲ್ಲರೂ ಟಿ ಶರ್ಟ್ ಅಂತ ಅಂತೇಳಿ ಕತ್ತು ಮುಚ್ಚಿ ಇಲ್ಲೆಲ್ಲ ಬಂದು ಬರ್ಲತ್ತ ಅವ್ರನ್ನ ನೋಡ್ಬಿಡ್ತಾವ ಇದಾರಲ್ಲ ಅಂತ ಟಿ ಶರ್ಟ್ ಹಾಕೊಳ್ಳೋದಲ್ಲ. ಪಕ್ಷದ ಕೆಲಸಕ್ಕೆ ಆಚೆ ಬಂದಾಗ ಮನೆಯಿಂದಾನೆ ಹಾಕೊಂಡು ಬನ್ನಿ, ಅವಮಾನ ಏನಿಲ್ಲ. ಎಷ್ಟು ಟಿ ಶರ್ಟ್ ಹಾಕೊಂಡಿರೋ ಅಷ್ಟು ಪೊಲೀಸರು ಪ್ರಾಮಾಣಿಕನಾಗಿರೋ ಪೊಲೀಸರು ಕಾಕಿ ಬಟ್ಟೆ ಹಾಕೊಂಡಾಗ ನಾನು ಹಲ್ಕಾ ಕೆಲಸ ಮಾಡಬಾರ್ದು, ಅನ್ಯಾಯ ದ್ರೋಹ ಮಾಡಬಾರ್ದು, ಸಮಾಜವನ್ನು ಕಾಪಾಡ್ಕೊಳ್ಬೇಕು ಅಂತ ಹೆಂಗೆ ಅವ್ನು ನೆನೆಸ್ತಾ ಇರುತ್ತೆ ಆ ರೀತಿ ನಾವು ನೆನೆಸ್ಬೇಕು. ಟಿ ಶರ್ಟ್ ಹಾಕೊಂಡಾಗ ನಾನು ತಪ್ಪು ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ನ್ಯಾಯಕ್ಕಾಗಿ ಹೋರಾಡಬೇಕು ಅಂತ ಹಾಗಂತ ಹೇಳಿ ಹೋಗಿ ತಲೆ ಬಂಡೆ ಚಚ್ಕೊಳ್ಬೇಕು ಅಂತ ಹೇಳಲ್ಲ ನಾವು. ಗೌರವದಿಂದ ನಡ್ಕೊಳ್ಳೋಣ, ಅನ್ಯಾಯ ಆಗ್ತೈತೆ ರೆಕಾರ್ಡ್ ಮಾಡ್ಕೊಳ್ಳೋಣ, ಎಲ್ಲ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡೋಣ. ಈ ಜಾಗದಲ್ಲಿ ಈಗಲೇ ಪ್ರಶ್ನೆ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ರೆ ಅಲ್ಲೇ ಪ್ರಶ್ನೆ ಮಾಡೋಣ, ಇಲ್ಲ ಅಂದ್ರೆ ಇಲ್ಲಿ ನಾನು ಪ್ರಶ್ನೆ ಮಾಡಿದ್ರೆ ನನಗೇನೆ ಸಮಸ್ಯೆ ಆಗುತ್ತೆ, ನನ್ನ ಮೇಲೇನೆ ಕೇಸ್ ಮಾಡಿದ್ರೆ ಅಥವಾ ನನಗೆ ಹೊಡಿತಾರೆ ಬಡಿತಾರೆ ಅಂದ್ರೆ ಬೇಡ, ಎಲ್ಲಾನು ನಾವೇ ಸರಿ ಮಾಡಬೇಕು ಅಂತಿಲ್ಲ. ಬರೋಣ, ಬೇರೆ ಯಾವುದೋ ಸಮಯ ಕಾಲ್ಕೊಂಡಿದ್ದು ಸರಿಯಾಗಿ ಆಗಲ್ಲ, ಒಂದು ಲೆಟರ್ ಬರೆದ್ರೆ ಅವನು ಎಷ್ಟು ಜನ ಪೊಲೀಸರು ಎಷ್ಟು ಜನ ಅಧಿಕಾರಿಗಳನ್ನ ನಾವು ಸಸ್ಪೆಂಡ್ ಮಾಡಿಸಿಲ್ಲ, ಏನರಲ್ಲಿ ಒಂದು ಲೆಟರಲ್ಲಿ ಒಂದು ವಿಡಿಯೋದಲ್ಲಿ ಮಾಡಿಸಿದೀವೋ ಇಲ್ವ? ಹಾಗಾಗಿ ಸಮಯ ಕಾಯ್ಬೇಕು, ಎಲ್ಲ ಕಡೆಗೆ ಹೀರೋಗಳು ಆಗೋದಕ್ಕೆ ಹೋಗ್ಬಾರ್ದು. ನಾವು ಲೀಡರ್ಗಳು ಎಲ್ಲ ಕಲ್ತ್ಕೊಳ್ಳಿ 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 ತಿಳ್ಕೊಳ್ಳಿ, ಪಕ್ಷದ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ನಾನು ಬರೆಯೋದನ್ನೊಂದಷ್ಟು ನೋಡಿ, ನಮ್ಮ ಪಕ್ಷದ ನಾಯಕರುಗಳು ಎಲ್ಲೆಲ್ಲಿ ಇನ್ನೇನು ಯಾವ ಥರ ಕಾರ್ಯಕ್ರಮ ಮಾಡ್ತಾರೆ ಅದನ್ನು ನಾವು ಹೇಗೆ ಮಾಡೋದು ಮಾಡಿ, ಹೀರೋಗಳು ಆಗ್ಬೇಕು ಅಂತ ಒಬ್ಬೊಬ್ಬರೇ ಹೋಗ್ಬೇಡಿ. ಹೆಣ್ಮಕ್ಳು ಇರಲಿ ನಿಮ್ಮ ತಂಡದಲ್ಲಿ, ಬೇರೆ ಬೇರೆ ಸಮಾಜದ ಬೇರೆ ಬೇರೆ ವರ್ಗಗಳವರು ಇರಲಿ, ನಮ್ಮ ಪಕ್ಷದ ಬಹುಶಃ ನನಗೆ ಗೊತ್ತಿದ್ದಂಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರು ಅಂತ ನಾವೇನು ಹೇಳ್ತೀವಿ ಸಮಾಜದಲ್ಲಿ, ಬೇರೆ ಎಲ್ಲ ಈ ಮೂರು ಪಕ್ಷಗಳಿಗಿಂತ ಅತ್ಯಂತ ಹೆಚ್ಚಿನ ಪ್ರಾತಿನಿಧ್ಯ ನಮ್ಮ ಪಕ್ಷದಲ್ಲಿ ಪದಾಧಿಕಾರಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗೆ ನಮ್ಮ ಪಕ್ಷದಲ್ಲಿ ಇರುವಂತ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಬೇರೆ ಪಕ್ಷದಲ್ಲಿ ಕೆಲಸಗಾರರ ತರ ಕೂಲಿ ಆಗಿರೋ ತರ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ದುಡ್ಡೆಲ್ಲ ಇವತ್ತು ದೊಡ್ಡ ದೊಡ್ಡ ಮನುಷ್ಯರು ದೊಡ್ಡ ದೊಡ್ಡ ಜಾತಿ ಅಂತ ಹೇಳೋ ತರ ಅವ್ರತ್ರ ಇದೆ. ಹಾಗಾಗಿ ಇದ್ದವರೆಲ್ಲ ಇವ್ರು ಹೇಳೋದು ಅವ್ರು ಹೇಳೋದೊಂದು ಕಣ್ಣು ಸಣ್ಣ ಇರ್ತಾರೆ ನಮ್ಮ ಪಕ್ಷದಲ್ಲಿ ಆಗಲ್ಲ. ಹಾಗಾಗಿ ಎಲ್ಲ ಸಮಾಜದ ಎಲ್ಲ ವರ್ಗಗಳನ್ನ ಜೊತೆಗೆ ಇಟ್ಕೊಂಡು ಹೋಗಿ, ಹೆಣ್ಮಕ್ಳು ಒಂದಷ್ಟು ಜೊತೆಗಿರಲಿ, ಹೆಣ್ಮಕ್ಳನ್ನ ಗೌರವದಿಂದ ನಡೆಸ್ಕೊಳ್ಳಿ, ಮನೆಯಲ್ಲೂ ಅಷ್ಟೇ ಹೊರಗಡೆನೂ ಅಷ್ಟೇ ಪಕ್ಷದಲ್ಲೂ ಅಷ್ಟೇ. ಇವೆಲ್ಲ ಒಂದಷ್ಟು ಶಿಸ್ತು ಶೀಲ ಇವೆಲ್ಲ ಕಲೀರಿ. ಏನು ಶಿಸ್ತು ಶೀಲ ಅಂದ್ರೆ ಬರೀ ಪದಗಳ ಪದಗಳಲ್ಲ, ನಮ್ಮ ನಡವಳಿಕೆ, ನಮ್ಮ ಧರ್ಮ, ನಮ್ಮ ಕರ್ಮ ಇವೆಲ್ಲ ಅರ್ಕೊಳ್ಳಿ. ರಘುನಲ್ತಾ ಬದುಕಿ ಏನೇನೋ ಆಗ್ತಾ ಇದೆ ಪ್ರಪಂಚದಲ್ಲಿ, ಕೊನೆಯದಾಗಿ ನಾವೊಂದಷ್ಟು ಜನ ಬೇರೆ ಬೇರೆ ಯಾವ್ಯಾವ ಕಾರಣಗಳಿಂದಾಗಿ ಪೂರ್ತಿಯಾಗಿ ಪಕ್ಷ ಕೆಲಸ ಮಾಡ್ತಾ ಇದ್ವಿ. ಎಲ್ರಿಗೂ ಅಷ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನಿಮ್ಗೆ ಕೆಲವೊಬ್ಬರಿಗೆ ಚಿಕ್ಕ ವಯಸ್ಸಿರುತ್ತೆ, ಮದುವೆ ಆಗ್ಬೇಕಾಗಿರುತ್ತೆ, ಈ ಕಡೆ ಮದುವೆ ಆಗಿರ್ತಾರೆ, ಮಕ್ಕಳು ಇರ್ತಾರೆ ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಮಕ್ಕಳು ಓದಿಸ್ಬೇಕಾಗಿರುತ್ತೆ, ಸಾಕ್ಬೇಕಾಗುತ್ತೆ. ಹಾಗಾಗಿ ಬಹುತೇಕ ನಾವು ಕೆಲಸ ಮಾಡಿ ಸಂಬಳ ತಗೊಂಡು ಬಂದ್ರೆ ಮನೆ ನಡೆಯೋದು. ಅಲ್ಲಂದ್ರಪ್ಪ ಅವ್ನು ರವಿಕೃಷ್ಣ ರೆಡ್ಡಿ ಅವ್ನು ಕೆಲ್ಸಕ್ಕೆ ಹೋಗಲ್ಲ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಆಗುತ್ತೆ. ನನ್ನ ನಾವು ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕಾದ್ರೆ ದುಡಿಬೇಕು. ದುಡಿದು ಹೆಂಡತಿ ಮಕ್ಕಳು ಗಂಡ ಹೆಂಡತಿ ಎಲ್ಲರನ್ನು ನೋಡ್ಕೊಳ್ಬೇಕು. ಹೌದಾ ಇಲ್ವಾ? ಕೆಲವು ಮನೆಗಳಲ್ಲಿ ಹೆಣ್ಮಕ್ಳು ಸ್ವಲ್ಪ ಚೆನ್ನಾಗಿ ಕೆಲಸ ಸಹ ನಡೆಸ್ತಾರೆ,
ಹೆಣ್ಮಕ್ಳು ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಿರ್ತಾರೆ ಕುಟುಂಬಕ್ಕೆ, ಹೇಗೆ ಗಂಡಸರು ದುಡಿಯುವಂತ ಹೆಣ್ಮಕ್ಳು ದುಡಿದಿರುವಂತಹ ಸಂಬಳಕ್ಕೆ ಇದಿರುವಂತಹ ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಾರೆ, ಅದೇ ರೀತಿ ಗಂಡ್ಮಕ್ಳು ಗಂಡಸರು ಮಾಡ್ತಾರೆ, ತಪ್ಪೇನೂ ಅಲ್ಲ. ಆದ್ರೆ ಯಾರೆಲ್ಲ ನಾವು ದುಡಿಬೇಕಾಗಿದ್ರೆ ನಾವು ದುಡಿಬೇಕು, ನ್ಯಾಯವಾಗಿ ದುಡೀರಿ. ಕೆಲಸ ಮಾಡಿದಿರಾ ಅಥವಾ ಇನ್ನೊಂದೇನೋ ಕೆಲಸಕ್ಕೆ ಹೋಗಿರಾ ಪಕ್ಷದ ಕೆಲಸಕ್ಕೆ ಅಂತ ಕೆಲಸ ಬಿಟ್ಟು ಬರಬೇಡಿ. ರಜಾ ತಗೊಂಡು ಬನ್ನಿ, ಸಮಯ ತಗೊಂಡು ಬನ್ನಿ. ಶನಿವಾರ ಭಾನುವಾರ ರಜಾ ಇದ್ದಾಗ ಮಾಡಿ, ಬೇರೆ ದಿವಸ ರಜಾ ಇದ್ದಾಗ ಮಾಡಿ. ಆದ್ರೆ ತಿಂಗಳಾನ್ಗಟ್ಟಲೆ ರಜಾ ಹಾಕಿ ಮನೆಯಲ್ಲಿ ಬಾಡಿಗೆ ಕಟ್ಟೋದಿಕ್ ಆಗ್ದಿರಾ ಅಥವಾ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಿಕ್ ಆಗ್ದಿರಾ, ನಾನ್ KRS ಪಕ್ಷಕ್ಕೆ ಹೋದೆ, ಪಕ್ಷಕ್ಕೆ ಕೆಲಸ ಮಾಡಿದೆ ಅಂತ ಹೇಳಿದ್ರು. ನಮ್ಮ ಪಕ್ಷದಲ್ಲಿ ಬಹುತೇಕವಾಗಿ ಎಲ್ಲೊಂದು 5-10 ಜನ 20 ಜನ ಬಿಟ್ರೆ ಬೇರೆ ಯಾರು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತಾ ಇಲ್ಲ. ವಾರಕ್ಕೆ 7 ದಿವಸ, ತಿಂಗಳ 30-31 ದಿವಸನೂ ಎಲ್ಲರೂ ಮಾಡ್ತಾ ಇಲ್ಲ, ಕೆಲವೊಬ್ರು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮನೆ ಕಡೆ ಅಲ್ಲಣ್ಣ. ಆಗ ನೀವು ಮಾಡ್ಕೊಳ್ಳಿ, ಕೆಲಸಗಳು ಕೆಲಸ ಮಾಡಿ, ನ್ಯಾಯವಾಗಿ ಸಂಪಾದನೆ ಮಾಡಿ, ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಿ ನ್ಯಾಯವಾಗಿ. 100 ಕೋಟಿ ಅಲ್ಲ 1000 ಕೋಟಿ ಮಾಡುವಂತ ಅವಕಾಶವೂ ಸಿಗ್ಬೋದು ನಮಗೆ. ಯಾವುದೋ ಶುರು ಮಾಡ್ಕೊಳ್ತೀವಿ, 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆಗೋಷ್ಟೊತ್ತಿಗೆ ಇನ್ನು 50 ಕೋಟಿ 100 ಕೋಟಿ ಆಗ್ಬಿಡ್ತದೆ ವ್ಯವಹಾರ. ಎಷ್ಟೋ ಜನರಿಗಾಗಿದೆ ಹಾಗೆ, 2 ವರ್ಷ 3 ವರ್ಷ 4 ವರ್ಷ 5 ವರ್ಷದಲ್ಲೇ 16 ಕೋಟಿ ವ್ಯವಹಾರಗಳನ್ನ ಮಾಡೋದಕ್ಕೆ ಹೋಗ್ ಆ ಲೆವೆಲ್ ಹೋಗ್ಬಿಡ್ತಾರೆ. ನನಗೆ ಕಣ್ಣಾರೆ ನೋಡಿದ್ವಿ, ಸಾಧ್ಯ ಇದೆ. ನಮ್ಮ ಶ್ರಮ ಅದು. ಆಮೇಲೆ ಅವತ್ತು ನಾವು ಯಾವ ವ್ಯವಹಾರ ಶುರು ಮಾಡಿದ್ದೀವಿ ಅನ್ನೋದು ಟೈಮ್ ಅದು. ಅವೆಲ್ಲ ಅದೃಷ್ಟ ಕೆಲವೊಂದು ಸಂದರ್ಭದಲ್ಲಿ ಪ್ರಕೃತಿ ಸಮಾಜ ಅವೆಲ್ಲ ಹೀಗೆ ನಡೆಯುತ್ತಿರುತ್ತೆ ಅನ್ನೋದ್ರ ಮೇಲೆ. ಹಾಗಾಗಿ ಇವೆಲ್ಲ ಗಮನಿಸ್ಕೊಂಡು ಕಷ್ಟಪಟ್ಟು ದುಡೀರಿ, ಹೆಂಡತಿ ಮಕ್ಕಳ ಚೆನ್ನಾಗಿ ನೋಡ್ಕೊಳ್ಳಿ, ಜೊತೆಯವರೆಲ್ಲರ ಜೊತೆ ಚೆನ್ನಾಗಿರ್ರಿ. ನಾವೇನಪ್ಪ ಹೇಳ್ತಾ ಇದೀವಿ, ನನ್ನಗಿದ್ದಾಗಿದೆ ಅಂತ ಹೇಳ್ತಿದ್ದೀವಿ. ಸಮಾಜದಲ್ಲಿ ನಾವೇನ್ ನಡ್ಕೊಳ್ಬೇಕು ಅದು ನಡ್ಕೊಳ್ಬೇಕು, ಅನ್ಯಾಯನ ಸಹಿಸಬಾರ್ದು, ಅಧರ್ಮನ ಸಹಿಸಬಾರ್ದು. ಹಾಗಂತ ಹೇಳಿ ನಾವು ಅಯ್ಯೋ ಅನ್ಯಾಯ ಆಗ್ತಾ ಇದೆ ಅಂತೇಳಿ ತಲೆ ಮೇಲೆ ಕೈ ಎತ್ಕೊಂಡು ದಿವಸ ಹತ್ಕೊಂಡು ಕೂತ್ಕೊಂಡ್ರೆ ಬದಲಾಗತ್ತಾ? ಹೇಗೆ ಎದುರಿಸ್ಬೇಕು? ನವಿನಗುತ್ತಾ ಧೈರ್ಯದಿಂದ ಎದುರಿಸ್ಬೇಕು ಜೀವನನ. ಅಷ್ಟನ್ನ ಮಾಡಿ ಏನು ಕಳ್ಕೊಳ್ಳೋದೇನು ಇಲ್ಲ. ಕೊನೆಯದಾಗಿ ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಸುತ್ತಮುತ್ತ ಯಾರಿದ್ದೀರಾ ಈ ಕಚೇರಿಗೆ, ಸಾಧ್ಯ ಆದಾಗೆಲ್ಲ ಬನ್ನಿ, ಬನ್ನಿ ಕೂತ್ಕೊಳ್ಳಿ. ಒಂದು ಕಂಪ್ಯೂಟರ್ ಒಂದು ಪ್ರಿಂಟರ್ ರೆಡಿ ಮಾಡಿಸ್ಕೊಳ್ಳಿ. ನೀವು ಯಾರಾದ್ರೂ ಡೊನೇಷನ್ ಕೊಡೋದಿದೆ ಕೇಳಿ, ಅದೊಂದು 15,000ಕ್ಕೆಲ್ಲ ಒಂದು ಹಳೆ ಕಂಪ್ಯೂಟರ್ ಅಂದ್ರೆ ಸಿಗ್ತವೆ, ತಗೋ ಬನ್ನಿ. ಒಂದು ಕಂಪ್ಯೂಟರ್ ಒಂದು 5-6,000ಕ್ಕೆಲ್ಲ ಪ್ರಿಂಟರ್ ಸಿಗುತ್ತೆ, ಪ್ರಿಂಟರ್ ತಗೊಳ್ಳಿ. ಆಫೀಸಲ್ಲಿ ಕೂತ್ಕೊಂಡು ಯಾರಿಗೂ ಪ್ರಿಂಟ್ ಕೊಡ್ಬೇಕು, ಆಧಾರ್ ಪ್ರಿಂಟ್ ತಗೊಳ್ಬೇಕಾ, ಇನ್ಯಾವುದೋ ಒಂದು ಸ್ಕೀಮ್ ಪ್ರಿಂಟ್ ತಗೊಳ್ಬೇಕಾ, ಕೊಡಿ. ನೀವಿಂದನೇ ಒಂದು ಲೆಟರ್, ನಮ್ಮ ಆನೆಕಲ್ ತಾಲೂಕು ಎಷ್ಟು ಲೆಟರ್ ಬರೀತಾರೆ, ಬಹುಶಃ ನಮ್ಮ ರಾಜ್ಯದಲ್ಲಿ ಯಾರು ಬರೀ ಲಿಟ್ರ್ ಬರೆದಿದ್ದಾರೆ. ಬರೀರಿ, ಇಲ್ಲೊಂದು 1 ಕಿಲೋಮೀಟರ್ ಸುತ್ತಲೇ 1.5 ಕಿಲೋಮೀಟರ್ದಲ್ಲೇ ತಾಲೂಕು ಆಫೀಸ್ ಅಷ್ಟೇ 1 ಕಿಲೋಮೀಟರ್, ತಾಲೂಕು ಆಫೀಸ್ 1 ಕಿಲೋಮೀಟರ್, BBMP ಆಫೀಸ್ ಅದನ್ನು 300-400 ಮೀಟರ್, ಈ ಕಡೆ RTO ಆಫೀಸ್ ಒಂದು 2 ಕಿಲೋಮೀಟರ್, ಪಟ್ನಳ್ಳಿ 2 ಕಿಲೋಮೀಟರ್ 2 ಕಿಲೋಮೀಟರ್ BBMP RTO ಸಬ್ ರಿಜಿಸ್ಟರ್ ಆಫೀಸ್ ಇಲ್ಲಿ ತಾಲೂಕು ಆಫೀಸ್ ಕೇಂದ್ರದಲ್ಲಿ ಇದೆಯಾ? ಇದೆ, ಇಲ್ಲಿ ಎಲ್ಲೂ ಇದೆ, ಇದೆ ಇಲ್ಲಿ ಬಾಡಿಸ್ಕೊಂಡಿದೆ. ಅಲ್ಲ, ಇವಾಗ 1 ಕಿಲೋಮೀಟರ್ ಇವೆಲ್ಲ ಇದೆಯಲ್ಲ, ಜನ ಬರ್ತಾರೆ. ಏನಿಲ್ಲ, ನೀವು 5 ಜನ ಮಾತಾಡ್ಕೊಂಡು ಯಾವ್ದಾದ್ರು ಒಂದ್ ದಿವಸ ಬೆಳಿಗ್ಗೆ ಒಂದು 10 ವರ್ಷ ಸುಮಾರಿಗೆ ಟೀ ಶರ್ಟ್ ಹಾಕೊಂಡು ಹೋಗಿ ನಿಂತ್ಕೊಂಡ್ರೆ ಸಾಕು, ಒಳಗಡೆ ಇರೋರು ಯಾರು ಪ್ರಶ್ನೆ ಪುಕ್ಕ 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 ಅಂತ ಇರುತ್ತೆ, ಏಜೆಂಟ್ಗಳೆಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಖಾಲಿ ಮಾಡ್ತಾ ಇರ್ತಾರೆ ಜಾಗ. ಒಂದು ದಿವಸಕ್ಕೆ ಅಷ್ಟು ಮಾತ್ರ ಭ್ರಷ್ಟಾಚಾರ ಇರುತ್ತೆ, ಸಾಧ್ಯನಪ್ಪ? ನಾನು ಯಾವಾಗ ಹೇಳ್ತಾ ಇರ್ತೀನಿ, ನೀನ್ ಯಾಕೋ, ನಿನ್ ಹಂಗೆ ಹಾಕೋ, KRS ಪಕ್ಷದ ನಾಮದ ಬಲವಂತಿದ್ದರೆ ಸಾಕು ಅಂತ ಅಲ್ವಾ? ನೋಡಿ, ನಾವಿರೋದಕ್ಕೆ ಪೊಲೀಸರು ಕೂಡ ಅವ್ರೇನು ವಯಸ್ಸಿನವರು ಅಲ್ಲಿ ಗಿರಾಕಿ ಹುಡ್ಕೊಂಡು ಬಂದಿದ್ರೆ ಏ ಬೇಡ ನಮಸ್ಕಾರ ಸರ್ ಅಂದ್ಕೊಂಡು ಹೋಗ್ತಾರೆ. ನಾವಿರೋವಾಗ ಅವ್ನು ಆಗ್ತೀನಿ ಸಾರ್ ಬರ್ತೀನಿ ಮಾಡ್ತೀವಿ, ಬೇಡ 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 ತಗೊಳಿಕ ಬರ್ತೀವಿ, ಬೇಡ 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 ಅಂಗಡಿ ಅವನು ಪಾವಲ್ ಬಂದ್ರಲ್ಲ ನನ್ನ ಮಕ್ಕಳು ಅಂದ್ಕೊಂಡು ಇವನು 50-100 ಕುಡಿಗಾಸ್ ಕೊಡೋದಕ್ಕೆ ಈ ವಯಸ್ಸಿನ ಗಾಡಿ ಹತ್ರ ಬರ್ತಾನೆ. ಅತ್ತಾನೆ ಇನ್ನೇ ನೋಡಿರ್ತಿಲ್ಲ, ಇವ್ರ ಮಕ್ಕಳು KRS ಪಕ್ಷ ಬಂದಿದ್ರೆ ಗುರು ರೆಡಿ ಗುರು ಬ್ರೋ ರೆಡಿ ಬ್ರೋ ಅಂದ್ಕೊಂಡು ಜೊತೆ ಹೇಳ್ಕೊಂಡು ಅವನು ಅವನ ಆಗಡೆಯಿಂದ ಸಾರ್ ತಗೊಳ್ಳಿ ಸಾರ್ ಅಂತ ಇವನು ಬೇಡ 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 ಮಾಡೋಣ. ಮ್ಯಾಜಿಕ್ ತಾನೇ ಇವೆಲ್ಲ, ಮ್ಯಾಜಿಕ್ ತಾನೇ ಬಿಡಪ್ಪ, ಮ್ಯಾಜಿಕ್ ಆಗಲಿ. ಯಾರಿಂದ? ನಮ್ಮಿಂದ, ನಮ್ಮಿಂದ ಇದ್ದಷ್ಟು ಮ್ಯಾಜಿಕ್ ಆಗಲಿ. ಇನ್ನೊಂದಷ್ಟು ಜನ ಮುಂದಿನ ಸಲ ಈ ಸಭೆ ಸೇರಿದಾಗ ಇವತ್ತಿಗೆ ಇನ್ನೊಂದು ಇದರಲ್ಲಿ ಇನ್ನೊಂದು 1/2 ಜನ ಬಂದಿದ್ರು, ಇಲ್ಲಿ ತುಂಬಿಡ್ತಿದ್ರು. ಇನ್ನೊಂದು 2 ಜನ ಬಂದಿದ್ರೆ ನಾವು 1 ಜನ ಆಚೆ ಇರಬೇಕಾಗಿತ್ತು. ಮುಂದಿನ ಸಲ ಈ ಕಡೆ ಸಭೆ ಮಾಡಿದಾಗ 2-3 ಮಾಡೋದ್ರ ಬದಲಿಗೆ ಕೆಳಗಡೆ ಒಂದು ಉದ್ದಕ್ಕೂ ರಸ್ತೆನಲ್ಲೇ ಒಂದು ಬೆಂಡಲ್ ಹಾಕಿ ಮಾಡೋದ. ಮುಂದಿನ ದಿನಗಳಲ್ಲಿ ಜೀವನ ಇನ್ನೂ ಸುಲಭ ಆಗುತ್ತೆ. ನಮ್ಮ ಪೂರ್ವಿಕರು ಕೊಟ್ಟ ಹಾಗೆ ಕಷ್ಟ ನಾವು ಕೊಡಬೇಕಾಗಿತ್ತು. ಯಾಕಂದ್ರೆ ಇವತ್ತು ಉಳುಮೆ ಇಂದ ಹಿಡ್ಕೊಂಡು ಪ್ರತಿಯೊಂದು
ಇವಾಗ ನಮ್ಮ ಕೆಲಸವನ್ನ ಅರ್ಧಕ್ಕೆ ಕಾಲ ಭಾಗ ಯಂತ್ರಗಳೇ ಮಾಡ್ತಾ ಇರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇದೆ, ಅದಂತೂ ಅದು ಬಂದ್ರೆ ಮನುಷ್ಯರಿಗೆ ಇನ್ನೂ ಕೆಲಸ ಕಡಿಮೆ ಆಗ್ಬಿಡುತ್ತೆ, ಅದೇನೇ ಟ್ರಾಕ್ ಕೊಡುತ್ತೆ. ಈಗಲೇ ನಾನು ಮನೆ ತಿಂಗಳು ಯೋಗ ಕಲಿಯೋದಕ್ಕೆ ಹೋಗಿದ್ನಲ್ಲ, ಅಲ್ಲೊಬ್ಬ ಇಸ್ರೇಲ್ ಒಬ್ಬ ವ್ಯಕ್ತಿ ಬಂದಿದ್ದ, ಒಂದು ಕ್ಯಾಲಿಫೋರ್ನಿಯಾದಲ್ಲಿ ಆಟೋಮೆಟಿಕ್ ಟ್ರಾಕ್ಟರ್ ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ನಂತೆ. ಕಾರ್ ಅಷ್ಟೇ ಅಲ್ಲ, ಕಾರ್ಗಳೆಲ್ಲ ಆಟೋಮೆಟಿಕ್ ಆಗಿ ಓಡೋದು, ಟ್ರಾಕ್ಗಳನ್ನು ಹೊಲದಲ್ಲಿ ಉಡೋದು ಆಟೋಮೆಟಿಕ್ ಆಗಿ, ಅದಕ್ಕೆ ಹಾಕ್ಬಿಟ್ಟು ಡೇಟಾ ಹಾಕ್ಬಿಟ್ಟು ಈ ಬೌಂಡ್ರಿ ಈ ಬೌಂಡ್ರಿ ಈ ಬೌಂಡ್ರಿ ಬೌಂಡ್ರಿ ಫಿಕ್ಸ್ ಮಾಡ್ಬಿಟ್ಟು ಹೇಗೆ ನಾವು ನನ್ನ ಫೋನಲ್ಲಿ ಹೇ ಗೂಗಲ್ ವಾಟ್ಸ್ ದ ಟೈಮ್ ನಾವು ನೋಡಿ ಬಂದ್ಬಿಡ್ತು ನನ್ನ ಫೋನ್ ಓಕೆ ನಾ ಹೆಲ್ಪ್ ಯು ಏನಿಲ್ಲ ಅದು ಲಾಕ್ ಆಗುತ್ತಾ ಇಲ್ಲ ಅಂತ ಅಷ್ಟೇ 12:08 ಎತ್ತಪ್ಪ 12 8 ತೋರಿಸ್ಬಿಡ್ತಾ ಮುಂದೆ ಅದು ಮಲಗಿತ್ತು ಫೋನು ಲಾಕ್ ಆಗಿತ್ತು ಹೀಗಿತ್ತು ಏನಂದೆ ಹೇ ಗೂಗಲ್ ವಾಟ್ಸ್ ದ ಟೈಮ್ ನಾವು ಅದನ್ನು ಕೇಳಿಸ್ಕೊಡ್ತೀವಿ ಸಿನಿಮಾಗಳೆಲ್ಲ ಜೀವನದಲ್ಲಿ ಬರುತ್ತೆ, ಅವ್ರಿಗೆ ಕಮ್ಯಾಂಡ್ ಕೊಡ್ಬೇಕಷ್ಟೇ, ಅವಾಗ ಇನ್ನೂ ಕೆಲಸ ಕಡಿಮೆ ಆಗ್ಬಿಡುತ್ತೆ. ನಮ್ ತಾತ ಮುತ್ತಾತ ಮಾಡ್ತಿದ್ದಂಗೆ ಕಷ್ಟ ಪಡ್ತಿದ್ದೀವಲ್ಲಪ್ಪ ನಾವು, ನಾವೇ ನಮ್ ಚಿಕ್ಕ ಮಕ್ಕಳಾಗಿದ್ದಾಗ ನಾವೇನ್ ಕಷ್ಟ ಪಡ್ತಾ ಇದ್ವಿ, ಒಂದ್ ಹುಲ್ಲು ಕಟ್ಟಿಗೆ ಎಲ್ಲ ತರ್ತಾ ಇದ್ವಿ, ಹಾಲು ಕರಿತಾ ಇದ್ವಿ. ಇವತ್ತು ನಾವು ನಮ್ಮಅಮ್ಮ ಕರಿತಿದ್ದಷ್ಟು ಹಾಲು ಬಹುಶಃ ಇವತ್ತು ಅವ್ರ ಕೈಯಲ್ಲಿ ಯಾರು ಯಾರು ಕರಿತಾ ಇಲ್ಲ, ಇವತ್ತೆಲ್ಲ ಅಕ್ಕ ಹಾಕ್ಬಿಡ್ತಾರೆ ನಾಲ್ಕಕ್ಕೆ, ಒಂದೇ ಮೊಲೆ ಕೊಟ್ಟಲ್ಲ ನಾಲ್ಕು ಬರ್ತಾ ಇರುತ್ತೆ ಹಾಲು ಪಟ್ಟ ಮುಗಿದೋಗುತ್ತೆ. ಕಾಲ ಬಹಳ ಬೇಗ ನಡೀತಾ ಇದೆ, ಮುಂದಿನ ಕೆಲಸ ಕಡಿಮೆ ಆಗುತ್ತೆ. ನ್ಯಾಯ ನೀತಿ ಧರ್ಮ ನಾವು ಉಳಿಸ್ಕೊಳ್ಬೇಕಷ್ಟೇ. ಹಾಗಾಗಿ ಕೆಲಸಗಳಿದೆ, ದುಡ್ಡಿದೆ, ಇವತ್ತು ಕೆಲಸ ಮಾಡಬೇಕು ಅನ್ನೋರು ಇದಕ್ಕೆ ಯಾರು ಉಪವಾಸ ಸಾಯ್ತಾ ಇಲ್ಲ. ಮತ್ತೆ ಯಾವುದಾದ್ರೂ ಸರಿ ಕೆಲಸ ಮಾಡ್ತೀವಿ ಅನ್ನೋರಿಗೆ ಯಾವ್ದಾದ್ರು ಒಂಥರ ಕೆಲಸ ಸಿಗುತ್ತೆ, ಮಾಡಿ ಸಮಯ ಜಾಸ್ತಿ ಸಿಗುತ್ತೆ, ಅದನ್ನ ಒಳ್ಳೇದಕ್ಕೆ ಸದುಪಯೋಗ ಪಡಿಸ್ಕೊಳ್ಳಿ. ಒಳ್ಳೆ ಒಳ್ಳೆ ವಿಚಾರಗಳನ್ನ ಗಮನಿಸಿ, ಒಳ್ಳೆ ಮಾತಾಡಿ, ಯೋಗಾಸನ ಮಾಡಿ, ವ್ಯಾಯಾಮ ಮಾಡಿ, ಧ್ಯಾನ ಮಾಡಿ, ನಾಟಕ ನೋಡಿ, ಒಳ್ಳೆ ಸಿನಿಮಾ ನೋಡಿ, ಪುಸ್ತಕ ಓದಿ. ಹೆಂಡತಿ ಮಕ್ಕಳ ಜೊತೆ ಮಗನಾಗ್ತಾ ಇದ್ದೀವಿ, ಗಡ್ಡ ಹೆಂಡ್ ಜೊತೆ ಹೆಂಡಸ್ರಿಗೆ ಹೇಳೋದು ಗಂಡ ಮಕ್ಕಳ ಜೊತೆ ನಗನಾಗ್ತಾ ಇದ್ವಿ, ಎಲ್ಲ ಸಾಧ್ಯ ಆದ್ರೆ ಮನೇಲಿ ಜೊತೆ ಕೂತು ಊಟ ಮಾಡಿ, ನಿಮಗೆ ಒಂದು ಬೇರೆದೇ ಒಂದು ಪ್ರಪಂಚ ಕಾಣಿಸ್ತಾ ಹೋಗುತ್ತೆ, ಬೇರೆನೆ ಒಂದು ಒಳ್ಳೆ ಪ್ರಪಂಚ ಕಾಣಿಸ್ತಾ ಹೋಗುತ್ತೆ. ಆ ಮೂಲಕ ನಾವು ಸಮಾಜದಿಂದಲೂ ಮಾದರಿ ಆಗೋಣ. ಮನೆಯದಾಗಿ ಎಲ್ಲರೂ ಬುದ್ಧನ ಹತ್ರನೇ ಗಾಂಧಿ ಹತ್ರನೇ ಹೋಗೋದು, ಮನಃಶಾಂತಿ ಕೆಟ್ಟಾಗ ಅಥವಾ ಸಮಸ್ಯೆಗಳ ಪರಿಹಾರ ಬೇಕಂದಾಗ. ಹಾಗಾಗಿ ನಾವು ಅದೇ ರೀತಿ ನಡ್ಕೊಂಡಾಗ, ನಾವು ನಗನಂತ ಸಂತೋಷವಾಗಿದ್ದಾಗ ನಮ್ಮ ಹತ್ರ ಯಾರಾದ್ರೂ ಸಹಾಯಕ್ಕೆ ಬರ್ತಾರೆ, ನಾವೇನ ಗಿಟಿಗಿ ಅಂತ ಯಾರಾದ್ರೂ ಸಹಾಯಕ್ಕೆ ಬರ್ತಾರ? ನಾವು ಇವತ್ತು ಸಹಾಯ ಕೊಡಬೇಕು ಅಂದ್ರೆ ನಾವು ಆ ರೀತಿ ಮನಸ್ಸಿಗೆ ಆ ಮುಖ ಇರಬೇಕು, ಮುಖಭಾವ ಇರಬೇಕು ನಮ್ಗೆ. ಹಾಗಾಗಿ ನಗನಂತ ಮಾಡಿ ಮುಂದಿನ ಸಲಕ್ಕೆ ದೊಡ್ಡ ಬೆಂಡಾಲ್ ಹಾಕಿ ಮಾಡೋ ಹಾಗೆ ಮಾಡೋಣ. ಬಿ ಬಿ ಎಂ ಪಿ ಎಲ್ಲ ರೆಡಿ ಆಗೋಣ. ಬಿ ಬಿ ಎಂ ಪಿಗೆ ರೆಡಿ ಆಗ್ತಾ ಇದ್ವಿ, ಆದ್ರೆ ಈಗ ಬಿ ಬಿ ಎಂ ಪಿ ಮುಂದಕ್ಕೆ ಹೋಗುತ್ತೆ, ಹೋಗಿದೆ ಬಹುಶಃ. ಎಮ್ ಎ ಎಮ್ ಪಿ ಎಲೆಕ್ಷನ್ ಬರುತ್ತೆ, ಎಂ ಪಿ ಎಲೆಕ್ಷನ್ ಒಂದಷ್ಟು ಮಾಡಬೇಕು. ಇಷ್ಟು ಜನ ನಿಮ್ಮ ಬೆಂಗಳೂರು ಕೇಂದ್ರ ವಿಧಾನಸಭಾ ಕೇಂದ್ರ ಲೋಕಸಭಾ ಕ್ಷೇತ್ರ ಆಯ್ತಲ್ವ, ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ನೀವು ಮಾದೇಪುರ ಸೆಂಟ್ರಲ್ ಬರುತ್ತೆ. ಸೊ ನಾರ್ತ್ ಸೆಂಟ್ರಲ್ ಎರಡು ವಿಧಾನ ಲೋಕಸಭಾ ಕ್ಷೇತ್ರಗಳಿಗೆ ಇದೇ ಆಫೀಸಿಂದ ನಾವು ನಿರ್ವಹಣೆ ಮಾಡಬೇಕು. ಬೆಂಗಳೂರು ನಾರ್ತ್ ಮತ್ತೆ ಬೆಂಗಳೂರು ಸೆಂಟ್ರಲ್, ಇಲ್ಲಿಂದ ನೀವು ಒಂದಷ್ಟು ಜನ ಆ ಕಡೆ ಈ ಕಡೆ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗ್ಬೇಕು. ಹಾಗಾಗಿ ಅದಕ್ಕೆ ಆ ರೀತಿಯಲ್ಲಿ ಸಿದ್ಧ ಆಗಿ ಒಳ್ಳೆಯದಾಗಲಿ ನಿಮ್ಗೆಲ್ರಿಗೂ, ನೀವು ನಿಮ್ಮ ಮಕ್ಕಳು ಕುಟುಂಬದವರು ಎಲ್ಲರೂ ಸರ್ವೇ ಜನ ಎಲ್ರಿಗೂ ಒಳ್ಳೆಯದಾಗಲಿ. ಭೂಮಿ ಮೇಲೆ ಇರುವಂತಹ ಪ್ರಪಂಚದಲ್ಲಿ ಭೂಮಿ ಮೇಲೆ ಬೇರೆ ಎಷ್ಟೆಷ್ಟೋ ಗ್ರಹಗಳಲ್ಲಿ ಬಿಲಿಯನ್ ಗಟ್ಟಲೆ ಗ್ರಹಗಳು, ಬಿಲಿಯನ್ ಗಟ್ಟಲೆ ನಕ್ಷತ್ರಗಳು ಇದೆಯಂತೆ ಪ್ರಪಂಚ. ಸುಮ್ಮನೆ ಸುಮ್ಮನೆ ಯೋಚನೆ ಮಾಡಿ, 1,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸುತ್ತಾಗಿದ್ದೀವಿ. ಎಷ್ಟು 1,000 ಕಿಲೋಮೀಟರ್ ಅಲ್ಲಪ್ಪ, ಈ ಭೂಮಿ 24 ಗಂಟೆ ತಗೊಳುತ್ತೆ ಒಂದ್ ಸುತ್ತ ಸುತ್ತೋದಕ್ಕೆ. ಅಷ್ಟು ದೊಡ್ಡದು ಭೂಮಿ, ನಾವ್ ಎಷ್ಟು ದಿವಸ ನಡೆದ್ರೆ ಒಂದ್ ಮನೆಯಲ್ಲಿ ಇನ್ನೊಂದ್ ಮನೆಗೆ ಹೋಗ್ತೀವಿ. ಆದ್ರೆ ಎಷ್ಟು ಕಿಲೋಮೀಟರ್ ಏರೋಪ್ಲೇನ್ ಹೋಗ್ತಾ ಇದೆಯಲ್ಲ, 7 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಮ್ ಭೂಮಿ ಸುತ್ತಾ ಇದೆ ತನ್ನಂತಾನೆ. ಆಮೇಲೆ ಸೂರ್ಯನ ಎಷ್ಟು ಕಿಲೋಮೀಟರ್ ಸುತ್ತಾ ಇದೆ, ಸೂರ್ಯನ 1,00,000 ಕಿಲೋಮೀಟರ್ ಪರ್ ಅವರ್ ಎಷ್ಟನ, 1,00,000 ಕಿಲೋಮೀಟರ್ ಗಂಟೆಗೆ 1,00,000. ಒಂದು ಗಂಟೆನಲ್ಲಿ ಭೂಮಿ ಸೂರ್ಯನ ಸುತ್ತೋ ವೇಗದಲ್ಲಿ ನಾವೇನಾದ್ರು ಹೋದ್ರೆ ಭೂಮಿಯ ಮಧ್ಯರೇಖೆ ಇದೆಯಲ್ಲ ಭೂಮಧ್ಯ ರೇಖೆ, ಅದನ್ನು 2 ಸಲ ಸುತ್ತಿರ್ತೀವಿ ನಾವು ಒಂದ್ ಗಂಟೆಯಲ್ಲಿ. ಅಷ್ಟು ವೇಗವಾಗಿ ಕಲ್ಪನೆ ಊಹಾತೀತ, ರಾಕೆಟ್ಗಳು ಕೂಡ ಅಷ್ಟು ವೇಗವಾಗಿ ಹೋಗಲ್ಲ. ಮೊನ್ನೆ ಚಂದ್ರಲೋಕಕ್ಕೆ ಹೋಗ್ತಲ್ಲ, ಆ ರಾಕೆಟ್ಗಳು ಅಷ್ಟು ವೇಗವಾಗಿ ಹೋಗಲ್ಲ. ಏನೋ ಸೂರ್ಯ ಭೂಮಿ ಸುತ್ತಾ ಇದೆಯಲ್ಲ ಸೂರ್ಯನ, ಅದಕ್ಕೆ 365 ದಿವಸ ತಗೊಳುತ್ತೆ. ನಮ್ಗೆ ಎಲ್ಲೆಲ್ಲೋ
ಇದು ಇದು ಸೂರ್ಯ ಅಂದ್ರೆ ಸೂರ್ಯ ಅಲ್ಲ, ಇದು ಸೂರ್ಯ ಅಂದ್ಕೊಂಡ್ರೆ ಇದು ಸೂರ್ಯ ಇಷ್ಟು ದಪ್ಪ ಇದ್ದಾನೆ ಅಂದ್ರೆ ಅಲ್ಲ, ಇಷ್ಟೇ ಇಷ್ಟು ದಪ್ಪ ಕೂಡ ಇಲ್ಲ ಭೂಮಿ. 100,000 ಪಟ್ಟು ದೊಡ್ಡದು ಒಂದು ಗೋಣಿ ಚೀಲ, ಒಂದು ಗೋಣಿ ಚೀಲದಲ್ಲಿ ಅಕ್ಕಿ ಹಾಕ್ಬಿಡಿ, ಅದ್ರಲ್ಲಿ 300,000 ಕಾಳಿದ್ರೆ ಒಂದೇ ಒಂದು ಕಾಳು ತಗೊಳ್ಳಿ, ಅಷ್ಟೇ ಭೂಮಿ. ಎಷ್ಟಪ್ಪ ಒಂದು ಕಾಳು, ಒಂದು 50 kg ಚೀಲದ ಎಷ್ಟು ದೊಡ್ಡದು ಅಂದ್ರೆ ಸೂರ್ಯ ಅಷ್ಟು ದೊಡ್ಡದು, ಅದ್ರ ಒಂದೇ ಒಂದು ಕಾಳು ಅಷ್ಟು ಮಾತ್ರ ಭೂಮಿ. ತುಂಬಾ ದೊಡ್ಡದಿದೆ ಪ್ರಪಂಚ, ತಿಳ್ಕೊಳ್ಳಿ. ಅವಾಗ ನಮ್ಮ ಜನ್ಮ, ನಮ್ಮ ಅಗತ್ಯ, ನಮ್ಮ ಅನಿವಾರ್ಯತೆ, ನಮ್ಮ ಒಂದು ರೀತಿಯ ಇದು ಲೆವೆಲ್ಸ್ ಎಲ್ಲ ಅರ್ಥ ಆಗುತ್ತೆ. ಆವಾಗ ನಮ್ಗೆ ಇನ್ನೊಂದು ಧೈರ್ಯನೂ ಬರುತ್ತೆ, ಜ್ಞಾನದಿಂದ ಧೈರ್ಯ, ಜ್ಞಾನದಿಂದ ಬಲ, ಜ್ಞಾನದಿಂದ ಶಾಂತಿ, ಜ್ಞಾನದಿಂದ ನೆಮ್ಮದಿ, ಸಂತೃಪ್ತಿ. ಹಾಗಾಗಿ ನಾವು ಬೇರೆಯವರು JCB ಪಾರ್ಟಿಯವರು ಬಾರಲ್ಲಿರ್ತಾರೋ, ಯಾವಾಗಲ್ಲಿರ್ತಾರೋ, ಯಾವ್ಯಾವ್ದೋ ಹೋಗಿ ಪ್ಲಾನ್ಗಳು ಆಗ್ತಾ ಇರ್ತಾರೋ, ಸ್ಕೀಮ್ ಆಗ್ತಾ ಇರ್ತಾರೋ, ಅದು ಮಾಡ್ಕೊಳ್ಳಿ. ಸಮಾಜಕ್ಕೆ ತೊಂದರೆ ಇದೆ, ಅದನ್ನ ನಿಲ್ಲಿಸ್ಬೇಕು ಅಷ್ಟೇ. ಆದ್ರೆ ನಾವು ನಗನಗತ ಸತ್ಯವಾಗಿ ನ್ಯಾಯವಾಗಿ ಹೋಗೋಣ. ಇದು ಪಕ್ಷ ಕಟ್ಟಿರೋದು ಯಾರಲ್ಲಿ? ಅಪ್ಪಣೆ ಮಹಾಪ್ರಭು ನರ್ತಕಿಯನ್ನು ಬರ ಮಾಡು. ಸಿನಿಮಾ ನೋಡಿ ನರ್ತಕ ನೋಡಿಲ್ಲಪ್ಪ ನೀವು? ಹಳೆ ಪೌರಾಣಿಕ ನಾಟಕಗಳು ದುರ್ಯೋಧನ ಸಿನಿಮಾ ನಮ್ಮ ಯಾರಲ್ಲಿ ಅಂತಾನೆ ಅಲ್ಲಿ ಆ ಕಡೆ ಅಪ್ಪಣೆ ಮಹಾಪ್ರಭು ನರ್ತಕಿಯನ್ನು ಬರ ಮಾಡು. ಅವ್ ಬಂದ ಟಕ 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 ನರ್ತಕ ಡ್ಯಾನ್ಸ್ ಮಾಡ್ತಾರೆ. ಒಂದ್ ಡ್ಯಾನ್ಸ್ ಏನು ಏನಂತಾರೆ ಅದು ಸಿನಿಮಾಗಳಲ್ಲಿ ಏನಂತ ಡ್ಯಾನ್ಸ್ ಅಂತಾರೆ ಅದಕ್ಕೆ ಅಲ್ಲಪ್ಪ ಐಟಮ್ ಐಟಮ್ ಸಾಂಗ್ ಇದ್ದಾಗೆ ಐಟಮ್ ಸಾಂಗ್ ಇದ್ದಾಗೆ ನಾಟಕಗಳನ್ನು ಐಟಮ್ ಸಾಂಗ್ ಇರ್ತಾ ಇತ್ತು. ಏನು ದಾರೇಶ್ವರ ವಿವೇಕಾನಂದ ನಾಟಕದಲ್ಲಿ ಮಹಾಕ್ಷ ಕುರುಕ್ಷೇತ್ರದಲ್ಲಿ ಐಟಮ್ ಸಾಂಗ್ ಬಂದು ಡೈಲಾಗ್ ಸ್ಟ್ಯಾಂಡರ್ಡ್ ಡೈಲಾಗ್ ಯಾವ್ದು ಏನದು ಯಾರಲ್ಲಿ ಅವಾಗ ಏನಬೇಕು ಅಪ್ಪಣೆ ಮಹಾಪ್ರಭು ನರ್ತಕಿಯನ್ನು ಬರಮಾಡು. ಕೃಷ್ಣ ಬರ್ತಾನಲ್ಲ ಇದಕ್ಕೆ ಯಾವ್ದಕ್ಕೆ ದ್ರೋಣ ದುರ್ಯೋಧನ ದೂತ ತಗೊಂಡು ಆ ಕೃಷ್ಣ ಬರೋದಕ್ಕೆ ಬಂದು ಸ್ವಲ್ಪ ಐಟಮ್ ಸಾಂಗ್ ಜನ ಅಷ್ಟೊತ್ತಿಗೆ ಸಿದ್ಧವಾಗಿರ್ಬೇಕಲ್ಲ ರಾತ್ರಿ ಎಲ್ಲ ನೋಡ್ತಾ ಇರ್ತಾರೆ ಅದಕ್ಕೆ ಹಂಗೆ ಆತರಕ್ಕೆ ನಾವು ಸಿಂಹಾಸನ ಹಾಕೊಂಡು ಯಾರಲ್ಲಿ ನರ್ತಕಿ ಅನ್ನು ಬರಮಾಡಲ್ಲ ಮಾಡಿ ಅಂತ ಹೇಳೋದಿಕ್ಕೆಲ್ಲ ಮಾಡ್ತಾ ಇರೋದು. ಆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಎಲ್ರಿಗೂ ಸಮಾಜದ ನಗ್ನಂತ ಸಂತೋಷದಿಂದ ಬದುಕಲಿ ಅಂತ ರಾಜಕಾರಣ ಮಾಡ್ತಾ ಇರೋದು. ಅದು ಬಿಟ್ಟು ಓ ನನ್ ಕಾರ್ಪೊರೇಟ್ ಆಗ್ಬೇಕು, ನನ್ನ MLA ಆಗ್ಬೇಕು, ನನ್ನ MP ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು ಶುಲ್ಲಕ ಆಗು ಜೀವಮಾನದಲ್ಲಿ ಆಗ್ಬೇಕಾಗುತ್ತೆ. ಆಗ್ಬೇಕು ಕೆಲವೊಂದ್ಸಲ ನಾವೇ ಆಗ್ಬೇಕು ಜವಾಬ್ದಾರಿ ತಗೊಳ್ಬೇಕು. ಇವತ್ತು ಆ ಸಂದರ್ಭ ಬಂದಿದೆ ಅಂತ ನಾವು ಮಾಡ್ತಾ ಇರೋದು. ಆದ್ರೆ ಅದು ಯಾವುದಕ್ಕೆ ಒಳ್ಳೇದಾಗ್ಲಿ, ಮುಂದಿನ ಸಮಾಜ ಉಳಿಲಿ ಬೆಳೀಲಿ, ನಮ್ಗಿಂತ ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಅಂತ ಮಾಡೋದಿಕ್ಕೆ. ಅದು ಬಿಟ್ಟು ನಾನೇನೆ ಅವನೊಬ್ಬ ಯಯಾತಿ ಅಂತ ಇದ್ದ, ಅವನು ರಾಜ ಯಾರು ಹರಿಶ್ಚಂದ್ರ ಅಥವಾ ರಾಮನ ಪೂರ್ವಿಕ ರಾಮನ ಪೂರ್ವಿಕ ಅಥವಾ ಕೌರವರು ಪಾಂಡವರು ಪೂರ್ವಿಕ ಕೌರವರು ಪಾಂಡವರು ಎಲ್ಲ ಒಂದೇ ಅವ್ರ ಪೂರ್ವಿಕ ಅವನು ಯಾರು ದೇವಯಾನಿನ ಮದುವೆ ಆಗಿದ್ದ ಅವನು ಹಾಗೆ ಎಕ್ಸ್ಪ್ಲೇನ್ ಶಾಯಿಂದ ಬರುತ್ತೆ. ಇವನು ಋಷಿ ಸಾರಿ ರಾಕ್ಷಸರ ಗುರು ಶುಕ್ರಾಚಾರ್ಯನ ಮಗಳು ದೇವಯಾನಿನ ಇವರ ಮದುವೆ ಆಗ್ತಾನೆ. ಅವನು ತನ್ನ ಮಗನಿಂದಾನೇ ಆಯಸ್ ಅಂತ ಪಡ್ಕೊಂಡ್ಬಿಡ್ತಾನೆ. ಮಗ ಮುದುಕ ಆಗ್ತಾ ಹೋಗ್ತಾನೆ, ಇವನು ಮುದುಕ ಆಗ್ತಾ ಹೋಗ್ತಾನೆ. ಮಗನ್ಗೆ ಪಟ್ಟ ಕಟ್ಟಿ ಮಗ ನೀನ್ ಬಿಳಿ ಮಗ ಅನ್ಬೇಕು ಅಪ್ಪ ಅದನ್ನು ಇವನು ಹಂಗಲ್ಲ, ಮಗನ ಆಯಸ್ಸನ್ನೇ ತಾನು ಪಡ್ಕೊಂಡ್ಬಿಡ್ತಾನೆ. ಏ ಯಾಕೆ ಬಹಳ ದೊಡ್ಡ ಕಥೆ ಆಗುತ್ತೆ ಮಹಾಭಾರತದಲ್ಲಿ ಹೋಗ್ತಾನೆ ಓದಿ ಸಾಧ್ಯ ಆಗ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಮರಾಠಿಯಲ್ಲಿ ಒಬ್ಬರು ಬರೆದಿದ್ದಾರೆ ಅದನ್ನ ಅದಕ್ಕೆ ಜ್ಞಾನಪೀಠ ಮರಾಠಿ ಗುಜರಾತ್ ಮರಾಠಿ ಅನ್ಸುತ್ತೆ ನಿಮ್ಮ ಹೆಸರು ಹೊಳೆಸು ಬಾಯಲ್ಲಿದೆ ಜ್ಞಾನಪೀಠ ಬಂದಿದೆ ಓದಿದ್ದಾವೆಲ್ಲ. ಹಾಗಾಗಿ ನಾವು ಬೇರೆಯವ್ರದ್ದೆಲ್ಲ ಅವ್ರ ಆಯಸ್ಸು ಅವ್ರ ಆಸ್ತಿ ಇನ್ನೊಂದು ತಗೊಂಡು ನಾವು ವಿಜೃಂಭಣೆ ಮಾಡೋದಲ್ಲ, ಅವ್ರವ್ರದ್ದು ಅವ್ರವ್ರಿಗೆ ನಮ್ಮದು ನಮಗೆ. ಹೊಸ ಹೊಸ ವಿಚಾರಗಳಲ್ಲ ಇವು, ತುಂಬ ಹಳೆಯ ವಿಚಾರಗಳು ನಮ್ಮ ದೇಶದ ಪರಂಪರೆಯಲ್ಲಿರುವಂಥವು. ಅವೆಲ್ಲ ತಿಳ್ಕೊಳ್ಬೇಕು ನಾವು ಮಾಡಬೇಕು ಒಳ್ಳೇದಾಗಲಿ. ನಾವು ಇದನ್ನ ನಾವು ರಾಜಕೀಯವನ್ನು ಆಚೆ ಇದ್ದಾಗ ಮಾತಾಡ್ತೀವಿ ಅಷ್ಟು ರಾಜಕಾರಣ ಇನ್ನೊಬ್ಬರನ್ನೆಲ್ಲ ಪ್ರಶ್ನೆ ಮಾಡೋಣ. ಆದರೆ ಇವತ್ತು ಇಲ್ಲಿರೋ ಉದ್ಯೋಗರು ಟಿ ಶರ್ಟ್ ಹಾಕೊಂಡು ಕೂತಿರೋ ನಮ್ಮ ಸೈನಿಕರು, ನಿಮಗೆ ಒಂದಷ್ಟು ಇಂಥ ವಿಚಾರಗಳು ಗೊತ್ತಿರಬೇಕು, ಮನಃಶಾಂತಿ ಇರಬೇಕು. ನಾವು ಯಾಕೆ ಮಾಡ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದರಿಂದ ನೀವು ಪಕ್ಷವನ್ನು ಕಟ್ಟೋದಿಕ್ಕಾಗುತ್ತೆ ಮತ್ತು ನಿಮಗೆ ಕೆಲಸ ಮಾಡುವಾಗ ಆಗುವಂತಹ ಸಮಸ್ಯೆಗಳನ್ನ ಎದುರುಗೊಳ್ಳೋದಿಕ್ಕಾಗುತ್ತೆ ಮತ್ತೆ ನೀವು ನಮ್ಮ ಜೊತೆ ಬಂದವರು ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ನಿಮ್ಗೆ ಹೇಳ್ತಾ ಇರೋದು. ಇದು ಪ್ರವಚನ ಅಲ್ಲ, ಇದೊಂಥರ ಜೀವನ ಪಾಠ. ನಾವು ಬೆಳಿಬೇಕು ಉಳಿಬೇಕು ಅಂದ್ರೆ ಹೇಗಿರ್ಬೇಕು ಅಂತ ಹೇಳ್ತಾ ಇರುವಂಥದ್ದು. ಇದನ್ನೇ ನೀವು 4 ಜನ ಕೇಳ್ತಾ ಹೋಗ್ಬೇಕು. ಬದುಕಬೇಕು ಹಾಗೆ ನಾವು
ಬದುಕೋದ್ರ ಮೂಲಕ ನಾವು ಒಳ್ಳೆ ಕೆಲಸ ಮಾಡೋಣ. ಸಮಾಜದಲ್ಲಿ ಒಳ್ಳೆದಾಗ್ಲಿ. ಈ ಕಚೇರಿ ಬೇರೆ ಎರಡು ಮೂರು ಕಚೇರಿಗಳು ಆದಾಗೆ ಸ್ಟಾಪ್ ಕ್ಯಾಪ್ ಅಂದ್ರೆ ಆವತ್ತಿಗೆ ಅಷ್ಟೇ ಓಪನ್ ಮಾಡಿರೋ ತಿಂಗಳು ಎರಡು ತಿಂಗಳು ಮುಚ್ಚುವಂತ ಕಚೇರಿ ಆಗದೆ ಇರಲಿ. ಮುಂದಿನ ದಿನಗಳಲ್ಲಿ ಇಂಥದ್ದು ಒಂದು ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಆಗ್ಬೇಕು. 50 ಜನ 100 ಜನ ಸಭೆ ಕರೆದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ಬೇಕಾದ್ರು ನಮ್ಮ ಪಕ್ಷ ಮಾತ್ರ ಮಾಡಬಾರದು. ಇವತ್ತು ರಾಜ್ಯದಲ್ಲಿ ಬದಲಾವಣೆ ನಾವು ಕಾಯ್ಬೇಕಷ್ಟೇ. ನಮ್ಮ ಪಕ್ಷ ಇರಲೇ ನಮ್ಮ ಪಕ್ಷ ಮಾತ್ರ ಬರೋದು ಮಾಡೋದಕ್ಕೆ ಸಾಧ್ಯ. ನಮ್ಮ ರಾಜ್ಯದಲ್ಲಿ ಬದಲಾವಣೆ ಬೇರೆಯವರು ಏನಿದೆ ಆಟಗಾರ ಬದಲಾಗಿದ್ದಾರೆ. 135 ಎಂಎಲ್ಎಗಳಿದ್ದಾರೆ ಬಿಜೆಪಿ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಮಾಡ್ಕೊಂಡ್ಕೊಳ್ತಾ ಇದಾರೆ ಕಾಂಗ್ರೆಸ್ ಅವರು. ನಾಚಿಕೆ ಮಾನ ಮರಿ ಅದು ಏನಾದಿದೆ ಕಾಂಗ್ರೆಸ್ ಅವರಿಗೆ ಅಂದ್ರೆ ಇವರು ಇನ್ನೆಂತ ಅಯೋಗ್ಯರಿಗೆ ನಾಲಾಯಕಗಳಿಗೆ ಕದಿಮರಿಗೆ ವ್ಯಾಪಾರ ಆಗುವಂತಹ ಕುರಿ ಕೋಳಿ ಹಂದಿಗಳಿಗೆಲ್ಲ ಇವರು ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡಿದ್ದಾರೆ ಅಂತ ಆಯ್ತಲ್ವಾ. ಅವ್ರ ಎಂಎಲ್ಎಗಳು ಅವರು ಅಲ್ಲಿ ಬೆಳಿಗ್ಗೆ ಒಂದು ಕುರಿನ ಕಡಿದು ನೇತಾಗಿರ್ತಾನಲ್ಲ ಅಂತ ವ್ಯಕ್ತಿಗಳಾಗಿದ್ರೆ ತಾನೇ ಇದು ವ್ಯಾಪಾರ ಆಗ್ತಾರೆ ಅನ್ನುವಂಥದ್ದು ಹೇಳ್ಕೊಳತಾನೋ ಸ್ವಲ್ಪ ಸಂಕೋಚ ಪಡುವ ಪಕ್ಷದವರಿಗೆ. ಇನ್ನೊಬ್ರೆ ನಾವೆಲ್ಲಾದ್ರೂ ರೆಡಿ ಬಂದವನಿಗೆ ಅವ್ರ ರೇಟು ಮಾಂಸ ಕೊಂಡ್ಕೊಡ ಅಂತ ಕೊಂಡ್ಕೊಳ್ತಾ ಇದಾರೆ ಎಂಎಲ್ಎಗಳನ್ನ. ಇದು ಬಹಳ ದಿವಸ ನಡೆಯಲ್ಲ. ಕಾಲ ಬಂದಾಗ ಪ್ರಕೃತಿ ಕೊಡುತ್ತೆ ಇಲ್ಲ ಜನ ಕೊಡ್ತಾರೆ ಎರಡೇ. ಪ್ರಕೃತಿ ಸುಮ್ಮನೆ ಒಂದು ವಿಚಾರ ಹೇಳ್ತೀನಿ. ಏನ್ ಎಂಎಲ್ಎಗಳು ನಿಲ್ಸ್ಕೊಳೋದ್ರೆ ಏನೇನೋ ಅನ್ಕೊಂಡಿರ್ತೀವಲ್ಲ ನಾವು. ಒಂದು 2009 ಒಂದು ಹಣ ಯಾದವ್ ಏ ಯಾದವ್ ಕೇಳಿಸ್ಕೊಳ್ಳ ಅಲ್ಲಿ ಇದರಲ್ಲಿ ದೊಡ್ಡ 2009 ಬಹಳ ದೊಡ್ಡ ಪ್ರವಾಹ ಬಂದ್ಬಿಡ್ತು. ಕೃಷ್ಣಾ ತುಂಗಭದ್ರಾ ಎಲ್ಲ ಕರ್ನೂಲಲ್ಲಿ ತುಂಗಭದ್ರಾ ಮತ್ತು ಕೃಷ್ಣ ಎರಡೂ ಹೋಗಿ ಕರ್ನೂಲ್ ಹತ್ರ ಸೇರುತ್ತೆ. ಕೃಷ್ಣಾ ನದಿ ಆ ಕಡೆ ಮೇಲೆ ರಾಜ್ಯ ಕಡೆಯಿಂದ ಬರುತ್ತೆ. ಇದು ಹೊಸಪೇಟೆ ಕಡೆಯಿಂದ ತುಂಗಭದ್ರಾ ಹೋಗುತ್ತೆ. ಅವೆರಡು ಆಂಧ್ರದ ಕರ್ನೂಲಲ್ಲಿ ಸೇರ್ತವೆ. ಅವ್ ಸೇರಿದಾಗ ಅಲ್ಲಿ ಹಿಂದಿರು ಹೇಗೆ ಒಂದೊಂದ್ಸಲ ಸೇರೋವಾಗ ಮುಂದಕ್ಕೆ ಜಾಸ್ತಿ ಜಾಗ ಇದ್ದಾರೆ ಹಿಂದೂ ಪಕ್ಕಕ್ಕೂ ಅದಕ್ಕೆ ಹಾಕ್ಬಿಟ್ಟು ಕರ್ನೂಲ್ ಎಂಎಲ್ಎ ಅವನು ಆ ಕರ್ನೂಲ್ ಅದೆಲ್ಲ ರಾಯಲಸೀಮಾ ಗೊತ್ತಲ್ಲ. ಅಲ್ಲಿ ಎಂಎಲ್ಎಗಳು ಅಂದ್ರೆ ದೊಡ್ಡ ಗುಂಡಾಗಳ ತರನೇ ಇರ್ತಾರೆ. ಎಕರೆಗಳಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ. ಗುಲಾಬಿ ರೌಡಿ ಗುಂಡಾಗಳ ತರನೇ ಅಲ್ಲಿರೋರು ಅಂತವ್ರೆ ಅಲ್ಲಿ ಎಂಎಲ್ಎಗಳು ಆಗೋದಿರ್ತಾರೆ. ಫ್ಯಾಕ್ಷನಿಸಂ ಜಾಸ್ತಿ ಕರ್ನೂಲು ರಾಯಲಸೀಮಾ ಕಡಪ ಇಲ್ಲೆಲ್ಲ. ಅಲ್ಲಿ ಎಂಎಲ್ಎ ತನ್ನ 3 ಅಂತಸ್ತಿನ ಮನೆ ಮೇಲೆ ಹೋಗ್ಬಿಟ್ಟು ಕಮರಂಡಿ 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 ಅಂತ ಇದ್ದ. 2009 ಪೇಪರ್ ಅಲ್ಲಿ ಬಂದಿದೆ. ಈಗಲೂ ನೀವು ಹುಡುಕದೆ ಸಿಗುತ್ತೆ. ಪ್ರವಾಹದಾಗ ಏನು ದೊಡ್ಡ ಪ್ರವಾಹ ಕೊಡುತ್ತೆ 2009 ನಿಮ್ಗೆ ಗೊತ್ತಿರ್ಬೋದು. ಕನ್ನಡದಲ್ಲೆಲ್ಲ ಪ್ರವಾಹ ಬಂದಾಗ ಎಂಎಲ್ಎ ಮನೆ ಎಕರೆಗಿದೆ ನಾನು ಪಕ್ಕ ಹೋಗ್ಬಾರ್ದು ಕಾಂಪೌಂಡ್ ಸುತ್ತಪಡಿಸ್ಕೊಂಡು ಹೋಗ್ತೀನಿ ಅಂತ ಪ್ರವಾಹ. ಅವ್ರ ಮನೆ ಮೇಲೆ ಹೋಗಿ ಎಂಎಲ್ಎ ಆದವನು ಭಯ ಪಡ್ಕೊಳ್ತಾ ಇದ್ದ. ಏನೋ ರೆಡ್ಡಿ ಅವ್ರ ಹೆಸರು ಎಷ್ಟು ದೊಡ್ಡ ಮನೆ ಇರ್ಬೋದ ಒಂದು ಮನೆ ಮೇಲೆ ಹತ್ತಿದ್ದ. ಮನೆ ಮೇಲೆ ಹತ್ತಿದ್ಕೊಂಡು ಹೆಲಿಕಾಪ್ಟರ್ ಒಂದು ಯಾವ್ದೋ ಬರುತ್ತೇನೋ ರಂಡಿ ರಂಡಿ ಕಾಪಾಡಂಡಿ ಕಾಪಾಡಂಡಿ ಅಯ್ಯೋಯ್ಯೋ ಅಂತ ಇದ್ದ. ಕೆಳಗಡೆ 2 ಫ್ಲೋರ್ 3 ಫ್ಲೋರ್ ಮನೆ ಮೇಲೆ ನಿಂತ್ಕೊಂಡಿದ್ದು. ಪ್ರಕೃತಿನೇ ಇದೇ ತರ ಪಾಠ ಕಲಿಸುತ್ತೆ. ಮಿತಿ ಮೀರಿದಾಗ ಭೂಭಾರ ಅಂತ ಹೇಳ್ತಾರಲ್ವಾ, ಭೂಮಿ ಮೇಲೆ ಆಗಬಾರದಾದಾಗ ಆಗುತ್ತೆ. ಇವಾಗೆ ಆಗ್ತಾ ಇರೋದು ಇಲ್ಲ ಜನ ತಿಳಿಬಿಡ್ತಾರೆ. ಜನ ತಿಳಿಬಿಡ್ತಾರೆ ಇವೆಲ್ಲ ಫ್ರೆಂಚ್ ಕ್ರಾಂತಿ ರಷ್ಯನ್ ಕ್ರಾಂತಿ ಪುಣ್ಯಾತ್ಮ ಇದು ಬುದ್ಧ.